ಬಸವಲಿಂಗಾಯ ನಮಃ. ಬಸವ ಟಿವಿ ಸಮಸ್ತ ವೀಕ್ಷಕರಿಗೂ ನಮ್ಮ ವಿದ್ಯಾರ್ಥಿ ಮಿತ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಮ್ಮ ವಿದ್ಯಾರ್ಥಿ ಮಿತ್ರ ಕಾರ್ಯಕ್ರಮದಲ್ಲಿ ತಮಗೆಲ್ಲ ತುಂಬ ಉಪಯುಕ್ತವಾಗಿರುವಂಥ ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದೇವೆ. ಅದೇ ರೀತಿ ಮತ್ತೊಂದು ಹೊಸ ವಿಷಯದೊಂದಿಗೆ ಬಂದಿದ್ದೇವೆ. ಇವತ್ತಿನ ವಿಷಯ ಏನಂದರೆ, ಪೋಷಕರು ತಮ್ಮ ಮಕ್ಕಳೊಂದಿಗೆ ಕಳೆಯುವಂತಹ ಅಥವಾ ವ್ಯವಹರಿಸುವಂತಹ ಸಮಯದ ಪ್ರಮಾಣ ಹಾಗೂ ಗುಣಮಟ್ಟ, ಕ್ವಾಂಟಿಟಿ ಟೈಮ್ ವರ್ಸಸ್ ಕ್ವಾಲಿಟಿ ಟೈಮ್ ಇನ್ ಪೇರೆಂಟಿಂಗ್ ಅನ್ನೋದು, ಇದ್ರ ಬಗ್ಗೆ ಮಾತಾಡೋದಕ್ಕೆ ಅಂತ ಮಾಲಿನಿ ಭರದ್ವಾಜ್ ಮೇಡಮ್ ಅವರು ಬಂದಿದ್ದಾರೆ. ಬನ್ನಿ, ಅವರು ನಮ್ಮ ಸ್ಟುಡಿಯೋಗೆ ಸ್ವಾಗತಿಸೋಣ. ನಮಸ್ಕಾರ ಮಾಲಿನಿ ಅವ್ರಿಗೆ. ನಮಸ್ಕಾರ ವೀಕ್ಷಕರೇ. ಮಾಲಿನಿ ಭರದ್ವಾಜ್ ಮೇಡಮ್ ಅವರು BSc MBA ಗೋಲ್ಡ್ ಮೆಡಲಿಸ್ಟ್, MBA HR ಮ್ಯಾನೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ, ಹಾಗೂ ಐರ್ಲೆಂಡ್, ಸಿಂಗಾಪುರ್ ಹಾಗೂ ಅಮೆರಿಕಾದಿಂದ ಶಿಕ್ಷಣಕ್ಕೆ ಸಂಬಂಧಪಟ್ಟ ಕೋರ್ಸ್ಗಳನ್ನು ಮಾಡ್ಕೊಂಡು ಸರ್ಟಿಫಿಕೇಟ್ ತೊಗೊಂಡಿದ್ದಾರೆ. ಡಿಪ್ಲೊಮಾ ಇನ್ ಸೈಕಾಲಜಿ ಹಾಗೂ ಡಿಪ್ಲೊಮಾ ಇನ್ ಮಾಂಟೆಸರಿ ಮಾಡಿದ್ದಾರೆ. ಸದ್ಯದಲ್ಲಿ ಅವರು ಸಿದ್ಧಿಬುದ್ಧಿ ನಾಲೆಡ್ಜ್ ಸೊಲ್ಯೂಷನ್ ಅನ್ನೋ ಒಂದು ಅವರದೇ ಒಂದು ಸ್ಟಾರ್ಟ್ಅಪ್ ಕಂಪನಿಯಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾರೆ. ವೀಕ್ಷಕರೇ, ನಮ್ಮ ಇವತ್ತಿನ ವಿಷಯ ಏನಂದರೆ, ಪೋಷಕರು ಮಕ್ಕಳೊಂದಿಗೆ ಕಳೆಯುವಂತಹ ಸಮಯ, ಅದರ ಪ್ರಮಾಣ ಅಥವಾ ಅದರ ಗುಣಮಟ್ಟ, ಇದ್ರ ಬಗ್ಗೆ ಮಾತಾಡೋದಕ್ಕೆ ಅಂತ ಮಾಲಿನಿ ಮೇಡಮ್ ಅವ್ರು ಬಂದಿದ್ದಾರೆ. ಮೇಡಮ್, ಫಸ್ಟ್ ಆಫ್ ಆಲ್, ಇಲ್ಲಿ ಕ್ವಾಲಿಟಿ ಟೈಮ್ ವರ್ಸಸ್ ಕ್ವಾಂಟಿಟಿ ಟೈಮ್ ಅಥವಾ ಸಮಯದ ಪ್ರಮಾಣ ಅಥವಾ ಸಮಯದ ಗುಣಮಟ್ಟ ಅಂತಿದೆ, ಇಲ್ಲಿ ಸಮಯದ ಪ್ರಮಾಣ ಅಂದರೆ ಕ್ವಾಂಟಿಟಿ ಟೈಮ್ನ ನೀವು ಹೇಗೆ ಡಿಫೈನ್ ಮಾಡ್ತೀರಾ? ಕ್ವಾಂಟಿಟಿ ಟೈಮ್ ಅಂದರೆ ಪ್ರಮಾಣ, ಎಷ್ಟು ಹೊತ್ತು ಮಕ್ಕಳ ಜೊತೆ ಇರ್ತೀವಿ ಅಂತ. ಒಂದು ಹಳೆ ಕಾಲದಲ್ಲಾದರೆ ತಂದೆ ತಾಯಿ ಇಬ್ಬರೂ ಮನೆಯಲ್ಲಿ ಇರೋರು, ತಂದೆ ಕೆಲಸಕ್ಕೆ ಹೋಗಿ ಬಂದ್ರೂ 5 ಗಂಟೆಗೆ ಮನೆಗೆ ಬಂದುಬಿಡೋರು. ಅಂದರೆ ಮಕ್ಕಳ ಜೊತೆ ಕಳೆಯೋ ಸಮಯ ಹೆಚ್ಚಾಗಿತ್ತು, ಅದಕ್ಕೆ ಪ್ರಮಾಣ ಅಂತ ಹೇಳ್ತೀವಿ ಕ್ವಾಂಟಿಟಿ ಟೈಮ್. ಅದೇ ಕ್ವಾಲಿಟಿ ಟೈಮ್ ಅಂದರೆ ಆ ಕಳೆಯೋ ಹೊತ್ತಲ್ಲಿ ಎಷ್ಟೊತ್ತು ಮಕ್ಕಳಿಗಾಗಿ ಸೀಮಿತವಾಗಿಟ್ಟರು ಅನ್ನೋದು ಕ್ವಾಂಟಿಟಿ ಅಂತಾಗತ್ತೆ. ಅಂದರೆ ಗುಣಮಟ್ಟ, ನಾವು ಮಕ್ಕಳ ಜೊತೆ ಮಾತಾಡಿಕೊಂಡು, ಮಕ್ಕಳ ಜೊತೆ ಕಾಲ ಕಳ್ಕೊಂಡು, ಮಕ್ಕಳ ಜೊತೆ ಮಕ್ಕಳಾಗಿ ಹೆಂಗೆ ಮಕ್ಕಳಿಗೋಸ್ಕರ ಹೇಗಿದ್ವಿ ಅನ್ನೋದನ್ನು ಗುಣಮಟ್ಟದ ಸಮಯ ಅಂತ ಹೇಳ್ತೀವಿ. ಖಂಡಿತ. ಸೊ ಇದನ್ನು ಇನ್ನೂ ಡಿಫ್ರೆನ್ಷಿಯೇಟ್ ಮಾಡಬೇಕಂದ್ರೆ, ಎರಡರಲ್ಲೂ ಇರೋ ಒಂದು ಭೇದಗಳಾಗಲಿ ಅಥವಾ ಒಂದು ಅಭಿಪ್ರಾಯ ಭೇದಗಳಾಗಲಿ ಅಥವಾ ಒಂದು ವಿಷಯದಲ್ಲಿರೋ ಭೇದಗಳಾಗಲಿ ಅಥವಾ ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ಮಾಡುವಂಥ ಭೇದಗಳನ್ನ ಇನ್ನೂ ಸ್ವಲ್ಪ ತಿಳಿಸ್ಕೊಳ್ಳಿ. ಖಂಡಿತ. ಈಗ ಫಸ್ಟು ಪ್ರಮಾಣದ ಸಮಯದ ಬಗ್ಗೆ ಮಾತಾಡೋಣ. ಅದನ್ನು ಇವಾಗ ನಾವು ತಗೋಬೇಕು ಅಂದರೆ ಹಳೆ ಕಾಲದಿಂದ ಎತ್ಕೊಂಡು ಬರಬೇಕು ಇಲ್ಲಿ ತನಕ. ಅಂದರೆ ಪ್ರಮಾಣದ ಸಮಯದ ಪ್ರಮಾಣ ನಾವು ಎಷ್ಟು ಮಕ್ಕಳ ಜೊತೆ ಕಳೀತಿದ್ವಿ ಅದು ಕಡಿಮೆ ಆಗ್ತಾ ಬರ್ತದೆ. ಹಳೆ ಕಾಲದಲ್ಲಿ ತಾಯಿಂದರು ಮನೆಯಲ್ಲೇ ಇದ್ದು ಮಕ್ಕಳನ್ನ ನೋಡ್ಕೊಳ್ಳೋಗಾದ್ರೆ 24 ಗಂಟೆ ಟೈಮು ತಾಯಿ ಮನೆಯಲ್ಲೇ ಇರೋರು, ತಂದೆ ಕೂಡ ಬೇಗ ಬಂದುಬಿಡೋರು. ಒಂದು ರೈತ ಆಗಿರಬಹುದು, ಒಂದು ಬೇರೆ ಕಚೇರಿಗೆ ಹೋಗಿ ಕೆಲಸ ಮಾಡೋರಾಗ್ಬೋದು, ಸಂಜೆ ಆಗ್ತಿದ್ದಂಗೆ ಸೂರ್ಯ ಅಸ್ತ ಆಗೋಕ್ಕೆ ಮುಂಚೆ ಇಲ್ಲ ಆಗೋಷ್ಟೊತ್ತಿಗೆ ಕತ್ಲಾಗೋಕ್ಕೆ ಮುಂಚೆ ಬಂದುಬಿಡೋರು ಮನೆಗೆ. ಹಾಗಾಗಿ ಮಕ್ಕಳ ಜೊತೆ ಕಳೆಯೋ ಸಮಯ ಹೆಚ್ಚಾಗಿರ್ತಿತ್ತು. ಮಕ್ಕಳು ಏನು ಮಾಡ್ತಿದ್ರು, ಏನು ಮಾಡ್ತಿರಲಿಲ್ಲ, ಏನು ಓದ್ತಿದ್ದಾರೆ, ಏನು ಓದ್ತಿಲ್ಲ, ಎಲ್ಲ ಚೆನ್ನಾಗಿ ತಿಳ್ಕೊಂಡಿರೋರು. ಆದರೆ ಬೆಳೀತಾ 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 ಇವಾಗ ಎಲ್ಲರೂ ಕೆಲಸಕ್ಕೆ ಹೋಗೋದು, ಕೆಲಸಕ್ಕಿಂತ ಹೆಚ್ಚಾಗಿ ಈ ಮೊಬೈಲ್ಗಳು ಬಂದುಬಿಟ್ಟಿದೆ ನೋಡಿ. ಅದರಲ್ಲೂ ಈ ಸ್ಮಾರ್ಟ್ ಫೋನ್ ಅನ್ನೋದು ಬಂದುಬಿಟ್ಟು ಅದರಲ್ಲಿ ಮೆಸೇಜ್ಗಳು ಬರ್ತಾ ಇರತ್ತೆ, ಅದರಲ್ಲಿ ಇಮೇಲ್ ನೋಡ್ತಾ ಇರು, ಲ್ಯಾಪ್ಟಾಪ್ಗಳು ಹೋಗೋ ಕೆಲಸಕ್ಕೆ ಹೋಗೋರಿಗೆಲ್ಲ ಒಂದೊಂದು ಟ್ಯಾಬ್ಗಳು ಲ್ಯಾಪ್ಟಾಪ್ಗಳು ಕೊಟ್ಬಿಟ್ಟಿರ್ತಾರೆ. ಮನೆಗೆ ಬಂದ್ರೂ ಆಫೀಸ್ ಕೆಲಸದಲ್ಲೇ ಮುಳುಗಿರೋರು ಅಂಥ ತಂದೆ ತಾಯಿ ಇದ್ದಾಗ ಅವರು ಕಳೆಯೋ ಪ್ರಮಾಣ ಕಡಿಮೆ ಆಗ್ತಾ ಬರ್ತಿದೆ ಮಕ್ಕಳ ಜೊತೆ. ಅದನ್ನು ಮುಖ್ಯವಾಗಿ ನಾನು ಇವತ್ತು ವಿಶ್ಲೇಷಣೆ ಮಾಡಬೇಕು ಅಂತ ಇರೋದು. ಮೇಡಮ್, ಇದೇ ಟಾಪಿಕ್ ಏನಕ್ಕೆ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ? ಯಾಕಂದರೆ ಇದು ಖಂಡಿತ ಒಂದು ನಾವು ಮಾತಾಡಬೇಕಾಗಿರುವಂಥ ವಿಷಯನೇ. ಎಷ್ಟೋ ವಿಷಯಗಳನ್ನು ನಾವು ಹಂಚ್ಕೊಂಡ್ವಿ, ಬಟ್ ಕ್ವಾಂಟಿಟಿ ಟೈಮ್ ವರ್ಸಸ್ ಕ್ವಾಲಿಟಿ ಟೈಮ್ ಇನ್ ಪೇರೆಂಟಿಂಗ್ ಅನ್ನೋದು ಸದ್ಯದ ಪರಿಸ್ಥಿತಿಯಲ್ಲಿ ಹೆಚ್ಚು ಕಡಿಮೆ ನಗರ ಪ್ರದೇಶಗಳಲ್ಲಿರೋ ಪೇರೆಂಟ್ಸಿಗೆ ಖಂಡಿತ ಬೇಕು. ನೀವು ಏನಕ್ಕೆ ಇದು ಇಂಪಾರ್ಟೆಂಟ್ ಅಥವಾ ಇದನ್ನೇ ಯಾಕೆ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಮೇಡಮ್? ಅದು ಏನು ಕಾರಣ, ಏನಾದರೂ ಬಲವಾದ ಕಾರಣ ಇದೆ? ಕಾರಣ ಏನಿದೆ ಅಂದರೆ, ನಾವು ಮಕ್ಕಳ ಜೊತೆ ಎಷ್ಟು ಸಮಯ ಕಳಿತೀವಿ ಅದರಲ್ಲಿ ಎಷ್ಟು ಗುಣಮಟ್ಟದ ಸಮಯ ಕಳಿತೀವಿ ಅದರಲ್ಲಿ ಮಕ್ಕಳ ಬೆಳವಣಿಗೆ ಇದೆ. ಈ ಕಾಲದಲ್ಲಿ ನಾವು ನೋಡ್ತಿರೋದೇನು ಅಂದರೆ, ಮಕ್ಕಳು ಕೆಲವು ರೀತಿ ಮಾರ್ಗ ತಗೊಳ್ತಿರೋದು ಸರಿ ಇದೆಯೇ ತಪ್ಪಿದೆಯೇ ಅದಕ್ಕೆ ಯಾರು ಹೊಣೆ ಅನ್ನೋದ್ರ ಬಗ್ಗೆನೇ ಒಂದು ಪ್ರಶ್ನೆ ಬಂದಾಗ ಈ ಗುಣಮಟ್ಟ ಇಲ್ಲ ಪ್ರಮಾಣದ ಸಮಯ ಅದು ಯಾವ್ದು ಮುಖ್ಯ ಅನ್ನೋದ್ರ ಬಗ್ಗೆ ಚರ್ಚೆ ಬಂತು. ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದೆ. ತುಂಬ ಅದರಲ್ಲೂ ಇವಾಗ ಸಿಟಿಗಳಲ್ಲಿ ಏನಾಗಿದೆ, ತಂದೆ ತಾಯಿ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ, ಇಬ್ಬರಿಗೂ ಅದೊಂಥರ ಗಿಲ್ಟ್ ಅನ್ನೋದು ಹೇಳ್ತೀವಲ್ಲ ಅದನ್ನು ಕಾಡ್ತಿದೆ. ಈಗ ನಾವು ಮಕ್ಕಳ ಜೊತೆ ಹೆಚ್ಚು ಸಮಯ ಕಳೀತಿಲ್ಲ, ಅದು ಸರಿನಾ ತಪ್ಪ, ಹೆಚ್ಚು ಸಮಯ ಕಳೆಯೋದು ಮುಖ್ಯನಾ ಇಲ್ಲ ಕಳೆಯೋ ಸಮಯದಲ್ಲಿ ನಾವು ಅವರಿಗೆ ಅಗೇಂತ ಮೀಸಲಾಗಿಟ್ಟರೆ ಸಮಯ ಅದು ಒಳ್ಳೆಯದಾ ಅಂತ. ಅದಕ್ಕಾಗಿ ನನಗೆ ಈ ವಿಷಯ ತುಂಬ ಆಸಕ್ತಿ ಅನ್ನಿಸ್ತು, ತುಂಬ ಜನಕ್ಕೆ ಉಪಯೋಗನೂ ಆಗತ್ತೆ ಅನ್ನಿಸ್ತು. ಹಾಗಾಗಿ ನಾನು ಈ ವಿಷಯನ ಆರಿಸ್ಕೊಂಡೆ. ಮೇಡಮ್, ಇವಾಗ ಕ್ವಾಲಿಟಿ ಟೈಮ್ ಅಥವಾ ಕ್ವಾಂಟಿಟಿ ಟೈಮ್ ಅನ್ನೋದು ಅಂದರೆ ಸಮಯದ ಪ್ರಮಾಣ ಆಗಲಿ ಸಮಯದ ಗುಣಮಟ್ಟ ಆಗಲಿ ಮಕ್ಕಳಿಗೆ ನೆಸೆಸಿಟಿ ಇದೆಯಾ ಅಂದರೆ ಇದನ್ನು ನೀವು ಬೇರೆ ಬೇರೆ ಹಂತಗಳಲ್ಲಿ ವಿಶ್ಲೇಷಣೆ ಮಾಡಬೇಕು. ಖಂಡಿತ. ಈಗ ಸ್ಕೂಲಿಗೆ ಹೋಗ್ದಲೇ ಮನೆಯಲ್ಲೇ ಇರೋ ಮಗು 1-2 ವರ್ಷದವರೆಗೂ, ನಂತರ ಒಂದು
ಪ್ರೈಮರಿ ಅಥವಾ ಹಿರಿಯ ಪ್ರಾಥಮಿಕ, ಪ್ರಾಥಮಿಕ ಹಿರಿಯ ಪ್ರಾಥಮಿಕ, ನಂತರ ಒಂದು ಹೈಸ್ಕೂಲು, ಆಮೇಲೆ ಒಂದು ಕಾಲೇಜು. ಸೊ ಮತ್ತು ಅವರ ಮಾನಸಿಕ ಬೆಳವಣಿಗೆಗಳು ಇರುತ್ತೆ ಹಂತ ಹಂತವಾಗಿ, ಇದನ್ನು ವಿಶ್ಲೇಷಣೆ ಮಾಡ್ತಾ ಹೋಗಿ. ಈಗ ಈ ಕಾಲದಲ್ಲಿ ಏನಾಗಿದೆ ಪ್ರಶ್ನೆ ಅದೇ ಬಂದಿರೋದು, ಪ್ರಮಾಣ ಹೆಚ್ಚಾ ಇಲ್ಲ ಗುಣಮಟ್ಟ ಹೆಚ್ಚಾ ಅಂತ. ಈಗ ಒಂದು ಮಗು ಹುಟ್ಟಿದಾಗ, ಹುಟ್ಟಿದಾಗ್ಲಿಂದ 2 ವರ್ಷದ ತನಕ ಒಂದು ತಂದೆ ಆಗಲಿ ತಾಯಿ ಆಗಲಿ ಹೆಚ್ಚಾದ ಸಮಯ ಮಕ್ಕಳ ಜೊತೆ ಕಳೀತಾರೆ. ಇವಾಗ ಏನಾಗಿದೆ, ಮೆಟರ್ನಿಟಿ ಬಿಲ್ ಹೊಸದಾಗಿ ಬಂದಿದೆ. 6 ತಿಂಗಳಾಗೋ ತನಕ ಮಗುಗೆ ತಾಯಿಗೆ ಮೆಟರ್ನಿಟಿ ಲೀವ್ ಕೊಡ್ತಾರೆ, ಪೇಯ್ಡ್ ಲೀವ್ ಕೊಡ್ತಾರೆ. ಮಕ್ಕಳ ಜೊತೆ ಬೆಳಿಲೇಬೇಕು, ಮಕ್ಕಳು ಇರಲೇಬೇಕು, ಅದಕ್ಕಿಂತ ಹಾಲು ಕುಡಿತಾರೋ ಮಕ್ಕಳು ಅವ್ರನ್ನ ಬಿಟ್ಟು ಹೋಗಬಾರ್ದು ಅಂತ. ಹಾಗಾಗಿ ಅಟ್ಲೀಸ್ಟ್ 6 ತಿಂಗಳಾದರೂ ತಾಯಿ ಮಗು ಜೊತೆ ಇರ್ತಾರೆ. ಮಗು ಜೊತೆ ಇರಬೇಕಾದ್ರೆ ಮಕ್ಕಳನ್ನು ಮಾತಾಡಿಸೋದಾಗಲಿ, ಅವ್ರ ಜೊತೆ ಆ ಚಟುವಟಿಕೆಗಳಲ್ಲಿ ಇದ್ದಾಗ ಆ ಮಕ್ಕಳು ಬೆಳೆಯೋ ವಾತಾವರಣ, ಆ ಮಕ್ಕಳು ಬೆಳೆಯೋ ರೀತಿಗೆ ಒಂದು ಬೇರೆ ಇಲ್ಲ. ನನ್ನ ಮಗು ಜೊತೆ ನಾನು ಕಾಲ ಕಳಿಯೋಕ್ಕಾಗಲ್ಲ. ನನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಕೌನ್ಸಿಲಿಂಗ್ ಮಾಡ್ತಿದ್ದೆ, ಒಂದು ಮಗುಗೆ ಮಾತೇ ಬಂದಿರಲಿಲ್ಲ, 2 ವರ್ಷದ ಮಗು ಆಗಿತ್ತು. ಅದಕ್ಕೆ ಕೇಳಿದ್ವಿ, ಏನು ಅಂದರೆ ನನಗೆ ಮಗು ಜೊತೆ ಏನು ಮಾತಾಡೋದಿದೆ ಅಂತ ಕೇಳಿದರು ತಾಯಿ. ನಾನು ಏನು ಮಾಡ್ತೀನಿ, ಬೆಳಗ್ಗೆ ಎದ್ದೇಳ್ತೀನಿ, ಎಲ್ಲ ಕೆಲಸ ಮಾಡ್ತೀನಿ, ಗಂಡಂಗೆ ಆಫೀಸಿಗೆ ರೆಡಿಯಾಗಿ ಅವ್ರು ಹೊರಟುಬಿಡ್ತಾರೆ, ನಾನು ಮಗುಗೆ ಹಾಲು ಕುಡಿಸ್ತೀನಿ, ಟೈಮ್ ಟೈಮ್ಗೆ ಹಾಲು ಕುಡಿಸ್ತೀನಿ, ಊಟ ಮಾಡಿಸ್ತೀನಿ, ನನಗೆ ಮಗು ಜೊತೆ ಮಾತಾಡಬೇಕು ಅಂತಲೇ ಗೊತ್ತಿರಲಿಲ್ಲ ಅಂತ ಹೇಳಿದ್ರು. ಮತ್ತು ನೀವು ಹೇಗೆ ಕಾಲ ಕಳೀತೀರ, ನಾನು ಒಂದು ಪುಸ್ತಕ ಓದ್ತಾ ಇರ್ತೀನಿ ಇಲ್ಲ ಟಿ ವಿ ನೋಡ್ತಿರ್ತೀನಿ ಅಂದರು. ಅಲ್ಲಿ ಏನಾಗುತ್ತೆ, ಪ್ರಮಾಣ ಪೂರ್ತಿ ದಿವಸ ಮಗು ಜೊತೆ ಇದ್ದರೂ ತಾಯಿ ಗುಣಮಟ್ಟದ ಸಮಯ ಕಳಿಲೇ ಇಲ್ಲ ಆ ಮಗು ಜೊತೆ. ಆ ಮಗುಗೆ ಸ್ಪೀಚ್ ಥೆರಪಿ ಕೊಡಬೇಕಾಯಿತು. ಯಾಕೆಂದರೆ ಒಂದು ಮಗುದು ಭಾಷಾ ಬೆಳವಣಿಗೆ ಆಗಬೇಕು, ಒಂದು ಮಾತು ಬರಬೇಕು ಅಂದರೆ ಹೆಚ್ಚಾಗಿ ಕೇಳಿಸ್ಕೋಬೇಕು. ಕೇಳಿಸ್ಕೋತಾ ಇದ್ದಾಗಲೇ ನಮಗೆ ಮಾತು ಬರೋದು, ಮಾತಾಡಬೇಕು ಅಂತ ಅನ್ಸೋದು. ಒಂದು ಇದಕ್ಕೆ ಈಗ ಏನಾಗ್ಬಿಟ್ಟಿದೆ ಅಂದರೆ, ಕಾಲದಲ್ಲಿ ಟಿ ವಿ ಮತ್ತು ಮೊಬೈಲ್ದು ಹಾವಳಿ ಆಗಿಬಿಟ್ಟಿದೆ. ಒಂದು ತಂದೆ ತಾಯಿಯಾಗಲಿ ಅಜ್ಜಿ ತಾತಂದ್ರಾಗಲಿ ಮನೆಯಲ್ಲಿ ಇದ್ದಾಗ್ಲೂ ಟಿ ವಿ ಮುಂದೆ ಹೆಚ್ಚು ಕಲ್ಲಾಗಿ ಕಲಿತಾರೆ ವಿನಃ ಮಕ್ಕಳ ಜೊತೆ ಪರಿವಾರದೊಂದಿಗೆ ಕಳೆಯೋಲ್ಲ. ಆದ್ದರಿಂದ ಆ ಮಗು ಬೆಳವಣಿಗೆಗೆ ತುಂಬ ಕಷ್ಟ ಆಗುತ್ತೆ. ಒಂದು ಮಗು ಬೆಳೀತಿರೋ ರೀತಿಯಲ್ಲಿ ಆ ಟಿ ವಿ ಸೀರಿಯಲ್ಗಳು, ಅದರಲ್ಲೂ ಇವಾಗ ಬಂದಿರೋ ಸೀರಿಯಲ್ಗಳು ದಿನಾ ಅದೇ ಇರುತ್ತೆ. ಅವ್ರು ಬೆಳೀತಿರೋ ವಾತಾವರಣ ಹಂಗಾಗೋದಾಗ ಅವ್ರನ್ನ ಮಾತಾಡಿಸ್ದೆ ಅವ್ರನ್ನ ಬೆಳೆಸ್ದೇ ಇದ್ದಾಗ ಅವ್ರ ಮಾತಿನ ಬೆಳವಣಿಗೆನೇ ಬೆಳೆಯಲ್ಲ. ಆವಾಗ ಇವಾಗ ಸ್ಪೀಚ್ ಥೆರಪಿಸ್ಟು ಅವರೆಲ್ಲ ಬೇಕಾಗಿದೆ. ಅದೇ ನಾವು ಗುಣಮಟ್ಟದ ಕಾಲ, ಅದೇ ಒಂದು ಮಗುಗೆ ಈಗ ಹಾಲು ಕುಡಿಸ್ಬೇಕಾದ್ರೆ ಒಂದು ಬಾಟ್ಲಿಗೆ ಹಾಲು ಹಾಕ್ತೀವಿ ಅಂದ್ಕೊಂಡು ಆ ಮಗುಗೆ ಮಾತಾಡ್ತಾ ರೀ, ನಾನು ಇನ್ನು ಬಾಟ್ಲ್ ತೊಗೊಂಡಿದ್ದೀನಿ, ಅದಕ್ಕೆ ಹಾಲು ಹಾಕಿದೆ, ಅದು ನೋಡ್ತಾ ಇದ್ದೀನಿ, ಶೇಕ್ ಮಾಡ್ತಾ ಇದ್ದೀನಿ, ಬಿಸಿ ಇದೆಯಾ, ಇಲ್ಲ ನಿಂಗೆ ಸರಿ ಇದೆ, ನಿಂಗೆ ಕುಡಿಸ್ಲಾ ಅಂತ ನೀವು ಮಗು ಜೊತೆ ಮಾತಾಡಿದಷ್ಟು ಆ ಮಾತು ಮಗುಗೂ ಬೆಳೆಯುತ್ತೆ. ಒಂದು ಸೆರಲ್ಯಾಕ್ ಕಲಿಸ್ಬೇಕಾದ್ರೆ ಈಗ 2 ಸ್ಪೂನ್ ಸೆರಲ್ಯಾಕ್ ಹಾಕ್ಕೊಂಡೆ, ಬಿಸಿನೀರು ಹಾಕ್ಕೊಂಡೆ, ಕಲಸಿ 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 ಕೊಟ್ಟೆ, ಆ ಮಗು ಕಲಸಿ ಅನ್ನೋದು ಬೇಗ ಕಲಿಯುತ್ತೆ. ಕೊಟ್ಟೆ ಅಂದಾಗ ಆ ಅನ್ನತ್ತೆ, ಆ ಬಾಂಧವ್ಯ ಬೆಳೆಯುತ್ತೆ ಒಂದು ತಾಯಿಗೆ ಒಂದು ಮಗುಗೆ. ಆ ಗುಣಮಟ್ಟದ ಸಮಯ ತುಂಬ ಇಂಪಾರ್ಟೆಂಟ್ ಇದೆ ಅನ್ನೋದಕ್ಕಾಗಿ ನಾನು ಇದನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವಾಗ ನಂತರ ಈಗ ಒಂದು ಮಗು ಸ್ಕೂಲ್ಗೆ ಹೋಗುತ್ತೆ, ಸಾಮಾನ್ಯಕ್ಕೆ ನಾನು ಇದನ್ನು ಅಬ್ಸರ್ವ್ ಮಾಡಿದ್ದೀನಿ ಅಂದರೆ ನನ್ನ ಗಮನಕ್ಕೂ ಬಂದಿದೆ. ಕೆಲವು ಮಕ್ಕಳು ಮಾತಾಡ್ತಾ ಇಲ್ಲ ಬೇಗ ಅಂದಾಗ ಸ್ಕೂಲ್ಗೆ ಹಾಕಿ ಅಂತಾರೆ. ಸ್ಕೂಲ್ಗೆ ಹಾಕಿದಾಗ ಅಲ್ಲಿ ಅವ್ರದ್ದೇ ಏಜಿನ ಒಂದು ಬೇರೆ ಬೇರೆ ಮಕ್ಕಳು ಬಂದಾಗ ಅವ್ರ ಲ್ಯಾಂಗ್ವೇಜ್ ಮದರ್ ಟಂಗ್ ಏನೇ ಇರ್ಬೋದು ಅಥವಾ ಅಲ್ಲಿ ಕಮ್ಯುನಿಕೇಷನ್ ಮೀಡಿಯಮ್ ಬೇರೆಯೇ ಇರ್ಬೋದು. ಅಂದರೆ ಇವಾಗ ಹೆಚ್ಚು ಕಡಿಮೆ ಎಲ್ಲ ಇಂಗ್ಲೀಷ್ ಮೀಡಿಯಮ್ಮೇ ಇರೋದು, ಎಲ್ಲೋ ಕೆಲವು ಹಳ್ಳಿಗಳಲ್ಲಿ ತುಂಬ ರಿಮೋಟ್ ಏರಿಯಾಗಳಲ್ಲಿ ಕನ್ನಡ ಬಿಟ್ಟರೆ ಸಿಟಿಗಳಲ್ಲೆಲ್ಲ ಇಂಗ್ಲೀಷ್ ಇರುತ್ತೆ. ಸೊ ಅಲ್ಲಿ ಹೋದಾಗ ಮಕ್ಕಳು ಆ ಮಕ್ಕಳುಗಳು ಜೊತೆಲಿರೋ ಮಕ್ಕಳುಗಳು ಮಾತಾಡೋದು ನೋಡಿ ಮಾತಾಡೋದು ಕಲಿಯುವಂಥ ಚಾನ್ಸಸ್ ಇದೆ. ಆ ಒಂದು ಸ್ಟೇಜಲ್ಲಿ ಅಂದರೆ ಒಂದು 2 ಇಯರ್ಸಿಂದ 5 ಇಯರ್ಸ್ವರೆಗೂ ಮಕ್ಕಳು ಇದ್ದಾಗ ಯಾವ ರೀತಿ ಅವರಲ್ಲಿ ಒಂದು ಮಾತಾಗಲಿ ಅಥವಾ ಒಂದು ಚಟುವಟಿಕೆಗಳಲ್ಲಿ ಅದು ತೊಡಗೋ ಹಾಗಾಗಲಿ ಯಾವ ರೀತಿ ಟೈಮನ್ನು ಕೊಡಬೇಕು, ಇಲ್ಲಿ ಶಿಕ್ಷಕರ ಪಾತ್ರನೇ ಇರುತ್ತೆ ಖಂಡಿತ. ಇಲ್ಲಿಂದ ಶಿಕ್ಷಕರ ಪಾತ್ರ ಶುರುವಾಗುತ್ತೆ, ಅಲ್ಲಿವರೆಗೂ 2 ಪಾತ್ರ ಅಮ್ಮನೇ ಮಾಡ್ತಿರ್ತಾಳೆ ಇಲ್ಲ ಅಪ್ಪನೇ ಮಾಡ್ತಿರ್ತಾನೆ, ಕೆಲವೊಂದು ಮನೇಲಿ ಅಜ್ಜಾಜಿನೂ ಮಾಡಿರ್ತಾರೆ ಖಂಡಿತ. ಸೊ ಇದನ್ನು ನೀವು ಸ್ವಲ್ಪ ಹೇಳಿ. ಖಂಡಿತ. ಈಗ ಒಂದು ಮಗು 2 ವರ್ಷ ಆಗ್ತಿದ್ದಂಗೆ ಸ್ಕೂಲು ಶಾಲೆ ಅಗತ್ಯ ಆಗಿದೆ. ಯಾಕೆಂದರೆ ಮನೇನಲ್ಲದೆ ನೋಡ್ಕೊಳ್ಳೋಕ್ಕೆ ಜನ ಇಲ್ಲ. ಮುಂಚೆ ಅಂದರೆ ಜಾಯಿಂಟ್ ಫ್ಯಾಮಿಲಿ ಇರೋದು, ಮಕ್ಕಳು 5 ವರ್ಷದ ತನಕ ಹಾಗೆ ಮನೇಲೇ ಬೆಳ್ಕೊಂಬಿಡೋರು. ಈಗ ಅದು ಯಾಕೆ ಅಗತ್ಯ ಅಂದರೆ ದೊಡ್ಡ ಫ್ಯಾಮಿಲಿನೂ ಇಲ್ಲ, ಇರೋ ತಂದೆ ತಾಯಿ ಇಬ್ಬರು ಮಗು ಒಂದೊಂದು ಮನೇನಲ್ಲಿ ಅಜ್ಜ ಅಜ್ಜಿನೂ ಇರ್ತಾರೆ. ಆದರೂ ಎಲ್ಲರಿಗೂ ಇವಾಗೇನು ಸಮಯ ಏನಾಗಿದೆ, ಈ ಸೀರಿಯಲ್ ಆದಮೇಲೆ ಈ ಸೀರಿಯಲ್ ಇದೆ, ಈ ಚಾನಲ್ ಆದಮೇಲೆ ಆ ಚಾನಲ್ ನೋಡ್ಕೊಳ್ಳಿ ಅಂತ ಬಂದಾಗ ಅವ್ರಿಗೆ ಮಕ್ಕಳನ್ನ ಹೇಗೆ ಇಟ್ಕೋಬೇಕು, ಅವ್ರನ್ನ ಹೇಗೆ ಮಾಡಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ಸ್ಕೂಲಿಗೆ ಹಾಕ್ತಾರೆ. ಒಂದು ಶಾಲೆಗೆ ಅಂತ ಹೋದಾಗ ಒಂದು ಟೀಚರು ಇಂಪಾರ್ಟೆಂಟ್ ಆಗ್ತಾರೆ, ಅದೇ ಥರ ಅವ್ರು ವಯಸ್ಕರ ಮಕ್ಕಳು ಬರ್ತಾರೆ. ಅವರು ಕಲಿತಿರೋ 1 ಅಕ್ಷರ 2 ಅಕ್ಷರ ಹೋಗಿ ಪದಗಳಾಗಿ, ಪದಗಳಿಂದ ಸೆಂಟೆನ್ಸಸ್ ಆಗಿ ಎಲ್ಲ ಆ ಬೆಳವಣಿಗೆ ಶಾಲೆಯಲ್ಲಿ ಬರುತ್ತೆ.
ಅದೇ ಶಾಲೆಯಿಂದ ಮಧ್ಯಾಹ್ನ ಮಕ್ಕಳು ಮನೆಗೆ ಬಂದಾಗ ತಂದೆ ತಾಯಿಯಾಗಲಿ ಅಜ್ಜ ಅಜ್ಜಿಯಾಗಲಿ ಹೇಗೆ ಅದನ್ನು ಮುಂದುವರಿಸ್ಕೊಳ್ತಾರೆ ಅಂತ ಬುಕ್ಕೆ ಬರುತ್ತೆ. ಒಂದು ಮಗುನ ಕರ್ಕೊಂಬರ್ಬೇಕಾದ್ರೆ ಸ್ಕೂಲ್ ಹೇಗಿತ್ತು, ಇವತ್ತು ಏನು ಕಲಿತೆ, ಏನು ಮಾಡಿದೆ ಅಂತ ಸಹಜವಾಗಿ ಒಂದು ತಂದೆ ತಾಯಿ ಕೇಳೋ ಪ್ರಶ್ನೆ ಹೇಗಿತ್ತು ಸ್ಕೂಲ್ ಅಂತಾರೆ. ಮಗು ಚೆನ್ನಾಗಿತ್ತು ಅನ್ನತ್ತೆ, ಇಲ್ಲ ಚೆನ್ನಾಗಿಲ್ಲ ಅನ್ನತ್ತೆ. ಅಷ್ಟು ಬಿಟ್ಟರೆ ಬೇರೆ ಏನು ಮಾತಾಡಬೇಕು ಅಂತಲೂ ಗೊತ್ತಾಗಲ್ಲ. ಈ ಶಾಲೆಗಳಲ್ಲಿ ಏನು ಮಾಡ್ತಾರೆ, ಅದಕ್ಕಾಗಿ ದಿನ ಹೇಳ್ತಾರೆ, ಬರೀತಾರೆ ಡೈರಿನಲ್ಲಿ ಇಂಥ ಇಂಥ ಟಾಪಿಕ್ ಹೇಳ್ಕೊಟ್ಟಿದ್ವಿ ಅಂತ. ಅದ್ರ ಬಗ್ಗೆ ಕೇಳಿ, ಓ ಇವತ್ತು ಕೆಂಪು ಬಣ್ಣದ ಬಗ್ಗೆ ಕಲ್ತ್ಯಾ, ಕೆಂಪಲ್ಲಿ ಏನೇನು ಮಾಡಿದೆ, ಕೆಂಪು ಬ್ಲಾಕ್ಸ್ ಇತ್ತಾ, ಕೆಂಪು ಬಲೂನ್ ನೋಡ್ದ, ಕೆಂಪು ಬಾಲ್ ನೋಡ್ದ. ಆವಾಗ ಆ ಮಗುಗೆ ಅರ್ಥ ಆಗತ್ತೆ, ಓ ನಮ್ಮ ಅಪ್ಪ ಅಮ್ಮಂಗೂ ಗೊತ್ತಿದೆ ನಾನು ಶಾಲೆಯಲ್ಲಿ ಏನು ಮಾಡಿದೆ ಅಂತ. ಅದು ಖುಷಿಯಾಗಿ ಇನ್ನು ಹೇಳೋಕ್ಕೆ ಶುರು ಮಾಡುತ್ತೆ, ನಾನು ಸ್ಕೂಲಲ್ಲಿ ಹೀಗೆ ಮಾಡಿದೆ, ನನ್ನ ಫ್ರೆಂಡ್ಗೆ ನನ್ನ ಹತ್ರ ಇದ್ದಿದ್ದ ಕೆಂಪು ಚೆಂಡ್ ಕಿತ್ಕೊಂಡ್ಬಿಟ್ಟ, ವಾಪಸ್ ಇಸ್ಕೊಂಡೆ. ಆವಾಗ ಏನಾಗುತ್ತೆ, ಆ ಮಗುಗೊಂದು ಆಸಕ್ತಿ ಬರುತ್ತೆ, ಒಬ್ಬರು ನನ್ನ ಮಾತು ಕೇಳೋರಿದ್ದಾರೆ ಅನ್ನೋದನ್ನು ಅನಿಸುತ್ತೆ, ಆಸೆ ಬರುತ್ತೆ. ಮನೆಗೆ ಬಂದ ಮೇಲೂ ಅವ್ರು ಮಾಡೋ ದಿನನಿತ್ಯ ದಿನಚರಿನಲ್ಲೂ ಅವ್ರನ್ನ ಉಪಯೋಗಿಸ್ಕೊಂಡು ಬರ್ತಾ ಹೋದರೆ ಅವಾಗೇನಾಗುತ್ತೆ, ಆ ಮಗುಗೆ ನನ್ನ ಪರಿವಾರ ನನ್ನ ಕಾಳಜಿ ಇದೆ ಅನ್ನೋ ಬೆಳವಣಿಗೆ ಬರುತ್ತೆ. ಅಪಾರ್ಟ್ ಫ್ರಮ್ ಈಗ ಈ ಎಜುಕೇಷನ್ ಅಥವಾ ಸ್ಕೂಲಿನ ಕರಿಕು, ಈಗ 2 ವರ್ಷದಿಂದ 5 ವರ್ಷದ ಮಗು ಅಂದರೆ 12:30 ಸ್ಕೂಲ್ ಮುಗಿದು ಹೋಗುತ್ತೆ. ಬಂದ್ಮೇಲೆ ಬರೀ ಮಾತಾಡ್ಸೋದೊಂದೇ ಅಲ್ಲ, ಬೇರೆ ಬೇರೆ ಚಟುವಟಿಕೆಗಳು ಯಾವ್ಯಾವ್ದು ಕೊಡ್ಬೋದು, ಇನ್ನು ಯಾವ್ಯಾವ ರೀತಿಯಲ್ಲಿ ವ್ಯವಹರಿಸ್ಬೋದು ಮಗು ಜೊತೆ? ಖಂಡಿತ, ಇವಾಗ ಶಾಲೆ ಒಂದಲ್ಲೇ ಪಾಠ ಅಲ್ಲ. ಮಕ್ಕಳು ಹಳೆ ಕಾಲದಲ್ಲಿ ಶಾಲೆಗೆ ಹೋಗಿ ಪಾಠ ಕಲಿಬೇಕಿರಲಿಲ್ಲ 5 ವರ್ಷದ ತನಕ. ಈಗ ಶಾಲೆಗೆ ಹೋಗಿ ಬಂದ ಮೇಲೆ ಮನೆಯಲ್ಲಿರೋದು, ನಾನು ಹೇಳಿದ್ದಲ್ಲ, ಒಂದು ಬಟ್ಟೆ ಒಣಗಿಸ್ಬೇಕಾದ್ರಿರಲಿ, ನಾನು ಬಟ್ಟೆ ನನಗೆ ವಾಷಿಂಗ್ ಮಿಷಿನಿಂದ ತಕ್ಕೊಡ್ತೀಯ ಬಟ್ಟೆ, ಇಲ್ಲ ಬಕೆಟಿಂದ ಬಟ್ಟೆ ತಕ್ಕೊಡ್ತೀಯ, ನನ್ನ ಕೈಯಲ್ಲಿ ಒಗೆಯೋರಾದರೆ ಬಟ್ಟೆ ತೆಗೆದು ಕೊಟ್ಟರೆ ನಾನು ಇವಾಗ ಅದನ್ನು ಒದರಿಸಿ ಒಣಗಿಸ್ತಿದ್ದೀನಿ, ನನಗೆ ಕ್ಲಿಪ್ ಕೊಡು, ಹಸಿರು ಕ್ಲಿಪ್ ಕೊಡು, ಕೆಂಪು ಕ್ಲಿಪ್ ಕೊಡು ಅಂತ ಕೇಳ್ಬೋದು. ಇಲ್ಲ ನಾನು ಪಾತ್ರೆ ಜೋಡಿಸ್ತಿದ್ದೀನಿ, ತೊಳೆದಿರೋ ಪಾತ್ರೆ ಜೋಡಿಸ್ತೀನಿ, ನನಗೆ ದೊಡ್ಡ ಪಾತ್ರೆ ಮೊದಲು ಕೊಡು, ಆಮೇಲೆ ಚಿಕ್ಕ ಪಾತ್ರೆ ಅದರೊಳಗಿರ್ತೀನಿ. ಪರಿಮಾಣ ಅದನ್ನು ಮಕ್ಕಳು ಕಲಿತಾ ಹೋಗ್ತಾರೆ. ಏನೂ ಬೇಡ, ಸಿಂಪಲ್ 4 ಬಟ್ಲು ಇಟ್ಕೊಂಡ್ಬಿಟ್ಟು ಅದಕ್ಕೆ ಕಾಲ್ಭಾಗ ನೀರು ಫುಲ್ ನೀರು ಹಾಕ್ಕೊಂಡು ಅದನ್ನು ಮಾಡಿದ್ರೆ ಶಬ್ದ ಆದರೆ ಗೊತ್ತಾಗುತ್ತೆ ಎಷ್ಟು ವ್ಯತ್ಯಾಸ ಬರುತ್ತೆ ಅಂತ ಒಂದು ಮ್ಯೂಸಿಕ್ ಜ್ಞಾನ ಬರುತ್ತೆ ಆ ಮಗುಗೆ. ತಟ್ಟೆ ಜೋಡಿಸು, ಇವಾಗ ಎಲ್ಲರೂ ಮಧ್ಯಾಹ್ನ ಸ್ಕೂಲಿಂದ ಬಂದಿದೆಯಾ, ನಾವು ಎಲ್ಲ ಊಟ ಕೊಟ್ಟು ಕೂತ್ಕೊಳ್ಳೋಣ, ನಾವು ಎಷ್ಟು ಜನ ಇದ್ದೀವಿ, ಅಜ್ಜ ಇದ್ದಾರೆ, ಅಜ್ಜಿ ಇದ್ದಾರೆ, ನಾನಿದ್ದೀನಿ, ನೀನಿದ್ದೀನಿ, 4 4 ತಟ್ಟೆ ಇರ್ತೀಯ, 1, 2, 3, 4 ಮಗು ಪಾಠ ಅಲ್ಲೂ ಕಲಿತಾ ಇದೆ, ಅದೇ ಥರ ನಿತ್ಯಚರಿ ಕೆಲಸದಲ್ಲೂ ಭಾಗವಹಿಸ್ತಾ ಇದೆ. ಒಂದು ಚಪಾತಿ ಮಾಡ್ತಾ ಇದ್ದೀನಿ ಹಿಟ್ಟು, ನನಗೂ ಒಂದು ಹಿಟ್ಟು ಕೊಡ್ತೀಯ, ನಾನು ಅದನ್ನು ಉಂಡೆ ಮಾಡ್ತೀನಿ. ಫೈನ್ ಮೋಟರ್ಸ್ ಅಂತ ಹೇಳ್ತೀವಿ, ಚಿಕ್ಕ ಮಸಲ್ಸ್ ಸ್ಟ್ರಾಂಗ್ ಆಗುತ್ತೆ, ಅವಾಗ ಏನಾಗುತ್ತೆ, ಒಂದು ಬರವಣಿಗೆಗೆ ಸಹಾಯ ಆಗುತ್ತೆ. ನಾವು ಒಂದು ಆಚೆ ಬೇರೆ ಸ್ಕೂಲಲ್ಲಿ ಹೋಗ್ಬಿಟ್ಟು ನಾನು ಈ ಎಕ್ಸಸೈಸ್ ಮಾಡಿದೆ ಅನ್ನೋದಕ್ಕಿಂತ ಮನೆಯಲ್ಲಿ ಮಾಡೋ ಈ ದಿನನಿತ್ಯ ಚಟುವಟಿಕೆಗಳಿದೆ. ಒಂದು ಬಟ್ಟೆ ಮಡಿಸಿರ್ತಾ ತಾಯಿ, ಅದನ್ನು ಎತ್ಕೊಂಡು ಹೋಗಿ ನೀನು ಬರೆದಿರ್ತೀಯ, ಇಲ್ಲಿ ಅಜ್ಜ ಬಟ್ಟೆ ಇಲ್ಲಿ, ಅಜ್ಜ ಬಟ್ಟೆ ಇಲ್ಲಿ, ಎಲ್ಲ ಅದನ್ನು ಜೋಡಿಸ್ಕೊಂಡು ಬಂದರೆ ಒಂದು ಸಾರ್ಟಿಂಗ್ ಅಂದರೆ ಅದೊಂದು ಕಾಗ್ನೇಟಿವ್ ಸ್ಕಿಲ್ ಅಂತ ಹೇಳ್ತೀವಿ, ಅದು ಬೆಳವಣಿಗೆ ಆಗುತ್ತೆ. ಖಂಡಿತ, ಇದು ಇಷ್ಟರ ಮಟ್ಟಿಗೆ ಇವತ್ತು ನೀವು ಹೇಳಿದ್ದು ಒಂದು ತಾಯಿ ಮಾಡುವಂಥ ಪಾತ್ರ ಆಯಿತು. ಖಂಡಿತ, ಈಗ ತಂದೆಯ ಪಾತ್ರ ಏನಿರುತ್ತೆ ಮೇಡಮ್? ಅವರು ಎಲ್ಲ ಹೋಗ್ತಾರೆ 10-5 ಆಫೀಸ್, ನಗರ ಪ್ರದೇಶ ಪಟ್ಟಣ ಯಾವ ಸಿಟಿ ಆದರೂ, ಇಲ್ಲ ಸಿಟಿನ ಸ್ವಲ್ಪ ಜಾಸ್ತಿ ಟ್ರಾನ್ಸ್ಪೋರ್ಟೇಷನ್ಗೆ ತೊಗೋಬೋದು, 10-7 1:30-7 ಮನೆಗೆ ಬರ್ತಾರೆ. ಇವಾಗ ತಂದೆಯ ಪಾತ್ರ ಪರ್ಟಿಕ್ಯುಲರ್ ಈ ಏಜಿನ ಮಕ್ಕಳು ಯಾವ ರೀತಿ ಇರುತ್ತೆ? ತಂದೆ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಏನಾಗುತ್ತೆ, ಒಂದು ತಂದೆ ಅನ್ನಿಸ್ಕೊಳ್ಳೋರು ಮನೆಯಿಂದ ಆಚೆ ಹೋಗಿ ಅವ್ರು ಕೆಲಸ ಮಾಡಿ ದುಡ್ದು ಬಂದಿರ್ತಾರೆ, ಅವರು ದಣಿದು ಬಂದಿರ್ತಾರೆ, ಸುಸ್ತಾಗಿರುತ್ತೆ. ಆದರೆ ಬಂದ ತಕ್ಷಣ ಆ ಮಗುಗೆ ಅದು ಅರ್ಥ ಆಗಲ್ಲ, 2-5 ಹಸು ಕೂಸುಗಳು ಇವರು. ಅವ್ರಿಗೇನು ಅನ್ಸುತ್ತೆ, ತಂದೆ ಬಂದರು ಅಂತ ಹೋಗಿ ಎಗ್ರೋಣ ಅನ್ಸುತ್ತೆ, ಅವ್ರ ಮೇಲೆ ಪುಣ್ಯನ. ನಮ್ಮ ತಾಳ್ಮೆ ಅವಾಗ ಕಳ್ಕೊಬಾರ್ದು. ಒಂದು ತಂದೆಯಾದವರು ಆ ಮಗು ಎಷ್ಟು ಆಸಕ್ತಿಯಿಂದ ನಮ್ಮ ಹತ್ರ ಬರ್ತಿದೆ ಅಂದರೆ ನಾನು ಅದೇ ಅಷ್ಟೇ ಆಸಕ್ತಿಯಿಂದ ಅದಕ್ಕೆ ಮುದ್ದು ಮಾಡಬೇಕು, ಅಪ್ಕೋಬೇಕು. ಅದೇ ಪ್ರಶ್ನೆಗಳು ತಂದೆಗೂ ಬರುತ್ತೆ, ನೀನು ಇವತ್ತು ಏನು ಮಾಡಿದೆ ಪೂರ್ತಿ ದಿವಸ, ಶಾಲೆಯಲ್ಲಿ ಏನು ಕಲಿತೆ, ಯಾರ್ಯಾರತ್ರ ಸ್ನೇಹಿತರ ಹತ್ರ ಏನು ಮಾತಾಡಿದೆ, ಯಾರ ಜೊತೆ ಆಟ ಆಡಿದೆ, ಯಾರ ಜೊತೆ ನಕ್ಕೆ, ಮನೆಗೆ ಬಂದು ಏನೇನು ಮಾಡಿದೆ. ಆ ಮಗು ಆವಾಗ ಕೊಡೋ ವಿವರಣೆ ನೋಡಿ ಎಷ್ಟು ಆನಂದವಾಗಿರುತ್ತೆ ಅಂದರೆ ಒಂದು ತಂದೆ ಅವ್ರು ದಿನ ಶ್ರಮ ಎಲ್ಲ ಅಲ್ಲಿ ಕಳೆದು ಹೋಗ್ಬಿಡುತ್ತೆ. ಅದು ತುಂಬ ಮುಖ್ಯ ಆಗುತ್ತೆ. ನಾವು ಕಳೆಯೋ ಹೊತ್ತು ಆ ಮಗುಗೆ ಆವಾಗ ಬಂದ ತಕ್ಷಣ ನನಗೆ ಸಾಕಾಗಿದೆ, ಅಯ್ಯೋ ಇಲ್ಲ ನನಗೆ ಒಂದು ಕಾಲ್ ಇದೆ, ಒಂದು ಮೀಟಿಂಗ್ ಇದೆ ಅಂತ ಫೋನಲ್ಲಿ ಅವ್ರನ್ನೇ ಅಳಿಸ್ಕೊಂಬಿಟ್ರೆ, ಇಲ್ಲ ಲ್ಯಾಪ್ಟಾಪಲ್ಲಿ ಅಯ್ಯೋ ನಾನು ಟ್ರಾವೆಲ್ ಮಾಡಿದ ಟೈಮಲ್ಲಿ ಒಂದಷ್ಟು ಇಮೇಲ್ಗಳು ಬಂದುಬಿಟ್ಟಿದೆ ಅದನ್ನು ನೋಡಬೇಕು ಅದಕ್ಕೆ ರಿಪ್ಲೈ ಕೊಡಬೇಕು ಅನ್ನೋದಾದರೆ ಆ ಮಗುಗೆ ಏನು ಅನ್ಸುತ್ತೆ, ಅಯ್ಯೋ ಇವತ್ತು ನನ್ನ ತಂದೆ ನನ್ನ ಮಾತಾಡಿಸೇ ಇಲ್ಲ ಅನ್ಸುತ್ತೆ. ಅದ್ರ ಬದಲಾಗಿ ನೀವು ಮಗುಗೆ ಅಂತ ಸೀಮಿತವಾಗಿ ಒಂದಷ್ಟು ಸಮಯ ಕೊಟ್ಟುಬಿಡಿ. ಬಂದಿದ್ದೀರಿ ಇವಾಗ ಟ್ರಾವೆಲ್ ಟೈಮಲ್ಲಿ 2 ಟೈಮ್ ಕಳೆದಿರ್ತೀರ, ಈಗೆಲ್ಲ ಸಿಟಿನಲ್ಲಿ ತುಂಬ ಟ್ರಾಫಿಕ್ಕು, ಆ 2 ಇನ್ನೊಂದು 1/2 ಸೇರಿಸ್ಕೊಳ್ಳಿ. ಅದಕ್ಕೆ ನಾನು ಟ್ರಾಫಿಕಲ್ಲೇ ಇದ್ದೀನಿ ಅಂದ್ಕೊಳ್ಳಿ, ಆ 1/2 ಮಗುಗೆ ಅಂತಾನೆ ಸಮಯ ನೇಮಿಸಿ ಆ ಮಗುನ ಮಾತಾಡಿಸಿ. ಆ ಮಗುನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿಸಿದಾಗ ಆ ಮಗುಗೆ ಅನಿಸುತ್ತೆ, ಓ ನನಗಾಗಿ ಎಷ್ಟು ಟೈಮ್ ಕೊಡ್ತಿದ್ದಾರೆ ಅನ್ನೋ ಆ ಖುಷಿ ಆ ಸಂತೋಷ ಅನ್ನೋದು ಬರುತ್ತೆ. ಇವಾಗ ಮೇಡಮ್, ಸಾಮಾನ್ಯಕ್ಕೆ ಮಗು ಚಿಕ್ಕದಿದ್ದಾಗ ಒಂದು ಅಜ್ಜ ಅಜ್ಜಿ ಇರ್ತಾರೆ ಅಂತ ಇಟ್ಕೊಳ್ಳೋಣ, ಅವ್ರು ಬಹುಶಃ ಬೇರೆ ಮನೆಯಲ್ಲೇ ಇರ್ಬೋದು ಅಥವಾ ಅವಾಗವಾಗ ಬೇರೆ ಊರಲ್ಲಿರ್ಬೋದು, ಬಂದು ಹೋಗಿ ಮಾಡ್ತಿರ್ಬೋದು.
ಇಲ್ಲ ತಂದೆ ತಾಯಿ ಜೊತೆಗೇನೆ ಇರ್ಬೋದು, ಇಲ್ಲೂ ಇಲ್ಲ ಅಂದ್ರೆ ಒಂದೇ ಊರಲ್ಲೇ ಬೇರೆ ಕಡೆ ಇದ್ದು ವೀಕೆಂಡ್ಸ್ ಅಲ್ಲಿ ಇವಾಗೆಲ್ಲ ಅಜ್ಜಿ ತಾತ ಮನೆ ಕರ್ಕೊಂಡೋಗೋ ಪರಿಪಾಠ ಬರ್ತಾ ಇದೆ. ಸೊ ಆ ಥರನೂ ಇರ್ಬೋದು. ಅವಾಗ ಈ ಅಜ್ಜ ಅಜ್ಜಿ ಅನ್ನಿಸ್ಕೊಂಡಿರೋರು ಯಾವ ರೀತಿ ಒಂದು ಸಮಯವನ್ನು ಸದುಪಯೋಗ ಮಾಡ್ಕೋಬೇಕು ಮಕ್ಕಳಿಗೆ? ನಾವು ಮಕ್ಕಳಲ್ಲಿದ್ದಾಗ ಅಜ್ಜ ಅಜ್ಜಿ ಯಾರು ಹೇಳ್ಕೊಡ್ಬೇಕಿರ್ಲಿಲ್ಲ ನೋಡಿ. ಅವ್ರಿಗೆ ಏನು ಅನ್ಸೋದು, ಒಂದು ಮಗು ಬಂತು ಅಂದರೆ ನಮ್ಮ ಮೊಮ್ಮಗು ಅಂದರೆ ಅವ್ರಿಗೆ ಕತೆ ಹೇಳು, ಪುರಾತನದ ಕತೆ ಇರ್ಬೋದು, ಹೊಸ ಕತೆ ಇರ್ಬೋದು, ಅದನ್ನು ಹೇಳೋರು. ಆ ಕಥೆನಲ್ಲಿ ಎಷ್ಟೊಂದು ಸಾರಾಂಶ ಇರೋದು, ಮಕ್ಕಳು ಅದನ್ನು ಕಲಿಯೋರು. ಈ ಕಾಲದ ಅಜ್ಜ ಅಜ್ಜಿಯರಿಗೆ ಸೋಮವಾರದಿಂದ ಶುಕ್ರವಾರ ತನಕ ಒಂದು ಟಿ ವಿ ಸೀರಿಯಲ್ಗಳು ನಡೀತಿರುತ್ತೆ, ಅವ್ರಿಗೆ ಅದರಲ್ಲೇ ಅವ್ರಿಗೆ ಹೊತ್ತು ಕಳೀಬೇಕು, ಅವ್ರು ಹಂಗೆ ಮಾಡ್ಕೊಂಡಿದ್ದಾರೆ. ಆದರೆ ಒಂದು ಮೊಮ್ಮಕ್ಕಳು ಅಂತ ಬಂದಾಗ ಅವ್ರಿಗೂ ಅದೇ ಆದ ಸಮಯ ಕೊಡಬೇಕು. ತಂದೆ ತಾಯಿಂದರು ಶಿಕ್ಷಿಸುತ್ತಾರೆ, ಹಾಗೆ ಪ್ರೀತಿನೂ ಮಾಡ್ತಾರೆ. ಆದರೆ ಅಜ್ಜ ಅಜ್ಜಿಯರು ಪ್ರೀತಿ ಜಾಸ್ತಿ ಮಾಡ್ತಾರೆ. ಆ ಪ್ರೀತಿ ಜಾಸ್ತಿನಲ್ಲಿ ಆ ಪ್ರೀತಿನಲ್ಲಿ ಹೇಗೆ ಅವ್ರನ್ನ ಬೆಳೆಸಬೇಕು ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಒಂದು ಅಜ್ಜ ಅಜ್ಜಿನಲ್ಲಿ ಇರೋ ಕೆಪ್ಯಾಸಿಟಿ ತಂದೆ ತಾಯಿಗೆ ಯಾವತ್ತೂ ಬರೋಲ್ಲ. ತಂದೆ ತಾಯಿಗೆ ಯಾವಾಗಲೂ ನಮ್ಮ ಮಕ್ಕಳು ಕರೆಕ್ಟಾಗಿರಬೇಕು ಅಂತ ಇರುತ್ತೆ ಆಸೆ. ಆದರೆ ಒಂದು ಅಜ್ಜ ಅಜ್ಜಿಗೆ ಆ ಮಕ್ಕಳಲ್ಲಿರೋ ಮುಗ್ಧತೆಯೂ ಕಾಣಿಸ್ತಿರುತ್ತೆ, ಯಾಕೆಂದರೆ ಅವರು ಆ ಲೆವೆಲಿಗೆ ಬೆಳೆದ್ಬಿಟ್ಟಿರ್ತಾರೆ. ಆ ಪ್ರೀತಿನ ಕಂಡು ಬೆಳೆಯೋ ಮಕ್ಕಳನ್ನಲ್ಲಿ ಇರೋ ಬೆಳವಣಿಗೆ ಖಂಡಿತವಾಗಲೂ ಅದ್ಭುತವಾಗಿರುತ್ತೆ. ಅವ್ರಿಗೆ ಆ ಪ್ರೀತಿ ವಿಶ್ವಾಸ ಅನ್ನೋದು ಎಲ್ಲರಿಗೂ ಹಂಚಬೇಕು ಅನ್ನೋದು ಅರ್ಥ ಆಗುತ್ತೆ. ಹಾಗಾಗಿ ಅವಾಗೇನು ಅಜ್ಜಿ ತಾತ ಅವ್ರ ಹತ್ರ ಅವ್ರ ಜೊತೆ ಕಾಲ ಕಳಿಬೇಕು, ಅವ್ರ ಜೊತೆ ಆಟ ಆಡೋಗ್ಬೇಕು. ನಾನು ಓಡಬೇಕು ಆಡಬೇಕು ಅಂತ ಹೇಳ್ತಿಲ್ಲ, ಕೂತ್ಕೊಂಡೆ ಆಟ ಆಡಿ, ಚೌಕಾಬಾರಾಡಿ, ಏನು ಅವಲಕ್ಕಿ ಪವಲಕ್ಕಿ ಆಡಿ. ಆ ಮಕ್ಕಳ ಜೊತೆ ಅವ್ರಿಗೆ ತುಂಬ ಖುಷಿಯಾಗುತ್ತೆ, ದೋಸೆ ಹುಯ್ಯು ಆಟ ಆಡ್ತಿದ್ವಲ್ಲ ಅದನ್ನು ಆಡಿ. ಆ ಮಗುಗೆ ದಿನಚರಿದು ಅರ್ಥ ಆಗ್ತಿರತ್ತೆ. ಅದೇ ಥರ ಅಜ್ಜಿ ತಾತನ ಜೊತೆ ಹೊತ್ತು ಕಳೀತಿದ್ದೀನಲ್ಲ ಅನ್ನೋ ಆ ಗುಣಮಟ್ಟದ ಸಮಯ ಇದೆ ನೋಡಿ, ಅದು ತುಂಬ ಮುಖ್ಯ. ಇವಾಗ 5 ವರ್ಷದ ನಂತರ ಒಂದು 17 ಅಥವಾ ಒಂದು 10 ಇಯರ್ಸ್ವರೆಗೂ ಮಗು ಒಂದು ಪ್ರಾಥಮಿಕ ಅಥವಾ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿದೆ ಅಂದರೆ ಅವಾಗ ತಂದೆ ತಾಯಿ ಯಾವ ರೀತಿ ಸಮಯವನ್ನು ಸದುಪಯೋಗ ಮಾಡ್ಕೋಬೇಕು ಮೇಡಮ್? ಇವಾಗ ಏನಾಗ್ಬಿಟ್ಟಿದೆ ಅಂದರೆ, ಒಂದ್ಸಲಿ ಸ್ಕೂಲ್ಗೆ ಅಂತ ಶುರು ಆಗಿದ ತಕ್ಷಣ ಸ್ಕೂಲ್ ಇರುತ್ತೆ, 4 ಗಂಟೆ ತನಕ ಸ್ಕೂಲೇ ಆಗಿಬಿಡುತ್ತೆ. ಬೆಳಗ್ಗೆ ಎದ್ದಾಗಿಂದ ಸ್ಕೂಲ್ಗೆ ಹೋಗಿ, ಸ್ಕೂಲಿಂದ ಬಂದಮೇಲೆ ಕೆಲವರು ಟ್ಯೂಷನ್ಗೆ ಹೋಗಿ, ಟ್ಯೂಷನು ಇಲ್ಲ ಬೇರೆ ಕ್ಲಾಸ್ಗಳಿರುತ್ತೆ, ಅದಕ್ಕೆಲ್ಲ ಹೋಗಿ ಆ ಮಕ್ಕಳು ಮನೆಗೆ ಬರೋ ಅಷ್ಟೇ 6 ಗಂಟೆ ಆಗಿಬಿಟ್ಟಿರುತ್ತೆ. ಸಮಯ ಅಂತ ಸಿಗೋದೇ 6 ರಿಂದ ಮಕ್ಕಳು ಮಲಗೋ ತನಕ ಅಷ್ಟೇ. ಆ ಸಮಯನ ಹೇಗೆ ಉಪಯೋಗಿಸ್ಕೋಬೇಕು ಅದು ತುಂಬ ಮುಖ್ಯ ಆಗುತ್ತೆ. ಯಾವಾಗಲೂ ಒಂದು ಊಟದ ಸಮಯ ಅಂತ ತಗೊಂಡಾಗ ಆವಾಗ ಟಿ ವಿ ಆಫ್ ಆಗಿರಬೇಕು, ಫೋನ್ಗಳು ಸೈಲೆಂಟಿಗೆ ಹೋಗಬೇಕು. ನಾನಿವಾಗ ಈ ಟೈಮು ಬರೀ ನಮ್ಮ ಪರಿವಾರಕ್ಕೆ, ನಮ್ಮ ಅನ್ನಿಗೆ ಮಕ್ಕಳಿಗೆ ಮಾತ್ರ ಅಂತ. ಊಟದ ಸಮಯನ ಶಿಕ್ಷಿಸಕ್ಕೆ ಬಯ್ಯಕ್ಕೆ ಇಟ್ಕೋಬೇಡಿ, ಯಾವಾಗಲೂ ಮಾತಾಡೋದಕ್ಕೆ ಇಟ್ಕೊಳ್ಳಿ. ನಮ್ಮ ಅನುಭವ ಹೇಗಿತ್ತು ಇವತ್ತಿನ ದಿವಸ, ಈ ಥರದ್ದು ಒಳ್ಳೇದಾಯಿತು, ಹಿಂಗಾಯಿತು, ಒಂದು ನಮ್ಮ ದಿನಚರಿನಲ್ಲಿ ಆಗಿದ್ದು ಸಿಹಿ ಘಟನೆ ಇರ್ಬೋದು, ಕಹಿ ಘಟನೆ ಇರ್ಬೋದು, ಹಂಚ್ಕೊಳ್ಳಿ. ಆವಾಗ ಮಕ್ಕಳಿಗೆ ಏನನ್ಸುತ್ತೆ, ಅವ್ರದ್ದು ಹಂಚ್ಕೋಬೋದು ಅನ್ನೋ ಭಾವನೆ ಬರುತ್ತೆ. ಇದು ಬೆಳವಣಿಗೆ ಬರ್ತಿರೋ ಮಕ್ಕಳ ವಯಸ್ಸು. ಈ ವಯಸ್ಸಲ್ಲಿ ಅವ್ರಿಗೆ ಮಾತಾಡೋದು ಮುದ್ದು ಚಂದ ಎಲ್ಲ ಬರುತ್ತೆ. ಅವ್ರ ಬೆಳವಣಿಗೆ ರೀತಿ ಮಾರ್ಗನೂ ನಮ್ಗೆ ಅರ್ಥ ಆಗ್ತಿರುತ್ತೆ. ಅವ್ರ ಸ್ನೇಹಿತರು ಹೇಗಿದ್ದಾರೆ, ಅವ್ರ ಸ್ನೇಹಿತರು ಒಳ್ಳೆಯವರು ಅಲ್ಲ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಅವ್ರಿಗೆ ಎಲ್ಲಿ ತಿದ್ದಬೇಕು ಎಲ್ಲಿ ತಿದ್ದಬಾರ್ದು ಅನ್ನೋ ಪರಿಜ್ಞಾನ ನಮಗೂ ಬರುತ್ತೆ. ಹಾಗಾಗಿ ನಾವು ಒಂದು ಅವ್ರಿಗೆ ಇವಾಗ ಮಕ್ಕಳಲ್ಲಿಂದಾನೇ ನಾವು ದಿನಚರಿನಲ್ಲಿ ಅವ್ರನ್ನ ಪಳಗಿಸ್ಕೊಂಬರ್ತಾ ಇದ್ದರೆ ಅವ್ರು ಅವಾಗ ಹೇಳಬೇಕಾಗಿಲ್ಲ, ಅವರೇ ಬರ್ತಾರೆ, ಅಮ್ಮ ಇವಾಗ ಊಟ ಟೈಮು ನಾನು ತಟ್ಟೆ ಹಾಕ್ಲಾ ಅಂತಾರೆ. ಟಿ ವಿ ಆರಿಸ್ಬಿಟ್ಟು ನಾವು ಮಾತಾಡೋ ಟೈಮು ಅಂತ ಗೊತ್ತಾದಾಗ ಅವಾಗ ಪರಿವಾರ ಅನ್ನೋ ಬೆಲೆ ಬರುತ್ತೆ ಅವ್ರಿಗೆ. ಅಪ್ಪ ಅಮ್ಮನ ಅವ್ರದ್ದು ಒಂದು ದಿವಸ ಹೇಗಿತ್ತು ಅಂತ ಅವ್ರಿಗೂ ಅರ್ಥ ಆಗುತ್ತೆ. ನಮ್ಮ ದಿವಸ ಹೇಗೆ ಕಳೆದ್ವಿ ಅನ್ನೋ ಈಕ್ವಲ್ ರೆಸ್ಪೆಕ್ಟ್ ಬರುತ್ತೆ ಒಬ್ಬರ ಮೇಲೆ ಒಬ್ಬರಿಗೆ. ಮೇಡಮ್, ಇನ್ನೊಂದು ಇವಾಗ ಒಂದು ಕಾಮನ್ ಆಗಿ ಕೇಳ್ತಾ ಇದ್ದೀವಿ, ಹೆಚ್ಚು ಕಡಿಮೆ ವರ್ಕಿಂಗ್ ಕಪಲ್ಸ್ ಅಂದರೆ ಉದ್ಯೋಗಸ್ಥ ತಂದೆ ತಾಯಿಗಳು ಹೇಳೋದೇ ಇದು, ನಮಗೆ ಟೈಮೇ ಇಲ್ಲ. ಸೊ ಇದು ಎಷ್ಟು ಮಟ್ಟಿಗೆ ನಿಜ ಮೇಡಮ್? ಟೈಮ್ ಇಲ್ಲ ಅನ್ನೋದು ಎಲ್ರದ್ದೂ ನಿಜ, ಬಟ್ ಟೈಮ್ ಮಾಡ್ಕೋಬೇಕು ಅನ್ನೋದು ಅದಕ್ಕಿಂತ ದೊಡ್ಡ ನಿಜ. ಎಲ್ಲರಿಗೂ 24 ಗಂಟೆ ತಾನ? ಖಂಡಿತ. ಅದರಲ್ಲಿ ಏನಾಗುತ್ತೆ, ನಮ್ಮ ಪ್ರಯಾರಿಟೀಸ್ ಅಂತೀವಿ, ನಮಗೇನು ಮುಖ್ಯ ಅನ್ಸುತ್ತೋ ಅದಕ್ಕೆ ನಾವು ಜಾಸ್ತಿ ಟೈಮ್ ಕೊಡೋದು. ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕಿರೋದು ಆಫೀಸ್ ಕೆಲಸ ಆಫೀಸ್ ಅವರ್ಸಲ್ಲಿ ಮಾಡಬೇಕು. ಪರಿವಾರ ಅಷ್ಟೇ ಮುಖ್ಯ. ನಾನಿಲ್ಲ ಅಂದರೆ ಆಫೀಸು ಬೇರೆ ಯಾರನ್ನೋ ತೊಗೋತಾರೆ, ಕೆಲಸ ಅಲ್ಲಿ ನಡ್ಕೊಂಡು ಹೋಗುತ್ತೆ. ಆದರೆ ನಾನಿಲ್ಲ ಅಂದರೆ ನನ್ನ ಪರಿವಾರಕ್ಕೆ ಒಂದು ಪರ್ಸನ್ ಇಲ್ಲ ಅನ್ನೋದು ಮುಖ್ಯ ಆಗುತ್ತೆ. ಅದಕ್ಕಾಗಿ ನಾವು ಹೇಳೋದು, ಫಸ್ಟ್ ನೀವು ಕಲ್ತ್ಕೋಬೇಕಿರೋದು ಜೀವನದಲ್ಲಿ ಇರೋ 24 ಗಂಟೆನ ಯಾರ್ಯಾರಿಗೆ ಎಷ್ಟೆಷ್ಟು ಹಂಚ್ತೀವಿ ಅಂತ. ಆವಾಗಲೇ ನಿಮಗೆ ಗುಣಮಟ್ಟದ್ದು ಬರೋದು. ಮುಖ್ಯವಾಗಿ ಏನು ಹೇಳ್ತೀವಿ, ನಾವೊಂದು ಫ್ಯಾಮಿಲಿ ಟೈಮ್ ಅಂತ. ಫ್ಯಾಮಿಲಿ ಟೈಮ್ ಇರ್ಬೋದು, 1-on-1 ಟೈಮ್ ಇರ್ಬೋದು. ಆ 1-on-1 ಟೈಮ್ ಮಕ್ಕಳಿಗೆ, 1-on-1 ಟೈಮ್ ಅಂದರೆ ಈಗ ನಾನು ಈ ಗಂಡ ಹೆಂಡತಿನೇ ಇರ್ಬೋದು, ಅವ್ರಿಗವ್ರಿಗೆ ಮಾತಾಡೋಕ್ಕೆ ಸಮಯ ಇಲ್ಲ, ಇವಾಗ ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದಾರೆ ಜೀವನದಲ್ಲಿ. ಅವ್ರು ಹೇಳ್ಕೋಬೇಕು, ದಿನ ನಾನು ಮಲಗಕ್ಕೆ ಮುಂಚೆ 1/2 ಗಂಟೆ ಒಬ್ರಿಗೊಬ್ರು ಮಾತಾಡೋಣ, ನಮ್ಮ ನಮ್ಮ ಕಷ್ಟ ಸುಖಗಳನ್ನ ಹಂಚ್ಕೊಳ್ಳೋಣ ಅನ್ನೋ
ಇದು ಬರಬೇಕು ಮಕ್ಕಳ ಜೊತೆ. ಈಗ ಮಕ್ಕಳು 6 ಗಂಟೆಗೆ ಮನೆಗೆ ಬರ್ತಾರೆ, ತಂದೆ 7 ಗಂಟೆಗೆ ಮನೆಗೆ ಬರ್ತಾರೆ ಅಂದರೆ 6-6:30 ತಾಯಿ ಟೈಮು, 6:30 ಇಲ್ಲ 7:30 ತಂದೆ ಜೊತೆ ಕಲಿಯೋ ಟೈಮು ಅಂತ, ಅದಕ್ಕೆ 1-on-1 ಟೈಮ್ ಅಂತಾರೆ. ಅದು ಯಾರಿಗೂ ಅಲ್ದಿರ, ಅದು ಆಟನೇ ಆಡ್ಬೋದು, ನೀವು ಒಂದು ಬೋರ್ಡ್ ಗೇಮ್ ಆಡ್ಬೋದು, ಇಲ್ಲ ಸುಮ್ಮನೆ ಒಂದು ಫೈಟಿಂಗ್ ಮಾಡ್ಬೋದು, ಇನ್ನೇನು ಮಾಡಬೇಕಿಲ್ಲ. ನಾನು ತಂದೆಗಳ ಜೊತೆ ಮಕ್ಕಳಿಗದು ತುಂಬ ಖುಷಿ, ಅದರಲ್ಲೂ ಗಂಡು ಮಕ್ಕಳಿಗೆ ಮೇಲ್ ಬೀಳೋದು, ಎಗರೋದು, ಕುಣಿಯೋದು ಅದು ಇಷ್ಟ ಆಗುತ್ತೆ. 1/2 ಗಂಟೆ ಅವ್ರಿಗಿಂತ ಸೀಮಿತ ಕೊಡಿ. ಒಂದು ಸೈಕಾಲಜಿನಲ್ಲಿ ಒಂದು ಇದನ್ನು ಹೇಳ್ತೀವಿ, 3 ಮಿನಿಟ್ಸ್ ಅಂತ, 3 ಮಿನಿಟ್ ರೂಲ್ ಅಂತ ಹೇಳ್ತೀವಿ. 3 ಮಿನಿಟ್ಸ್ 3 ಟೈಮ್ಸ್ a day ಅಂತ ಹೇಳ್ತೀವಿ. ಅಂದರೆ 3 ನಿಮಿಷ 3 ಸಲ ಮಕ್ಕಳ ಜೊತೆ ಖಂಡಿತ ಕಳೀಲೇಬೇಕು ಅಂತ, ಅದಕ್ಕೆ 1-on-1 ಟೈಮ್ ಅಂತೀವಿ. ಏನಂದರೆ ಬೆಳಗ್ಗೆ ಎದ್ದಾಗ 3 ನಿಮಿಷ ಅಂತೆ ಮಕ್ಕಳನ್ನು. ನಮಗೆಲ್ರಿಗೂ ಆ ಥರ ಇರುತ್ತೆ, ಬೆಳಗ್ಗೆ ಎಬ್ಬಿಸ್ಬೇಕಾದ್ರೆ ಬೇಗ ಬೇಗ ಹೇಳು ಸ್ನಾನಕ್ಕೆ ಹೋಗು ಮಾಡು ಅನ್ನೋದಕ್ಕೆ ಬದಲಾಗಿ 3 ನಿಮಿಷ ಮಕ್ಕಳ ಜೊತೆ ಮಲ್ಕೊಳ್ಳಿ, ಮಲ್ಕೊಂಡು ಅವ್ರನ್ನ ಮುದ್ದಿಸ್ಕೊಂಡು ಆಡಿಸ್ಕೊಂಡು ಎಬ್ಬಿಸಿ. ಆ 3 ನಿಮಿಷ ಅನ್ನೋದು ತುಂಬ ಪೂರ್ತಿ ದಿವಸ ಒಳ್ಳೆಯದಾಗತ್ತೆ. ಎದ್ದೇಳ್ಬಿಡು, ಇವತ್ತು ಎಷ್ಟು ಕೆಲಸ ಇದೆ ನೋಡು, ಇವಾಗ ಆಯ್ತಾ ನಿದ್ದೆ ಆಯ್ತಾ, ಕೆಟ್ಟ ಕನ್ಸು ಏನು ಬೀಳಿಲ್ಲಲ್ಲ, ನೋಡಿದ್ಯಾ ಒಳ್ಳೇದಾಯ್ತು ನಿಮಗೆ ಅಂತ ಮಾತಾಡಿಸ್ತೀರ. ತಿರುಗಿ ನೆಕ್ಸ್ಟ್ 3 ನಿಮಿಷ ಯಾವಾಗ ಬರ್ತೆ, ಸ್ಕೂಲಿಂದ ಮಕ್ಕಳು ಬಂದಾಗ, ಇಲ್ಲ ನಾವು ಮೊದಲನೇ ಸಲ ಆ ದಿವಸ ಕಳೆದಾದಾಗ ಮೀಟ್ ಮಾಡಿದಾಗ, ಅದು ಮನೆಯಲ್ಲಿ ತಾಯಿ ಇಲ್ಲ ತಂದೆ ಮನೆಯಲ್ಲೇ ಇದ್ದು ಮಕ್ಕಳನ್ನ ಸ್ಕೂಲಿಂದ ಬಂದಾಗ ಮೀಟ್ ಮಾಡಿದಾಗ 3 ನಿಮಿಷ ಇರ್ಬೋದು, ಇಲ್ಲ ಎಲ್ಲ ಕೆಲ್ಸಕ್ಕೆ ಆಚೆ ಹೋಗಿ ಮನೆಗೆ ಬಂದಾಗ ಫಸ್ಟ್ ಯಾವಾಗ ಮೀಟ್ ಮಾಡ್ತಾರೋ ಅವಾಗ ಆ 3 ನಿಮಿಷ ಫುಲ್ ಬೇರೆ ಎಲ್ಲೂ ಅಟೆನ್ಷನ್ ಕೊಡಿದ್ರೆ ಆ ಮಕ್ಕಳಿಗೆ ನೋಡಿಕೊಂಡು ಏನು ಮಾಡಿದೆ ಇವತ್ತು ಹೇಗಿತ್ತು ನಿಮ್ಮ ದಿವಸ ಅಂತ ಕೇಳೋದಲ್ಲಿ 3 ನಿಮಿಷ. ಅದೇ ಥರ ಮಲಗಬೇಕಾದ್ರೆ 3 ನಿಮಿಷ ಅಂತೀವಿ. ಮಕ್ಕಳನ್ನ ಮಲಗಕ್ಕೆ ಕಳಿಸ್ದಾಗ ಒಂದು ರೀಡಿಂಗ್ ಹ್ಯಾಬಿಟ್ ಕಲಿಸ್ಕೊಡಿ. ಓದ್ಬಿಟ್ಟು ಒಂದು ಸ್ಟೋರಿ ಬುಕ್ಕೆ ಓದ್ಬಿಟ್ಟು ಒಂದು ಚಾಪ್ಟರ್ ಓದ್ಬಿಟ್ಟು ಮಲ್ಕೊಂತ ಮಲ್ಗಕ್ಕೆ ಮುಂಚೆ 3 ನಿಮಿಷ ಸುಮ್ಮನೆ ಕೇಳಿ, ಈಗೇನು ಓದಿದ್ಯೋ ಅದ್ರ ಕತೆ ಹೇಳು, ಇಲ್ಲ ನಾನು ನಿನಗೆ ಒಂದು ಕತೆ ಹೇಳ್ತೀನಿ. ಚಿಕ್ಕ ಮಕ್ಕಳಾದರೆ ಕತೆ ಕೇಳ್ತಾರೆ, ದೊಡ್ಡ ಮಕ್ಕಳಾದರೆ ಅವರೇ ಅವ್ರದ್ದು ಏನು ಓದಿದೆ ಅದು ಸ್ಟೋರಿ. ನೀವು ಅದನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಯಾಕೆಂದರೆ ಅವ್ರು ಹೇಳಿದಾಗ ನಮ್ಮ ಗಮನ ಬೇರೆ ಎಲ್ಲೋ ಇತ್ತು ಅಂದರೆ 2ನೇ ದಿವಸಕ್ಕವ್ರು ಹೇಳ್ತಾರೆ ನೀನೇನು ಕೇಳಿಸ್ಕೊಳ್ಳಲ್ಲ ಬಿಡು ನಾನು ಹೇಳಲ್ಲ ಅಂತ. ಕೊಡಬೇಕಾದ್ರೆ ಅನ್ಡಿವೈಡೆಡ್ ಅಟೆನ್ಷನ್ ಅಂತೀವಿ, ಅವರನ್ನೇ ನೋಡಿ ಅವರನ್ನೇ ಮಾತಾಡಿಸಿ ಅವ್ರು ಹೇಳಿದ ಕಥೆನಲ್ಲಿ ಒಂದು ಪ್ರಶ್ನೆ ಕೇಳಿ ಅವಾಗ ಅವ್ರಿಗೂ ಖುಷಿಯಾಗುತ್ತೆ, ಓ ನಮ್ಮ ತಂದೆ ತಾಯಿ ನಾವು ಕೇಳಿ ಏನು ಮಾತಾಡಿದ್ವಿ ಅದನ್ನು ಕೇಳಿಸ್ಕೊಂಡು ಅಂತ. ಅದಕ್ಕೆ 3 ಮಿನಿಟ್ ರೂಲ್ ಅಂತೀವಿ. 3 ನಿಮಿಷ ಬೆಳಗ್ಗೆ ಏಳಬೇಕಾದ್ರೆ 3 ನಿಮಿಷ ಫಸ್ಟ್ ಟೈಮ್ ದಿನಚರಿ ಕೆಲಸ ಮುಗಿಸಿದ ಮೇಲೆ ಮೀಟ್ ಮಾಡಿದಾಗ 3 ನಿಮಿಷ ಮಲ್ಗಕ್ಕೆ ಮುಂಚೆ, ಅದು 1-on-1 ಟೈಮ್ ಅದು ಕೊಟ್ಟರೆ ಖಂಡಿತ ಆ ಗುಣಮಟ್ಟದ ಸಮಯ ಉತ್ತಮವಾಗಿರುತ್ತೆ. ಇವಾಗ ಒಂದು 10 ವರ್ಷದವರೆಗೂ ಆದರೆ, ಇವಾಗ 10 ವರ್ಷದ ನಂತರ ಹೆಣ್ಣು ಮಕ್ಕಳಿಗೆ ಒಂದು ಸಪ್ರೇಟಾಗಿ ಸ್ವಲ್ಪ ಸಮಯ ಕೊಡಬೇಕಾಗುತ್ತೆ ಅನ್ನೋದು ಸುಮಾರಾಗಿ ಎಲ್ಲರಿಗೂ ಗೊತ್ತಿರೋ ವಿಷಯ. ಆವಾಗ ತಂದೆ ಅಥವಾ ತಾಯಿ ಯಾವ ರೀತಿ ಇರಬೇಕು ಮೇಡಮ್, ಅವರು ಒಂದು 10 ವರ್ಷದ ನಂತರ 10-11 ವರ್ಷದ ನಂತರದ ಹೆಣ್ಮಕ್ಕಳಿಗೆ? ಸೊ ಅಂದರೆ ಇದು ನಮ್ಮ ಪೋಷಕರಿಗೆ ಸ್ವಲ್ಪ ಹೆಲ್ಪ್ ಆಗಲಿ, ಇದು ಹೋಲ್ ಕರ್ನಾಟಕ ಫುಲ್ ನಮ್ಮ ಟಿವಿಯನ್ನು ಜನ ವೀಕ್ಷಿಸೋದ್ರಿಂದ ಎಲ್ಲರಿಗೂ ನಮ್ಮ ಒಂದು ಮೆಸೇಜ್ಗಳು ಹೋಗಲಿ ಅನ್ನೋದು ನಮ್ಮ ಅಭಿಪ್ರಾಯ. ಆವಾಗ ಯಾವ ರೀತಿ ಇರಬೇಕು? ಖಂಡಿತ ಒಂದು ಹೆಣ್ಮಕ್ಳು ಅಂದರೆ ಮೆಚ್ಯೂರ್ ಆದರು ಅಂತೀವಿ, ಒಂದು 10 ವರ್ಷ 11 ವರ್ಷ ಅಷ್ಟೊತ್ತಿಗೆಲ್ಲ ಈಗೆಲ್ಲ ಮೆಚ್ಯೂರ್ ಆಗ್ತಾರೆ. ಆವಾಗ ಅವ್ರದ್ದೇ ಆದ್ರೆ ಮಾನಸಿಕ ಚೇಂಜಸ್ ಇರುತ್ತೆ, ಹಾರ್ಮೋನಲ್ ಚೇಂಜಸ್ ಇರುತ್ತೆ, ಅವ್ರಿಗೆ ಹೆಚ್ಚು ಸಮಯ ಕೊಡಬೇಕಾಗತ್ತೆ. ಅವ್ರಿಗೆ ಆ ಫೀಲಿಂಗ್ಸ್ ಅನ್ನೋದು ನನ್ನ ಶರೀರದಲ್ಲೂ ಬದಲಾವಣೆ ಆಗ್ತದೆ ಅಂತ ಒಂದು ತಾಯಿ ಕೊಡೋ ಅಡ್ವೈಸ್ ಇರ್ಬೋದು, ಇಲ್ಲ ಒಂದು ತಂದೆ ಮಾತಾಡೋ ರೀತಿ ಇರ್ಬೋದು, ಅದು ತುಂಬ ಮುಖ್ಯ ಆಗುತ್ತೆ. ಆ ಟೈಮಲ್ಲಿ ಅವ್ರಿಗೆ ಕೊಡೋ ಆಶ್ವಾಸನೆ, ತೊಂದರೆ ಇಲ್ಲ ನಾವು ಇದ್ದೀವಿ ಯಾವಾಗಲೂ ನಿನಗೆ ಅನ್ನೋ ಆ ಇದು ಕೊಡಬೇಕು, ಅವರಿಗೆ ಆ ಕಾನ್ಫಿಡೆನ್ಸ್ ಕೊಡಬೇಕು. ಆವಾಗ ಆ ಮಕ್ಕಳಿಗೆ ಒಂಥರ ನಾನು ಏನು ತೊಂದರೆ ಬಂದರೂ ನಮ್ಮ ಅಪ್ಪ ಅಮ್ಮನ ಹತ್ರ ಬಂದು ಹೇಳ್ಕೋಬೋದು, ನನಗೇನು ಅನ್ಸಿದ್ರು ಕಷ್ಟ ಆಗಲಿ ಸುಖ ಆಗಲಿ ಒಬ್ಬರು ಕೇಳೋರು ಇದ್ದಾರೆ ಅನ್ನೋ ಆ ನಂಬಿಕೆ ಬಂತು ಅಂದರೆ ತಕ್ಷಣ ಆ ಹೆಣ್ಣು ಮಕ್ಕಳು ಗಟ್ಟಿಯಾಗಿ ಗಟ್ಟಿಗಿತ್ತಿಯಾಗೇ ಬೆಳೀತಾರೆ. ಅದೇ ಗಂಡು ಹುಡುಗರನ್ನು ತಗೊಳ್ಳೋಣ, ಅವ್ರದ್ದು ಆ ಟೀನ್ ಏಜ್ ಅಂತ ಹೇಳ್ತೀವಿ ನೋಡಿ, ಅದು ಬಂದ ತಕ್ಷಣ ಅವರಲ್ಲೂ ಅದೇ ಹಾರ್ಮೋನಲ್ ವ್ಯತ್ಯಾಸ ಇರುತ್ತೆ. ನಮಗೆ ಕಾಣಿಸೋದು ಹೆಣ್ಮಕ್ಳ ಬೆಳವಣಿಗೆ, ಗಂಡು ಮಕ್ಳ ಬೆಳವಣಿಗೆ ಎಲ್ಲೋ ಇಗ್ನೋರ್ ಮಾಡಿಬಿಡ್ತೀವಿ. ಅದಕ್ಕೆ ಅಡೋಲೆಸೆಂಟ್ ಪೀರಿಯಡ್ ಅಂತ ಹೇಳ್ತೀವಿ. ಆ ಮಕ್ಕಳು ಒಂಥರ ಕನ್ಫ್ಯೂಷನಲ್ಲಿರ್ತಾರೆ, ಕೆಲವು ಸಲ ನಾವು ದೊಡ್ಡವರು ಅನ್ಕೊತಾರೆ, ಕೆಲವು ಸಲ ಚಿಕ್ಕ ಮಕ್ಕಳ ಥರ ನೋಡ್ಕೊಳ್ಳಿ ಅಂತಾರೆ. ತಂದೆ ತಾಯಿಂದರೂ ಹಾಗೆ ಆಗ್ಬಿಡ್ತಾರೆ, ಅವ್ರು ಆಗಲೇ ಬೆಳೆದು ಅವ್ರ ಭುಜ ನೆತ್ತರ ನಿಂತಾಗ ದೊಡ್ಡವರು ಅನ್ಕೊಂಡ್ಬಿಡ್ತಾರೆ. ಅವ್ರಿಗೆ ಕೆಲವು ಕೆಲಸಗಳಿಗೆ ಮಕ್ಕಳು ದೊಡ್ಡವರಾಗಿ ಕಾಣಿಸ್ಬೇಕು, ಕೆಲವು ಕೆಲಸಗಳು ನಾವು ಹೇಳೋ ಮಾತೆ ಕೇಳಬೇಕು ಚಿಕ್ಕ ಮಕ್ಕಳಾಗಿ ಅಂತಾರೆ. ಆ ಕನ್ಫ್ಯೂಷನ್ನ ತಕ್ಕೋಬೇಕು, ಬ್ಯಾಲೆನ್ಸ್ ಮಾಡಬೇಕಾಗತ್ತೆ, ಮುಖ್ಯ, ತುಂಬ ಮುಖ್ಯ ಆಗುತ್ತೆ. ಆ ವಯಸ್ಸು ಅನ್ನೋದಿದೆ ನೋಡಿ, ಪಾರ್ಟ್ ಆಫ್ ದಿ ಲೈಫ್. ಒಂದು ಚಿಕ್ಕ ಮಕ್ಕಳಿದ್ದಾಗ ಇಂಗ್ಲೀಷಲ್ಲಿ ಹೇಳ್ತಾರೆ ಟೆರಿಬಲ್ 2 ಅಂತ, ಅಂದರೆ 2 ವಯಸ್ಸದ ಮಕ್ಕಳ ಹತ್ರ ಸಾಕೋದು ತುಂಬ ಕಷ್ಟ ಅಂತಾರೆ, ತುಂಟಾಟ ಜಾಸ್ತಿ ಅಂತ. 3 ಬಂದಾಗ ಟ್ರಬಲ್ಸಮ್ 3 ಅಂತಾರೆ, ಯಾಕಂದರೆ ಅಳು ಗೋಳು ಶಾಲೆ ಶುರು ಆಗಿದೆ ನಂಗೆ ಇಷ್ಟ ನಂಗೆ ಇಷ್ಟ ಇಲ್ಲ ಅನ್ನೋದು ಜಾಸ್ತಿ ಇರುತ್ತೆ. ಅದೇ ಟೀನೇಜ್ ಬಂದಿದ ತಕ್ಷಣ ಟೀನೇಜ್ ಟ್ಯಾಂಟ್ರಮ್ಸ್ ಅಂತಾರೆ. ಅದೇನಾಗತ್ತೆ ಆ ಟೀನೇಜ್ ಅಂತ, ಆ ವಯಸ್ಕರ ವಯಸ್ಸು ಬರೋ ಅಷ್ಟಲಿ ತಂದೆ ತಾಯಿಯವರು ಮಧ್ಯ ಏಜಿಗೆ ಬರ್ತಾರೆ, ಅಂದರೆ ಮಿಡಲ್ ಏಜ್ ಕ್ರೈಸಿಸ್ಗೆ ಬರ್ತಾರೆ. ನಮ್ಮಲ್ಲೂ ಬದಲಾವಣೆಗಳಾಗ್ತಿರುತ್ತೆ, ಅವರಲ್ಲೂ ಬದಲಾವಣೆಗಳಾಗ್ತಿರುತ್ತೆ. ಆ ಬದಲಾವಣೆಗಳಲ್ಲಿ ಹೆಂಗೆ ಹೊಂದಾಣಿಕೆ ಮಾಡ್ತೀವಿ, ಒಬ್ಬರು
ಒಬ್ಬರದ್ದು ಆಲೋಚನೆಗಳನ್ನ ಹಿಂಗೆ ರೆಸ್ಪೆಕ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಜೀವನ ನಿಂತಿರೋದು. ಖಂಡಿತ ಮೇಡಮ್, ಇವಾಗ ಅಡೋಲೆಸೆನ್ಸ್ ಪೀರಿಯಡ್ದಲ್ಲಿ ಇರೋವಂಥ ಗಂಡು ಮಕ್ಕಳು ಹಾಗೂ ಹೆಣ್ಮಕ್ಕಳಿಗೆ ಯಾವ ರೀತಿ ಸಮಯ ಕೊಡಬೇಕು ಅಂತ ಹೇಳಿದ್ರೆ, ನೀವು ಫಾರಿನ್ನಲ್ಲೆಲ್ಲ ವರ್ಕ್ ಮಾಡಿದ್ದೀರಾ, ಸೊ ನಿಮಗೆ ಕ್ವಾಲಿಟಿ ಟೈಮ್ ಅಥವಾ ಕ್ವಾಂಟಿಟಿ ಟೈಮ್ ಅಂದರೆ ಸಮಯದ ಒಂದು ಪ್ರಮಾಣ ಆಗಲಿ ಗುಣಮಟ್ಟ ಆಗಲಿ, ಅಲ್ಲಿ ಒಂದು ಪೇರೆಂಟ್ಸ್ ತಗೊಂಡಿರೋ ರೀತಿ ಹಾಗೂ ಇಲ್ಲಿ ಇಂಡಿಯಾದಲ್ಲಿ ಈಗ ಕರೆಂಟ್ ಏನಿದೆ ಬೆಂಗಳೂರಿನಲ್ಲಿ ಅಂತಲೇ ಇಟ್ಕೊಳ್ಳೋಣ, ಪೋಷಕರು ತಗೊಂಡಿರೋ ರೀತಿ ಏನು ನಿಮಗೆ ಸಾಮ್ಯತೆ ಏನು ಕಾಣಿಸ್ತು, ಭೇದ ಏನು ಕಾಣಿಸ್ತು ಮೇಡಮ್? ಹಾಂ, ಮೊದಲಾಗಿದ್ದಾಗ ಏನು ಹೇಳಬೇಕು ಅಂದರೆ, ಫಾರಿನಲ್ಲಿ ನಾನು ನೋಡ್ದಂಗೆ ಒಂದು ಪೇರೆಂಟ್ಸು ಮಕ್ಕಳು 14 ಅಂತ ಬರೋ ಅಷ್ಟರಲ್ಲಿ ವಯಸ್ಸಲ್ಲಿ ಅವರಿಗೆ ಜವಾಬ್ದಾರಿ ಹೆಚ್ಚು ಕೊಟ್ಬಿಡ್ತಾರೆ. ಅವರು ಕೆಲಸ, ಅವ್ರ ಪಾರ್ಟ್ ಟೈಮ್ ಕೆಲಸಕ್ಕೆ ಸೇರ್ಕೋಬೇಕು, ಅವ್ರದ್ದು ಅವರೇ ಓದಕ್ಕೆ ಒಂದಷ್ಟು ದುಡ್ಡು ಹೊಂಚ್ಕೋಬೇಕು ಅಂತ ಒಂದು ಸಮಾನತೆನೂ ಕೊಡ್ತಾರೆ, ಅವ್ರಿಗೊಂದು ಬೆಳವಣಿಗೆಗೆ ಇದು ಕೊಡ್ತಾರೆ. ಅವ್ರು ಏನು ಸಣ್ಣ ಸಣ್ಣದು ಮಾಡಲಿ, ನಾನು ನೋಡಿದ್ದೀನಿ ತುಂಬ ಅಪ್ರಿಷಿಯೇಟಿವ್ ಕಲ್ಚರ್ ಇದೆ. ಒಂದು ಮಗು, ಒಂದು ಚಿಕ್ಕ ಮಗು ಇರಲಿ, ಒಂದು ಅಡೋಲೆಸೆಂಟ್ ಏಜ್ ಇರಲಿ, ಒಂದು ಸಣ್ಣ ಸಣ್ಣ ಅಚೀವ್ಮೆಂಟ್ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಆ ಮಗು ಕಾನ್ಫಿಡೆನ್ಸ್, ಈಗ ಫಾರ್ ಎಕ್ಸಾಂಪಲ್ ಒಂದು ಚಿಕ್ಕ ಮಗು ಇರ್ಬೋದು, ಒಂದು ಬಾಲ್ ಒಂದು ಬ್ಯಾಸ್ಕೆಟ್ ಒಳಗೆ ಹಾಕಿದ್ರೆ ಗುಡ್ ಜಾಬ್ ಅಂತ ಹೇಳಿ ಹೈಫೈ ಕೊಡ್ತಾರೆ. ಅದೇ ಒಂದು 13-14 ಮಗು ಬಂದ್ಬಿಟ್ಟು, ನಾನು ಇವತ್ತು ಪೇಪರ್ ಹಾಕೋ ಕೆಲಸ ತಗೊಂಡಿದ್ದೀನಿ, ಎಲ್ಲರ ಮನೆಗೆ 10 ಪೇಪರ್ ಹಾಕಿದ್ರೆ ನನಗೆ $1 ಸಿಗತ್ತೆ ಅಂತ ಹೇಳಿದಾಗ ಅದು ಒಂದು ಅಚೀವ್ಮೆಂಟ್ ಆಗಿ ನೋಡ್ತಾರೆ. ನನ್ನ ಮಗ ಫಸ್ಟ್ ಟೈಮ್ ಅವನಾಗೊಂದು ಕೆಲಸ ಹುಡುಕಿ ಬಂದಿದ್ದಾನೆ ಅಂತ. ನಮ್ಮ ದೇಶದಲ್ಲಿ ದುಡಿತಾ ಇದ್ದಾನೆ, ಸಾಧನೆ ಅದ ಅವರಿಗೆ, ಅದೆಲ್ಲ ಸಾಧನೆಯಾಗಿ ಕಾಣುತ್ತೆ. ನಮ್ಮ ದೇಶದಲ್ಲಿ ಒಂಥರ ಕ್ರಿಟಿಸಿಸಮ್ ಅಂತ ನೆಗೆಟಿವಿಟಿ ಜಾಸ್ತಿ ಇದೆ. ಅದರಲ್ಲಿ ಏನಾಗುತ್ತೆ, ಎಲ್ಲದರಲ್ಲೂ ನಾವು ತಪ್ಪು ಹುಡುಕಕ್ಕೆ ಹೋಗ್ತೇವೆ. ಏನು ಒಂದು ಬಾಲ್ ಹಾಕಿದ್ರೆ, ಓ ನೀನು ನೋಡು 4 ತೊಗೊಂಡು ಒಂದು ಬಾಲ್ ಹಾಕಿದ್ರೆ ಅದನ್ನು ಇಲ್ಲಿಂದನೇ ಹಾಕ್ಬೋದಿತ್ತು ಅಂತೀವಿ. ನಾವು ಆ ಏಜ್ ಅಪ್ರಾಪ್ರಿಯೇಟ್ನೆಸ್ ನೋಡಲ್ಲ. ಆ ಮಗುಗೆ ಏನನ್ಸುತ್ತೆ, ಓ ನಾನು ಏನು ಮಾಡಿದ್ರು ಇವ್ರು ನನಗೆ ಅಪ್ರಿಷಿಯೇಟ್ ಮಾಡಲ್ಲ. ಇನ್ನೊಂದು, ಎಲ್ಲರ ಮನೆ ಮಕ್ಕಳು ಮಾಡುತ್ತವೆ, ಇದರಲ್ಲಿ ಏನು ಸ್ಪೆಷಾಲಿಟಿ, ಅದು ಬೇರೆಯವ್ರು ಹೇಳ್ಕೊಡೋದು, ಸೊ ಅದನ್ನು ಸ್ವಲ್ಪ ಪೇರೆಂಟ್ಸ್ ಖಂಡಿತ ಅದ್ರ ಮೇಲೆ ಕಂಪ್ಯಾರಿಸನ್ನು, ಆ ಮಗು ನೋಡು ಅಲ್ಲಿಂದ ಹಾಕ್ತು ನೀನು ಇಲ್ಲಿ ತನಕ ಹೋಗಿ ಹಾಕಬೇಕು ಅನ್ನೋ ಕಂಪ್ಯಾರಿಸನ್, ಆ ಮನೋಭಾವನೆ ನಾವು ಖಂಡಿತ ಬಿಡಬೇಕು. ಹಾಗೆ ನಾವು ಒಂದು ಪೋಷಕರು ಬರೀ ತಪ್ಪು ಹುಡುಕ್ತಾ ಇದ್ರೆ ಒಂದು ಮಗುನಲ್ಲಿ ಬರೀ ತಪ್ಪಾಗೆ ಕಾಣ್ತಿರುತ್ತೆ, ಅದನ್ನು ನೆಗೆಟಿವ್ ಪೇರೆಂಟಿಂಗ್ ಅಂತೀವಿ. ಯಾವಾಗಲೂ ತಪ್ಪು ಹುಡುಕ್ತಾ ಇದ್ರೆ ಆ ಮಕ್ಕಳಿಗೆ ಏನನ್ಸುತ್ತೆ, ನಾನು ಏನು ಮಾಡಿದ್ರು ಇವ್ರು ತಪ್ಪೇ ಹೇಳ್ತಾರೆ ಬಿಡು ಅನ್ಸುತ್ತೆ. ಅದೇ ನಾವು ಒಳ್ಳೇದು ಹುಡುಕಕ್ಕೆ ಶುರು ಮಾಡಿದ್ರೆ ಇವತ್ತು ಸಣ್ಣದು ಒಳ್ಳೇದು ನಾಳೆ ದೊಡ್ಡ ಪ್ರಮಾಣಕ್ಕೆ ಬೆಳೆಯುತ್ತೆ. ವೀಕ್ಷಕರೇ, ಈಗ ವಿದ್ಯಾರ್ಥಿ ಮಿತ್ರ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ವಿರಾಮದ ನಂತರ ವೀಕ್ಷಕರಿಗೆಲ್ಲ ವಿದ್ಯಾರ್ಥಿ ಮಿತ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವಾಗಿನವರೆಗೂ ಮೇಡಮ್ ಅವರು ಸಾಕಷ್ಟು ಹಂತ ಹಂತವಾಗಿ ಒಂದು ಮಗುವಿನ ಬೆಳವಣಿಗೆ ಪ್ರತಿಯೊಂದು ಹಂತದಲ್ಲೂ ಮಕ್ಕಳಿಗೆ ಯಾವ ರೀತಿ ಪೋಷಕರು ಕ್ವಾಲಿಟಿ ಒಂದು ಗುಣಮಟ್ಟದ ಹಾಗೂ ಪ್ರಮಾಣದ ಸಮಯವನ್ನು ನೀಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿಯವರೆಗೂ ಹೈಸ್ಕೂಲ್ವರೆಗೂ ಹೇಳಿದ್ದಾರೆ. ಮೇಡಮ್, ಇವಾಗ ಒಂದ್ಸಲ ಹೈಸ್ಕೂಲ್ ಆಯಿತು, 10th ಆಯಿತು, ಮಗ ಅಥವಾ ಮಗಳು ಕಾಲೇಜಿಗೆ ಬರ್ತಾರೆ. ಕಾಲೇಜ್ ಅಂದರೆ ಯಾವುದಾದ್ರೂ ಇರ್ಬೋದು, PUC ಡಿಗ್ರಿವರೆಗೂ ಓದಿನ ಒಂದು ಮಿನಿಮಮ್ ಡಿಗ್ರಿ ತಗೋತಾರೆ ಈಗಿನ ಕಾಲದಲ್ಲಿ ಮಕ್ಕಳು ಅಂದರೆ, ಆ ಒಂದು ಪರ್ಟಿಕ್ಯುಲರ್ ನಿರ್ದಿಷ್ಟ ಸಮಯದಲ್ಲಿ ಪೋಷಕರು, ತಂದೆ ಆಗಲಿ ಅಥವಾ ತಾಯಿ ಆಗಲಿ, ಯಾವ ರೀತಿ ತಮ್ಮ ಸಮಯವನ್ನು ಕೊಡಬೇಕು ಮಕ್ಕಳಿಗೆ, ಅಂದರೆ ಸಿಗೋ ಸಮಯನ ಯಾವ ರೀತಿ ಸದುಪಯೋಗ ಮಾಡ್ಕೋಬೇಕು? ಖಂಡಿತ, ಇಲ್ಲಿ ಮುಖ್ಯವಾಗಿ ಏನು ಬರುತ್ತೆ, ಇಲ್ಲಿ ಪ್ರಮಾಣದ ಸಮಯಕ್ಕಿಂತ ಗುಣಮಟ್ಟದ ಸಮಯ ಮುಖ್ಯ ಆಗುತ್ತೆ. ಯಾಕಂದರೆ ಈ ವಯಸ್ಸಿಗೆ ಮಕ್ಕಳು ಬರೋ ಅಷ್ಟರಲ್ಲಿ ತಂದೆ ತಾಯಿಯರು ಆ ವಯಸ್ಸಿಗೆ ಬೆಳೆದಿರ್ತಾರೆ, ಅವ್ರಿಗೂ ಅವ್ರದೇ ಆದ ಕೆಲಸಗಳು ಜಾಸ್ತಿ ಇರುತ್ತೆ. ಆದರೆ ಮುಖ್ಯವಾಗಿ ಏನು ಬರುತ್ತೆ ಅಂದರೆ, ಇವಾಗ ಒಂಥರ ಫ್ರೀಡಮ್ ಸಿಕ್ಕಿದಂಗೆ, ಸ್ವಾತಂತ್ರ್ಯ ಸಿಕ್ಕಿದಂಗೆ ಮಕ್ಕಳಿಗೆ, ಆ ಸ್ಕೂಲಿನ ಆ ಶಿಸ್ತು ಹೋಗಿ ಕಾಲೇಜ್ ಎಂಟರ್ ಆದಾಗ ಮಕ್ಕಳು ಮನೆಯಲ್ಲಿ ಪೋಷಕರಾಗಲಿ ಇಲ್ಲ ಸ್ಕೂಲಲ್ಲಿ ಟೀಚರ್ಗಳಾಗಲಿ ಕಾಲೇಜಲ್ಲಿ ಅವ್ರಿಗಿಂತ ಹೆಚ್ಚಾಗಿ ಅವ್ರು ಜಾಸ್ತಿ ಅವ್ರ ಸ್ನೇಹಿತರನ್ನೇ ನಂಬೋದು. ಹೌದು, ಆ ಸ್ನೇಹಿತರು ಒಳ್ಳೆಯವರಾದರೆ ಒಳ್ಳೆ ಮಾರ್ಗ ಹಿಡಿತಾರೆ. ಒಂದು ಸ್ವಲ್ಪ ಅವ್ರು ಆಗಲೇ ಕೆಟ್ಟ ಚಾಳಿಗೆ ಬಿದ್ದಿದ್ದರೆ ನಮ್ಮ ಮಕ್ಕಳು ಕೆಟ್ಟ ಚಾಳಿಗೆ ಹೋಗೋ ಸಾಧ್ಯತೆಗಳು ತುಂಬ ಇದೆ. ಮುಖ್ಯವಾಗಿ ಪೋಷಕರು ಇಂಥ ಸಮಯದಲ್ಲಿ ಏನು ನೋಡಬೇಕು ಅಂದರೆ, ಒಂದು ಮಕ್ಕಳು ಬಂದು ಒಂದು ನಿಜ ಹೇಳ್ತಾರ, ನಿಜ ಹೇಳಿದರೆ ಅದಕ್ಕೆ ನಾವು ಹೆಂಗೆ ಪ್ರತಿಕ್ರಿಯೆ ಕೊಡಬೇಕು ಅನ್ನೋದನ್ನು ಮುಖ್ಯವಾಗಿ ತಿಳ್ಕೋಬೇಕು. ಆ ನಿಜ ಹೇಳೋಕ್ಕೆ ಅಷ್ಟು ಸ್ವಾತಂತ್ರ್ಯ ನಮ್ಮ ಮಕ್ಕಳಿಗೆ ಕೊಟ್ಟಿದ್ದೀವ, ನಮ್ಮ ಮೇಲೆ ಮಕ್ಕಳಿಗೆ ಅಷ್ಟು ನಂಬಿಕೆ ಇದೆಯಾ ಅನ್ನೋದು ಮುಖ್ಯ. ಶುರುವಿಂದ ನಾವು ನಮ್ಮ ಅನಿಸಿಕೆಗಳನ್ನ, ನಮ್ಮ ಅನುಭವಗಳನ್ನ ಅವ್ರ ಜೊತೆ ಹಂಚ್ಕೊಂಡು ಬೆಳೀತಾ ಇದ್ರೆ ಮಕ್ಕಳಿಗೂ ಅದೇ ನಂಬಿಕೆ ಭರವಸೆ ಬರುತ್ತೆ, ಅವರು ಅವ್ರು ಹಂಚ್ಕೊಳ್ಳೋಕೆ ಶುರು ಮಾಡ್ತಾರೆ. ಸ್ಕೂಲ್ಗೆ ಹೋಗಿದ್ದಾಗ ದುಶ್ಚಟಗಳಿಗೆ, ಕಾಲೇಜ್ ಎಂಟರ್ ಆಗಿದ್ದು ದುಶ್ಚಟಗಳೇ ಮೊದಲು ಬರೋದು, ಯಾಕೆಂದರೆ ಕೆಟ್ಟದೇ ತುಂಬ
ಅಟ್ರಾಕ್ಟಿವ್ ಆಗಿ ಕಾಣೋದು ಯಾರಿಗೆ ಆಗಲಿ, ಮನುಷ್ಯ ಅನ್ನೋದು ಸಹಜ. ಎಸ್ಪೆಷಲಿ ಬೆಂಗಳೂರಿನಲ್ಲಿ ಯಾವ ರೀತಿ ಒಂದು ಪರಿಸ್ಥಿತಿ ಇದೆ ಅಂದ್ರೆ ಕೆಲವು ಕಾಲೇಜ್ಗಳು ಹೋಗ್ಬಿಟ್ರೆ ಮಕ್ಕಳು ಹಾಳಾಗಿ ಹೋಗ್ತಾರೆ ಅಂತಾನೆ ಒಂದು ಬಂದ್ಬಿಟ್ಟಿದೆ. ಖಂಡಿತ ಖಂಡಿತ. ಅದು ಯಾಕೆ ಹಂಗಾಗಿದೆ ಅಂದ್ರೆ ಅಲ್ಲಿ ಸ್ವಾತಂತ್ರ್ಯ ಜಾಸ್ತಿ, ಅಲ್ಲಿ ಖರ್ಚು ಮಾಡೋ ರೀತಿ ಮಾರ್ಗ ಹೇಗೆ ಅಂತ ಯಾರು ನೋಡಿಲ್ಲ. ಸ್ವಾತಂತ್ರ್ಯ ಅನ್ನೋದಕ್ಕಿಂತ ಸ್ವೇಚ್ಛಾಚಾರ ಜಾಸ್ತಿ ಆಗಿದೆ, ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಎರಡು. ಇವಾಗ ಆತರ ಭೇದ ಭಾವ ಮಾಡೋ ಹಂಗೆ ಇಲ್ಲ, ಹೆಣ್ಮಕ್ಳು ಅಷ್ಟೇ ಹದ್ಗೆಡೋರು ಇದ್ದಾರೆ, ಅಷ್ಟೇ ಒಳ್ಳೆ ರೀತಿಲಿ ಹೋಗೋರು ಇದ್ದಾರೆ. ಇಲ್ಲಿ ಪೋಷಕರದ್ದು ತುಂಬಾ ಮುಖ್ಯ ಆಗತ್ತೆ, ನಾವು ಹೇಗೆ ಅದನ್ನ ಹ್ಯಾಂಡಲ್ ಮಾಡ್ತೀವಿ. ಈಗ ಆಗ್ಲಿ ಅವ್ರು 18 ವಯಸ್ಸಿಗೆ ಬಂದಿರ್ತಾರೆ, ಅವರು ಒಂದು ಅಡಲ್ಟ್ ಅಂತ ಅನ್ನಿಸ್ಕೊಂಡಿರ್ತಾರೆ. ಅವ್ರು ನಮ್ಮ ಭುಜ ಹತ್ರ ಬೆಳೆದಾಗ ಅವ್ರನ್ನ ಸ್ನೇಹಿತರಾಗಿ ಕಾಣುವಂತ ಮುಂಚೆ ಕಾಲದಿಂದನೂ ಹೇಳ್ತಾರೆ. ಸ್ನೇಹಿತರಾಗಿ ಕಂಡಾಗ, ನಾನು ಮುಂಚೆನೆ ಹೇಳಿದೆ, ಅವ್ರ ತಂದೆ ತಾಯಿ ಆಗಲಿ ಗುರುಗಳಾಗಲಿ ಮಾತು ಕೇಳಲ್ಲ, ಸ್ನೇಹಿತರ ಮಾತು ಕೇಳ್ತಾರೆ ಅಂತ. ಅವಾಗ ತಕ್ಷಣ ತಂದೆ ತಾಯಿ ಆಗಲಿ ಇಲ್ಲ ಕಾಲೇಜಿನಲ್ಲಿ ಲೆಕ್ಚರರ್ಸ್ ಆಗಲಿ, ಅವರು ಸ್ನೇಹಿತರಾಗೇ ಬೆಳೀಬೇಕು. ಸ್ನೇಹಿತರು ಅಂದರೆ ಅವ್ರದ್ದು ಅದೇ ರೀತಿಯಲ್ಲಿ, ನೀನು ಸಡನ್ನಾಗಿ ನಾನು ದೊಡ್ಡವಳು ನನಗೆ ರೆಸ್ಪೆಕ್ಟ್ ಕೊಡು ಅಂದರೆ ಕೊಡಲ್ಲ. ನಾನು ಸ್ನೇಹಿತರಾಗಿದ್ದೀನಿ ಅಂದರೆ ನನ್ನ ರೀತಿ ಮಾರ್ಗನೂ ಸ್ನೇಹಿತನ ಥರನೇ ಇರಬೇಕು. ಆ ಸ್ನೇಹಿತರಲ್ಲಿ ಕೇಳ್ಕೊಂಡು ಬೆಳೆದ್ರೆ, ಹೌದಾ ನೀನು ಇವಾಗ ಕಂಪ್ಯೂಟರ್ನಲ್ಲಿ ಇದನ್ನು ಓದಿದ್ಯಾ, ಸರಿ ನಾನು ನಿಮಗೆ ಕೋಡಿಂಗಲ್ಲಿ ಹೆಲ್ಪ್ ಮಾಡ್ತೀನಿ ಅಂತ ತಂದೆ ಆಗಿರ್ಬೋದು, ಅವರು ಆ ಥರದ್ದೇ ಕೆಲಸ ಮಾಡ್ತಿರ್ಬೋದು. ತಾಯಿ ಆಗಿರ್ಬೋದು, ನಾನು ನಿನ್ನ ಪ್ರಾಜೆಕ್ಟ್ ವರ್ಕ್ ಇದೆ, ನಾನು ನಮ್ಮ ತಾಯಿ ತಂದೆ ಹಾಗೆ ಮಾಡೋರು, ಒಂದು ಪ್ರಾಜೆಕ್ಟ್ ವರ್ಕ್ ಇದೆ ಅದಕ್ಕೊಂದು ಬಾರ್ಡ್ರ್ ಹಾಕ್ಕೊಡ್ತೀನಿ ಅನ್ನೋರು, ಒಂದು ಪೇಜ್ಗೆ ನಾನು ಬರೆಯೋಕ್ಕೆ ತುಂಬ ಇರುತ್ತೆ, ಮಕ್ಕಳು ಕಲಿತಿರೋ ವಯಸ್ಸಿನಲ್ಲಿ ತುಂಬ ಬರೆಯೋಕ್ಕಿರತ್ತೆ. ಅವರು ಕೂತ್ಕೊಂಡು ಬಾರ್ಡ್ರು ಹಾಕಿ ಅದನ್ನು ಬ್ಯೂಟಿಫೈ ಮಾಡಬೇಕು, ಅವ್ರಿಗೆ ಟೈಮ್ ಅನ್ಸಲ್ಲ. ಅದೇ ಅವ್ರು ಹೋಮ್ವರ್ಕ್ ಮಾಡ್ತಾ ಕೂತ್ಕೊಂಡಾಗ ಒಂದು ತಂದೆ ತಾಯಿ ಅವ್ರ ಸಮಯನ ಅವ್ರ ಜೊತೆ ಕಳ್ಕೊಂಡು, ನಾನು ನಿನಗೆ ಬಾರ್ಡ್ರ್ ಮಾಡ್ಕೊಡ್ತೀನಿ, ನಾನು ನಿನಗೆ ಕಂಪ್ಯೂಟರ್ ಪ್ರಿಂಟ್ ಮಾಡ್ಕೊಡ್ತೀನಿ, ಇನ್ವಾಲ್ವ್ ಆಗಬೇಕು. ಅವಾಗ ಏನು ಅನ್ಸುತ್ತೆ, ತಂದೆ ತಾಯಿ ನಮ್ಮ ಜೊತೆನೇ ನನ್ನ ಜೊತೆ ಹಾಗೆ ಬೆಳೀತಿದ್ದಾರೆ, ನನಗೆ ಅವ್ರ ಜೊತೆ ಏನು ಬೇಕಾದ್ರೆ ಹಂಚ್ಕೋಬೋದು ಅನ್ನೋ ಸ್ವಾತಂತ್ರ್ಯ ಅವ್ರಿಗೂ ಅನ್ಸುತ್ತೆ. ಅವಾಗ ಹೇಳ್ಬೋದು, ಅಮ್ಮ ನಾನು ಇವತ್ತು ಹೋಗಿದ್ದೆ, ನನ್ನ ಸ್ನೇಹಿತರೆಲ್ಲ ಸಿಗರೆಟ್ ಟ್ರೈ ಮಾಡೋಣ ಅಂದರು ಅಂತ ಹೇಳಿರ್ಬೋದು, ಹುಡುಗಿ ಆಗಿರ್ಬೋದು ಹುಡುಗ ಆಗಿರ್ಬೋದು. ಅವಾಗ ತಂದೆ ತಾಯರು ಅಂತ ರಿಯಾಕ್ಷನ್ ಕೊಡೋಕ್ಕೆ ಬದಲಾಗಿ, ಹೌದಾ ನೀನೇನು ಮಾಡಿದೆ ಅಂತ, ನಾನು ಒಂದು ಟ್ರೈ ಮಾಡಿದೆ ಅಂತ. ಏನು ಅನ್ನಿಸ್ತು, ತುಂಬ ಘಾಟ್ ಅನ್ನಿಸ್ತು ಅಂತ. ಗೊತ್ತಾಯ್ತಾ, ಆ ಘಾಟ್ ಆ ಹೊಗೆ ನಮ್ಮ ಎದೆಗೂಡಿಗೆ ತುಂಬುತ್ತಾ ಇದ್ದರೆ ಹೇಗಾಗತ್ತೆ, ಅದನ್ನು ಸಮಾಧಾನದಲ್ಲಿ ಒಂದು ತಂದೆ ತಾಯಿ ಹ್ಯಾಂಡಲ್ ಮಾಡಿದ ತಕ್ಷಣ ಆ ಮಗುಗೆ ಧೈರ್ಯ ಬರುತ್ತೆ. ನಾನು ಹೊಸದು ಟ್ರೈ ಮಾಡಿದರೆ ಅವ್ರಿಗೆ ಭಯ ಬೇಜಾರಾಗಲಿಲ್ಲ, ನನಗೆ ಬೈಲಿಲ್ಲ ಅಂದರೆ ನಾನು ಮುಂದಿನ ಸಲ ಮಾಡೋಕ್ಕೆ ಮುಂಚೆ ನನಗೆ ಗೊತ್ತು ಅದು ನಾನು ಟ್ರೈ ಮಾಡಿದ್ದೀನಿ ಅದು ಚೆನ್ನಾಗಿಲ್ಲ ಅಂತ. ಅದೇ ಥರ ತಂದೆ ತಾಯಿಂದರೂ ಎಷ್ಟೊಂದು ಕೆಟ್ಟ ಅಭ್ಯಾಸಕ್ಕೆ ಹೋಗಿರ್ತಾರೆ, ಅವ್ರ ಮನೆಯಲ್ಲಿ ಅದನ್ನು ಮಾಡಿಕೊಂಡಿದ್ದು ನಾವು ಮಕ್ಕಳಲ್ಲಿ ಬಯಸ್ತೀವಿ ಮಾಡಬಾರ್ದು ಅಂದರೆ ಅದು ಸುಳ್ಳಾಗತ್ತೆ. ಈಗ ನಾನು ಒಂದು ದುಶ್ಚಟಕ್ಕೆ ಇದ್ದೀನಿ ಅಂದರೆ ನನ್ನ ಮಕ್ಕಳು ಬೀಳಬಾರ್ದು ಅಂದರೆ ನಾನು ಬಿಡಬೇಕು ಅನ್ನೋದು ಬರಬೇಕು. ಅದು ಬಂದಾಗ ತಕ್ಷಣ ಮಕ್ಕಳು ಒಂದು ಕರೆಕ್ಟ್ ರೀತಿಗೆ ಬರ್ತಾರೆ, ತಂದೆ ತಾಯಿರೂ ಎಲ್ಲ ಇದಾಗುತ್ತೆ, ಅದು ಪರಿವಾರ ಅಂತ ಅನ್ನಿಸ್ಕೊಳ್ಳುತ್ತೆ. ಇನ್ನೊಂದು ಮೇಡಮ್, ಇವಾಗ ಒಂದು ಟ್ರೆಂಡ್ ಬರ್ತಾ ಇದೆ ಏನಂದ್ರೆ, ಸಿಟಿಗಳಲ್ಲಿ ಹೆಚ್ಚು ಕಡಿಮೆ ಹೈಸ್ಕೂಲಿಂದ ಶುರುವಾಗುತ್ತೆ, ಕಾಲೇಜ್ಗಳಲ್ಲಿ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯರೇ ಇರ್ಬೋದು, ಒಂದು ಬರ್ತ್ಡೇ ಪಾರ್ಟಿ ಅಂದರೆ ನೈಟ್ ಔಟ್, ಅವರ ಮನೆಗೆ ಹೋಗಿ ಪಾರ್ಟಿ ಆದಮೇಲೆ ಅಲ್ಲೇ ಸ್ಟೇ ಮಾಡೋದು, ಇಲ್ಲ ಆಚೆ ಕಡೆನೆ ಒಂದು ಪಾರ್ಟಿ, ಇಲ್ಲ ಕೆಲವೊಂದು ಕ್ಯಾಂಪ್ ಕಡೆಗೆ ಹೋಗ್ತಾರೆ. ಸೊ ಈ ಥರದ್ದು, ಮತ್ತಿನ್ನೊಂದು ಕಾಲೇಜಿಗೆ ಬಂದಮೇಲೆ ಕೆಲವೊಂದು ಪ್ರಾಜೆಕ್ಟ್ಸ್ ಮೇಲೆ ಹೋಗೋದಿರುತ್ತೆ, ಇಂಡಸ್ಟ್ರಿ ವಿಸಿಟ್ ಇರುತ್ತೆ, ಇಲ್ಲ ಯಾವುದೋ ಒಂದು ಪ್ರಾಜೆಕ್ಟ್ಗೆ ಅಥವಾ ಯಾವುದೋ ಒಂದು ಟ್ರೈನಿಂಗ್ಗಳಿರುತ್ತೆ, ವರ್ಕ್ಶಾಪ್, ಯಾವುದೋ ಒಂದು ಇದು ರೀಸನ್ನಿಂದಾಗಿ ಬೇರೆ ಊರಿಗೆ ಹೋಗಿ ಒಂದು ದಿನನೋ 2 ದಿನ ಇರಬೇಕಾಗುತ್ತೆ. ಅಂಥ ಟೈಮ್ನಲ್ಲಿ ಮಕ್ಕಳಿಗೆ ಸ್ವಲ್ಪ ಸಮಯದ ಅಭಾವ ಗೊತ್ತಾಗುತ್ತೆ, ಅಂದರೆ ತಂದೆ ತಾಯಿಗಳ ಜೊತೆ ಕಳೆಯೋ ಸಮಯದ ಒಂದು ಏನು ಒಂದು ಇದಿದೆ, ಶೂನ್ಯತೆ ಇದೆ, ಅನುಭವಿಸ್ತಾರೆ. ಅಂಥ ಟೈಮ್ನಲ್ಲಿ ಆ ಸಮಯವನ್ನು ನಾವು ಕಳ್ಕೊತಿದ್ದೀವಲ್ಲ ಅಂತ ಪೇರೆಂಟ್ಸ್ಗೂ ಅನಿಸಿರುತ್ತೆ. ಆವಾಗ ಪೇರೆಂಟ್ಸ್ ಯಾವ ರೀತಿ ರಿಯಾಕ್ಟ್ ಮಾಡಬೇಕು, ಮತ್ತು ಈ ಥರ ನೈಟ್ ಔಟ್ಗಳು ಹೇಗೆ ಅಂದರೆ ನೀವು ಯಾವ ರೀತಿ ಅಭಿಪ್ರಾಯ ಕೊಡ್ತೀರಾ, ಇದು ಒಳ್ಳೆಯದ ಕೆಟ್ಟದ, ಕೆಟ್ಟದ್ದೇ ಎಲ್ಲದೂ ಕೆಟ್ಟದ್ದು ಅಂತ ಹೇಳೋಕ್ಕಾಗಲ್ಲ, ಖಂಡಿತ. ಅದನ್ನು ಯಾವ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೋದು, ಅದನ್ನು ಕೆಟ್ಟದ ಒಳ್ಳೇದ ಅನ್ನೋದಕ್ಕಿಂತ ಅದು ಒಂದು ಅನುಭವ ಅನ್ನಬೇಕು. ಜೀವನದಲ್ಲಿ ನಮಗೆ ಕೆಟ್ಟ ಅನುಭವಗಳಾದ್ರೇ ನಮ್ಗೆ ಒಳ್ಳೆ ಅನುಭವಗಳ ಮೇಲೆ ಬರೋ ಬೆಲೆ ಬರೋದು, ಯಾವುದನ್ನು ಯಾವುದು ಅಂತ ಗೊತ್ತಾಗೋದು. ಹಾಗಾಗಿ ಹೋಗೋದು ಒಳ್ಳೇದಲ್ಲ ಅಂತಲ್ಲ, ಬಟ್ ಎಲ್ಲಾದರೂ ಹೋದ್ರೆ ಈ ಪಾರ್ಟಿಗಳು ನೈಟ್ ಔಟಿಗೆ ಬದುಕಿ ಹೇಳ್ತಾ ಇದ್ದೀನಿ, ಆ ಥರ ಹೋದಾಗ ಇವಾಗ ಸ್ನೇಹಿತರ ಮನೆ ಪಾರ್ಟಿಗೆ ಹೋಗ್ತಿದ್ದೀನಿ, ಅಲ್ಲಿ ಅವ್ರ ತಂದೆ ತಾಯಿ ಇದ್ದಾರಾ, ಒಬ್ರು ದೊಡ್ಡವ್ರು ಇದ್ದಾರಾ, ಒಬ್ರು ಜವಾಬ್ದಾರಿಯುತ ಮನುಷ್ಯರು ಇದ್ದರೆ ತೊಂದರೆ ಇಲ್ಲ ಕಳಿಸೋದಲ್ಲಿ. ಯಾರು ದೊಡ್ಡವ್ರು ಇಲ್ಲ, ಜವಾಬ್ದಾರಿ ಇಲ್ಲ, ಬರೀ ಮಕ್ಕಳು ಮಕ್ಕಳೇ ಮಾಡ್ಕೊತಿದ್ದಾರೆ ಅಂದರೆ ಅವರಲ್ಲಿ ಆವಾಗ ನಾವು ಇದನ್ನು ತರಬೇಕು, ಇಲ್ಲ ಹಿಂಗೆ ಅಂದರೆ ನಾನು ಖಂಡಿತ ಒಪ್ಪಲ್ಲ, ನಾನು ಬಿಡಲ್ಲ. ಒಬ್ಬರಾದ್ರೆ ಒಂದು ಯಾರು ಬರ್ತ್ಡೇ ಪಾರ್ಟಿಗೆ ಹೋಗ್ತಿದ್ದೀರೋ ಅವ್ರ ತಂದೆ ತಾಯಿ ಇದ್ದಾರಾ, ಅವ್ರ ಜವಾಬ್ದಾರಿ ತೊಗೊಂತಾರ, ಯಾಕೆಂದರೆ ನೀವು ಮನೆಗೆ ವಾಪಸ್ ಬರಬೇಕು ಅಂದರೆ ಎಷ್ಟೊತ್ತಾಗತ್ತೆ. ಒಂದು ಲಿಮಿಟೇಷನ್ಸ್ ಹಾಕಲೇಬೇಕು. ಮಕ್ಕಳನ್ನ ಫ್ರೀಯಾಗಿ ಬೆಳೆಸ್ತೀವಿ ಅಂದರೆ ಅವ್ರು ರಾತ್ರಿ 12 ಗಂಟೆ 1 ಗಂಟೆಗೆ ಬರ್ತಾರೆ ಅನ್ನೋದು ಖಂಡಿತ ಒಳ್ಳೇದಲ್ಲ.
ತುಂಬಾ ಅತಿರೇಕಕ್ಕೆ ಕೆಟ್ಟ ಅಭಿಪ್ರಾಯ ಕೆಟ್ಟ ಅನುಭವ ಆದ್ಮೇಲೆ ಬುದ್ಧಿ ಕಲ್ತ್ರೆ ಪ್ರಯೋಜನ ಆಗಲ್ಲ. ಆ ಅನುಭವ ಹೆಂಗೆ ನಾವು ತಡೆಹಿಡ್ಬೋದು ಅನ್ನೋದಕ್ಕಾಗಿ ಏನ್ ಮಾಡ್ಬೇಕು, ಗಂಡು ಮಕ್ಕಳಾಗ್ಲಿ ಹೆಣ್ಮಕ್ಳಾಗ್ಲಿ ಒಂದು ಟೈಮ್ ಲಿಮಿಟ್ ಹಾಕ್ಬೇಕು. ನೀನ್ ಹೋಗು, ಎಂಜಾಯ್ ಮಾಡು, ಸಿನಿಮಾ ನೋಡು, ಬಾ, ಆದ್ರೆ 11 ಗಂಟೆಗೆ ಮನೇಲಿ ಇರು. ಮೇಡಮ್ ಅವರು ಒಂದು ವಿಷಯ ನಾವು ಇಲ್ಲಿ ಎಕ್ಸ್ಪ್ರೆಸ್ ಮಾಡೋದು ಅಂದ್ರೆ ಹೇಳೋದು ಮರ್ತಿದ್ವಿ, ಅವರು HR ಮಾರ್ಕೆಟಿಂಗ್ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್, ಈವನ್ BSc ನಲ್ಲಿ ಇದ್ದಾಗ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಲ್ಲೂ ಗೋಲ್ಡ್ ಮೆಡಲಿಸ್ಟ್. ಸೊ ಇಲ್ಲಿ ಏನಂದ್ರೆ ಅವರು ಮಾರ್ಕೆಟಿಂಗ್ ಅಲ್ಲಿ ಮಾಡುವಾಗ ಒಂದು ಸಮಯದ ಅಭಾವ ಯಾವ ರೀತಿ ಅಥವಾ ಒಂದು ಸಮಯವನ್ನ ಯಾವ ರೀತಿ ಸದುಪಯೋಗ ಪಡಿಸ್ಕೊತಾ ಇದ್ದಾರೆ ಅದನ್ನ ಇಲ್ಲಿ ಫ್ಯಾಮಿಲಿಗೆ ಅಂದ್ರೆ ಪೋಷಕರಿಗೆ ಹಾಗೂ ವಿದ್ಯಾರ್ಥಿ ಮಕ್ಕಳಿಗೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಒಂದು ಸಲಹೆಗಳನ್ನ ನೀಡ್ತಾ ಇದ್ದಾರೆ. ಖಂಡಿತ ಮೇಡಮ್, ಇವಾಗ ಇದು ಓಕೆ, ಇದು ಒಂದು ರೀತಿಯಲ್ಲಿ ಒಂದು ಎರಡೂ ಅನುಭವ ಆಗಬೇಕು ಅನ್ನೋದು ಖಂಡಿತ ನಿಜವಾದ ವಿಷಯನೇ. ಇನ್ನೊಂದು, ಈ ಕಾಲೇಜಿಗೆ ಹೋದಾಗ ಹೊರಗಡೆ ಹೋಗ್ತಾರೆ ಮಕ್ಕಳು, ಅವಾಗ ಒಂದು ರೀತಿ ಶೂನ್ಯತೆ, ಒಂದು ಡಿಪ್ರೆಷನ್ಗೆ ಹೋಗ್ತಾರೆ ಮಕ್ಕಳು. ಕೆಲವು ಮಕ್ಕಳು ತುಂಬ ಹಚ್ಕೊಂಡ್ಬಿಟ್ಟಿರ್ತವೆ ತಂದೆ ತಾಯಿನ, ಆ ಥರ ತಂದೆನೋ ಇಲ್ಲ ತಾಯಿಯೇನೋ ಅಥವಾ ಇಬ್ಬರನ್ನು, ಅವ್ರು ಈ ಥರ ಹೊರಗಡೆ ಹೋಗಲೇಬೇಕಾದಂಥ ಸಂದರ್ಭ ಕಾಲೇಜ್ಗಳಲ್ಲಿ ಬಂದ್ಬಿಡುತ್ತೆ. ಅಂಥ ಟೈಮ್ನಲ್ಲಿ ಇವರು ಆ ಸಮಯದ ಶೂನ್ಯತೆಯನ್ನು ತುಂಬೋದಕ್ಕೆ ಪೇರೆಂಟ್ಸ್ ಏನು ಮಾಡ್ಬೋದು? ಖಂಡಿತ, ಅದನ್ನು ಸಪ್ರೇಷನ್ ಆಂಗ್ಸೈಟಿ ಅಂತ ಹೇಳ್ತೇವೆ. ಒಂದು ತಂದೆ ತಾಯಿನಲ್ಲಿ ಇರ್ಬೋದು ಆ ಮನೋಭಾವನೆ, ಒಳ್ಳೆ ಮಕ್ಕಳಲ್ಲೂ ಇರ್ಬೋದು. ಕೆಲವು ಸಲ ತಂದೆ ತಾಯಿಯೂ ತುಂಬ ಅತಿಯಾಗಿ ಹಚ್ಕೊಂಡ್ಬಿಟ್ಟಿರ್ತಾರೆ ಮಕ್ಕಳನ್ನ. ಮಕ್ಕಳು ಬಿಟ್ಟರೆ ಅವ್ರಿಗೆ ಬೇರೆ ಪ್ರಪಂಚನೇ ಇರಲ್ಲ, ಸ್ನೇಹಿತರು ಇರಲ್ಲ, ಯಾ ಬೇರೆ ಯಾರು ಪರಿವಾರನೂ ಇಟ್ಕೊಂಡಿರಲ್ಲ. ಅದೇ ಥರ ಮಕ್ಕಳು ಕೆಲವು ತುಂಬ ಹಚ್ಕೊಂಡಿರ್ತಾರೆ. ಆ ವಯಸ್ಸು ಬರ್ತಾ ಬರ್ತಾ ನಾವು ಬಿಡೋದು ಕಲಿಬೇಕು. ಇಬ್ಬರೂ ಇಂಡಿಪೆಂಡೆಂಟ್ ಆಗಿ, ಬರೀ ನಾವು ನಮ್ಮ ಮಕ್ಕಳು ಅಷ್ಟೇ ಅಲ್ಲ, ನಮ್ಮದು ಬೇರೆ ಜೀವನ ಇದೆ, ನಮ್ಮದು ಒಂದು ಅಸ್ತಿತ್ವ ಇದೆ ಅಂತ ಇಬ್ಬರೂ ಕಲಿಬೇಕು, ಮಕ್ಕಳಾಗಲಿ ತಂದೆ ತಾಯಿ ಆಗಲಿ. ಅದು ಕಾಲೇಜಿಗೆ ಸೇರ್ಕೋಬೇಕಾದ್ರೆ ನಾವು ಇರೋ ಜಾಗದಲ್ಲೇ ಕಾಲೇಜ್ ಸಿಗದೇ ಇರ್ಬೋದು, ಬೇರೆ ಕಾಲೇಜ್ ಎಲ್ಲೋ ಬೇರೆ ದೇಶಕ್ಕೂ ಹೋಗ್ಬೋದು, ಬೇರೆ ಜಾಗಕ್ಕೂ ಹೋಗ್ಬೋದು, ಒಂದು ಹಾಸ್ಟೆಲಲ್ಲಿ ಬದುಕೋ ಇದು ಬರಬೇಕು. ಪ್ರಿಪೇರ್ಡ್ನೆಸ್ ಅಂತ ಹೇಳ್ತೀವಿ ಅಂದರೆ ಅದಕ್ಕೆ ತಯಾರು ಮಾಡ್ಕೋಬೇಕು. ಈಗ ಒಂದು ಸ್ಕೂಲ್ ಕಾಲೇಜ್ ಅಡ್ಮಿಷನ್ ಆಯಿತು, ನಿಮ್ಮ ಜುಲೈ ಕಾಲೇಜಿಗೆ ಶುರು ಆಗ್ತೀವಿ ಅಂದರೆ ಒಂದು 3 ತಿಂಗಳ ಹಿಂದೆಯಿಂದಾನೇ ಶುರು ಮಾಡ್ಕೋಬೇಕು. ಏನಾಗತ್ತೆ, ನಿಮಗೀಗ ಅಪ್ಪ ಅಮ್ಮ ಕಾಣಲ್ಲ, ಸೊ ನೀನು ಹೆಂಗೆ ಇರ್ತೀಯ, ಇವತ್ತು ಅನ್ಸುತ್ತೆ ನಾನು ಇರ್ತೀನಿ ಅಂತ, ಒಂದು ವಾರ ಚಂದ ಅನ್ಸುತ್ತೆ, ಒಂದು ತಿಂಗಳು ಎಲ್ಲ ಅನ್ಸುತ್ತೆ, 3 ತಿಂಗಳು ಆಗೋಷ್ಟೇ ಅಮ್ಮ 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 ಅಯ್ಯೋ ನಂಗೆ ಮನೆ ಊಟ ಫಸ್ಟ್ ಬರೋದೇ ಮನೆ ಊಟ ಮಿಸ್ ಮಾಡ್ತೀನಿ, ಅಮ್ಮ ನನಗೆ ಇಲ್ಲಿ ಅಡುಗೆ ಸರಿ ಹೋಗ್ತಿಲ್ಲ, ಅಮ್ಮ ನಂಗೆ ಇದು ಸರಿ ಹೋಗ್ತಿಲ್ಲ ಅಂತ. ಈಗಂತೂ ಟೆಕ್ನಾಲಜಿ ಇಂಥದಲ್ಲಿ ಬಳಸ್ಕೊಳ್ಳಿ, ನಿಮಗೆ ವಿಡಿಯೋ ಕಾಲಿಂಗ್ ಮಾಡ್ಬೋದು, ಫೋನ್ ಮಾಡ್ಬೋದು, ನೀವು ಮಾತಾಡಿ ಅವ್ರಿಗೂ ಧೈರ್ಯ ಹೇಳಿ, ನೀವು ಮಕ್ಕಳಿಗೆ ಧೈರ್ಯ ಹೇಳ್ಬೇಕಾದ್ರೆ ನೀವು ಧೈರ್ಯ ಕೆಡಬಾರ್ದು. ಅದೇ ಥರ ತಂದೆ ತಾಯಿ ಯಾರಾದವರು ಹೋಗಿ ಫೋನ್ ಮಾಡ್ತಾ ಇರ್ಬೋದು, ಅಯ್ಯೋ ನಾನು ನಿನ್ನ ಮಿಸ್ ಮಾಡ್ತೀನಿ, ನಂಗೇನು ಬೇರೆ ಕೆಲಸ ಇಲ್ಲ ಅಂತ, ನೀವು ಬೇರೆ ಚಟುವಟಿಕೆಗಳನ್ನ ನಿಮ್ಮ ನೀವೇ ತೊಡಗಿಸ್ಕೊಳ್ಳಿ. ಅಂಥ ಟೈಮೇ ನಿಮ್ಮದು ಹಾಬಿ ಜನ್ರೇಷನ್ ಬರೋದು. ನೀವು ಕುಕ್ಕಿಂಗ್ ಗುಡ್ ಇರ್ಬೋದು, ಬೇಕಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡ್ಕೊಳ್ಳಿ, ಇಲ್ಲ ನೀವು ಡ್ಯಾನ್ಸ್ ಕಲಿಬೇಕು ಅಂತ ತುಂಬ ಆಸೆ ಇರ್ಬೋದು, ಒಂದು ಕ್ಲಾಸಿಗೆ ಸೇರ್ಕೊಳ್ಳಿ. ನಿಮ್ಮ ಟೈಮನ್ನು ನೀವು ಅದ್ರಲ್ಲಿ ಸ್ಪೆಂಡ್ ಮಾಡೋಕ್ಕೆ ಶುರು ಮಾಡಿದಾಗ ಅವಾಗ ನೀವು ನಿಮ್ಮ ಮಕ್ಕಳನ್ನ ಆ ಶೂನ್ಯತೆ ಕಾಡೋದು ಕಡಿಮೆ ಆಗ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ, ನಮಗೆ ನಾವು ಕೊಡೋ ಕ್ವಾಲಿಟಿ ಟೈಮ್ ಅಂತ ಹೇಳ್ತೀವಿ, ನಮಗೆ ನಾವು ಕೊಡೋ ಗುಣಮಟ್ಟದ ಟೈಮ್ ಹಾಗೆ ಅಂತ, ಒಂದು ಹಂತದ ತನಕ ಕೈ ಹಿಡಿಯೋ ತನಕ ನಾವು ಗುಣಮಟ್ಟದ ಟೈಮ್ ಮಕ್ಕಳಿಗೆ ಕೊಟ್ಟರೆ ಅಲ್ಲಿಂದ ಈಚೆಗೆ ಮಕ್ಕಳು ಅವ್ರಿಗವ್ರಿಗೆ ಕೊಟ್ಕೊಳ್ಳೋದು ಕಲಿಬೇಕು, ತಂದೆ ತಾಯಿ ಅನ್ನೋರು ಅವ್ರಿಗವ್ರಿಗೆ ಗುಣಮಟ್ಟದ ಸಮಯ ಕೊಟ್ಕೊಳ್ಳೋಕೆ ಶುರು ಮಾಡ್ಕೋಬೇಕು. ಕಾಲೇಜಿನ ಎಜುಕೇಷನ್ನೇ ಮುಗಿದೋಯ್ತು, ಇವಾಗ ಜಾಬ್ಗೆ ಹೋಗ್ತಾ ಇದ್ದಾರೆ ಮಗ ಆಗಲಿ ಮಗಳಾಗಲಿ, ಅವಾಗ ಅವರ ಒಂದು ಸ್ಟೈಲ್ ಆಫ್ ಇದು ಚೇಂಜ್ ಆಗಿಬಿಡುತ್ತೆ. ಅವರು ಈಗ ಸಾಮಾನ್ಯಕ್ಕೆ ನಾವು ಇವತ್ತಿನ ಒಂದು ಕಂಪನಿ ಅಥವಾ ಯಾವುದೇ ಒಂದು ಉದ್ಯೋಗಿ ಮಕ್ಕಳನ್ನು ಅಂದರೆ ಉದ್ಯೋಗಸ್ಥ ಯಂಗ್ಸ್ಟರ್ಸ್ನ ನೋಡಿದ್ರೆ ಪ್ರತಿ ಶನಿವಾರ ಭಾನುವಾರ ಸಾಮಾನ್ಯಕ್ಕೆ ವೀಕೆಂಡ್ ಟ್ರಿಪ್ ಎಲ್ಲೋ ಹೋಗ್ತಾರೆ, ಟ್ರೆಕ್ಕಿಂಗಿಗೋ ಈ ಥರ ಯಾವುದೋ ಒಂದು ಇದಕ್ಕೆ, ಇಲ್ಲ ಸ್ಕೂಬಾ ಡೈವಿಂಗ್ ಬೇಕಾದಷ್ಟು ಕಡೆ ಹೋಗ್ತಾರೆ. ಅಂಥ ಒಂದು ಟೈಮಲ್ಲಿ ಪೇರೆಂಟ್ಸ್ ಯಾವ ರೀತಿ ಸಮಯವನ್ನು ಅಂದರೆ ಇಲ್ಲಿ ಏನಾಗುತ್ತೆ ಮೇಡಮ್, ಎಜುಕೇಷನ್ ಅನ್ನೋದು ಒಂದು ಹಂತ, ಅಲ್ಲಿಂದ ನಂತರ ಕೆಲಸ ಸಿಕ್ತು ಅಂತಂದರೆ ಅವ್ರು ದುಡಿತಾ ಇರ್ತಾರೆ. ಇಲ್ಲಿ ಪ್ರತಿಯೊಂದು ಈಗ ಮನಿ ದುಡ್ಡೇ ದೊಡ್ಡಪ್ಪ, ಎಲ್ಲದರಲ್ಲೂ ಅದರದೊಂದು ಇನ್ಫ್ಲೂಯೆನ್ಸ್ ಇದ್ದೇ ಇರುತ್ತೆ. ಈಗ ಮಗ ಅಥವಾ ಮಗಳು ದುಡ್ಡು ತರ್ತಾ ಇದ್ದಾನೆ ಎಂದಾಗ ಇವರು ಓ ಪರವಾಗಿಲ್ಲಪ್ಪ ಅವ್ನು ಇಂಡಿಪೆಂಡೆಂಟ್ ಆದ ನಾವು ಅವನೊಂದು ನೋಡ್ಕೋತಾನೆ, ಇಲ್ಲ ಮಗಳು ಅವಳದೊಂದು ನೋಡ್ಕೋತಾನೆ, ಈ ಥರ ಎಲ್ಲ ಆದಾಗ ಒಂದು ಅದು ಅವರ ಸಮಯವನ್ನು ಮಕ್ಕಳಿಗೆ ಕೊಡೋದ್ರ ಮೇಲೆ ಏನಾದರೂ ಎಫೆಕ್ಟ್ ಮಾಡುತ್ತಾ? ಖಂಡಿತವಾಗಿ. ಏನಂದರೆ ಇವಾಗ ನಾವು ಒಂದು ಮಕ್ಕಳು ಅವ್ರು ದುಡಿಯೋ ಲೆವೆಲಿಗೆ ಬಂದಾಗ ಅದಕ್ಕೆ ಮುಂಚೆನೇ ಕಲಿಸ್ಬೇಕಿರೋ ಪಾಠ, ಒಂದು ದುಡಿಯೋದು ಹೆಚ್ಚಲ್ಲ, ದುಡಿಯೋದನ್ನು ಉಳಿಸೋದು ಕಲ್ತ್ಕೋಬೇಕು. ಈಗ ಚಿಕ್ಕ ಮಕ್ಕಳಿದ್ದಾಗ ತಂದೆ ತಾಯಿರು ಪಾಕೆಟ್ ಮನಿ ಅಂತ ಕೊಟ್ಟಿರ್ತಾರೆ, ಆ ಪಾಕೆಟ್ ಮನಿನಲ್ಲಿ 100 ರೂಪಾಯಿ ನಾನು ಕೊಟ್ಟಿದ್ದೀನಿ ಅಂದರೆ 100 ರೂಪಾಯಿ ಖರ್ಚು ಮಾಡ್ಕೊಂಬರೋದನ್ನು ಯಾವತ್ತೂ ಕಲಿಸ್ಬಾರ್ದು. 100 ರೂಪಾಯಿನಲ್ಲಿ 10 ರೂಪಾಯಿ ಆದರೂ ಉಳಿಸ್ಕೊಬಿಟ್ಟ, ಈ ತಿಂಗಳಲ್ಲಿ ನೀನು ಎಷ್ಟು ಉಳಿಸ್ದೆ ಅಂತ ಕೇಳಬೇಕು, ಕಳೆದಿದ್ದು ಎಲ್ಲಿ ಕಳೆದೆ, ಯಾತ ಖರ್ಚು ಮಾಡಿದೆ ಅಂತಲೂ ಕೇಳಬೇಕು. ಆ ಲೆಕ್ಕ ಮುಂಚೆಯಿಂದನೇ ಆ ಬೆಳವಣಿಗೆಲಿ ಬರ್ಕೊಂಬಂದ್ಬಿಟ್ಟಾಗ ಒಂದು ಕೆಲಸಕ್ಕೆ ಸೇರಿದಾಗಲೂ ಒಂದು ಸಂಬಳ ಬಂದ ತಕ್ಷಣ 4 ಶನಿವಾರ ಭಾನುವಾರ ನಾನು ಸುತ್ತ ಖರ್ಚು ಮಾಡಿಬಿಟ್ಟೆ, ತಿರುಗಿ ತಿಂಗಳ ಕೊನೆಯಲ್ಲಿ ನಾನು ಸಂಬಳಕ್ಕೆ ಕಾಯ್ತಿದ್ದೀನಿ, ಇಲ್ಲ ಅಪ್ಪ ಅಮ್ಮನ ಕೇಳ್ತೀನಿ ಅಂದರೆ ಅದು
ತಪ್ಪು ಬೆಳವಣಿಗೆ ಆಗ್ಬಿಡತ್ತೆ. ನಾವು ಚಿಕ್ಕ ಮಕ್ಕಳಿಂದಾನು ಆ ಬೆಳವಣಿಗೆನಲ್ಲಿ ಆ ಮಾರ್ಗ ತಂದ್ಬಿಟ್ಟಿದ್ರೆ ಒಂದು 10 ರೂಪಾಯಿಗೆ ಅದಕ್ಕೆ ಏನು ಲೆಕ್ಕ, ಅದ್ರಲ್ಲಿ ಎಷ್ಟು ಉಳಿಸ್ದೆ ಎಷ್ಟು ಕಳೆದೆ ಅನ್ನೋದು ಲೆಕ್ಕ ಮುಂಚೆಯಿಂದನೇ ಅದು ತಿಳಿದಿಟ್ಟಿಟ್ಬಿಟ್ಟಿದ್ರೆ ಮಕ್ಕಳಿಗೆ, ಅವರು ಸಂಪಾದಿಸಿದಾಗ ಅವಾಗ ಅದ್ರದ್ದು ಬೆಲೆನೂ ಗೊತ್ತಾಗುತ್ತೆ. ಅವ್ರು ತಿಂಗಳಿಗೆ ಇಷ್ಟು, ನಾನು ಇಷ್ಟು 30 ದಿವಸ ಕಷ್ಟಪಟ್ಟಿದ್ದಕ್ಕೆ ನನಗೆ ಇಷ್ಟೇ ಸಂಬಳ ಕೊಡ್ತಿದ್ದಾರೆ ಅಂದರೆ ಅದರಲ್ಲಿ 1/3 ಸೇವಿಂಗ್ಸ್ ಅಂತ ಇಟ್ಕೊಳ್ಳೋ ಮನೋಭಾವನೆ ಬೆಳೆಸ್ಬಿಡ್ಬೇಕು ಮಕ್ಕಳಲ್ಲಿ. ಅವಾಗ ಇನ್ನು ಮುಕ್ಕಾಲು ಭಾಗ ಮನೆ ಖರ್ಚಿಗೇನು ಬೇಕಾಗತ್ತೆ ಬೇಕಾಗಲ್ಲ ಅದು ನೋಡಬೇಕು, ಮನೆ ಪರಿಸ್ಥಿತಿಗಳ ಮೇಲೆ ಹೋಗುತ್ತೆ. ಕೆಲವ್ರು ತಂದೆ ತಾಯಿಗಳಿಗೆ ಬೇಕಾಗತ್ತೆ, ಮಕ್ಕಳಿಂದ ಸಹಾಯ ಬೇಕು, ತಂದೆ ತಾಯಿಯಂದರು ರಿಟೈರ್ ಆಗಿರ್ಬೋದು ಆ ಏಜ್ಗೆ, ಅವಾಗ ಇನ್ನೊಂದು 1/3 ಮನೆಗೆ ಅಂತ ಖರ್ಚಿಗೆ ಇಡ್ಬೋದು. ಇನ್ನು 1/3 ನಿನ್ನ ಆಸಕ್ತಿಗಳಿಗೆ ನಿನ್ನ ಹಾಬಿಗಳಿಗೆ ಖರ್ಚು ಮಾಡ್ಕೋಬೇಡ ಅಂತ ಹೇಳಲ್ಲ. ಇಲ್ಲಿ ನಾವು ಮಕ್ಕಳು ಆಗಲೇ ಅಡಲ್ಟ್ ಆಗಿಬಿಟ್ಟಿದ್ದಾರೆ, ಅವರು ಈಗ ಅವ್ರದೇ ಕಾಲ ಮೇಲೆ ನಿಂತ್ಕೊಳ್ಳೋ ಬೆಳವಣಿಗೆ ಬಂದ್ಬಿಟ್ಟಿದೆ ಅಂದರೆ ನಾವು ಎಲ್ಲದಕ್ಕೂ ಅಡಚಣೆ ಮಾಡೋಕ್ಕಾಗಲ್ಲ, ಎಲ್ಲದಕ್ಕೂ ತಡೆ ಹಿಡಿಯೋಕ್ಕೂ ಆಗಲ್ಲ, ಅದೇ ಥರ ಕಂಪ್ಲೇಂಟ್ ಮಾಡೋಕ್ಕೂ ಆಗಲ್ಲ. ಇಲ್ಲ ಇಲ್ಲ ಓ ಎಲ್ಲ ಅವ್ನು ಖರ್ಚು ಮಾಡ್ಕೊಂಬಿಡ್ತಾನೆ, ನಮ್ಮನ್ನೆಲ್ಲೂ ಕರ್ಕೊಂಡು ಹೋಗಲ್ಲ ಅನ್ನೋದು ಸುಳ್ಳು. ನಾವು ನಮ್ಮ ಜೀವನ ಕಳೆದಿದ್ದೀವಿ. ಈಗ ಅವ್ರು ಒಂದು ರಿವರ್ ರ್ಯಾಫ್ಟಿಂಗ್ ಹೋಗ್ತಾರೆ, ಮೌಂಟ್ ಟ್ರೆಕ್ಕಿಂಗ್ ಹೋಗ್ತಾರೆ ಅಂದರೆ ನಮ್ಗೆ ಆ ವಯಸ್ಸು ಇಲ್ಲ. ಈಗ ನಮಗೆ ಬೆಟ್ಟ ಹತ್ತಕ್ಕೂ ಆಗಲ್ಲ, ಒಂದು ಬೋಟಲ್ಲಿ ಅಷ್ಟು ಸ್ಪೀಡ್ ನೀರಲ್ಲಿ ಹೋಗೋಕ್ಕೂ ಕಷ್ಟ ಆಗತ್ತೆ. ನಮ್ಮನ್ನೂ ಕರ್ಕೊಂಡು ಹೋಗು, ನೀನು 4 ವೀಕೆಂಡ್ಸಲ್ಲಿ 2 ವೀಕೆಂಡ್ ನೀನು ಮಜಾ ಮಾಡು, 1 ವೀಕೆಂಡ್ ನಾವು ಎಲ್ಲರೂ ಒಂದು ಫ್ಯಾಮಿಲಿಯಾಗಿ ಹೋಗೋಣ ಅನ್ನೋ ಆ ಮನೋಭಾವನೆ ತಂದುಬಿಟ್ಟಾಗ ಆ ಮಕ್ಕಳಿಗೆ ಆಗಲೇ ಬಂದ್ಬಿಡುತ್ತೆ, ಓ ನಾನು ಒಂದು ನನ್ನ ಫ್ರೆಂಡ್ಸ್ ಜೊತೆ ಒಂದು ವಾರ ಮಜಾ ಮಾಡಿದ್ರೆ ಅಪ್ಪ ಅಮ್ಮನ ಜೊತೆನೂ ಒಂದಿನೊಂದು ಜಾಗಕ್ಕೆ ಹೋಗ್ಬೋದು ಅಂತ. ವಾಕಿಂಗ್ ಹೋಗ್ಬೋದು, ಇಲ್ಲ ಮನೇಲಿ ಕೂತ್ಕೊಂಡು ಕಾಲ ಕಳೀರಿ ಬೇಡ ಅಂತ ಹೇಳಿಲ್ಲ, ಮನೇಲಿ ಕೂತ್ಕೊಂಡು ಒಂದು ಫಿಲ್ಮ್ ನೋಡ್ಬೋದು, ಎಲ್ಲರೂ ಕೂತ್ಕೊಂಡು ಮನೆ ಕೆಲಸ ಮಾಡಿ. ಒಂದು ಬಚ್ಚಲ ಮನೆ ತೊಳೆಯೋದಿರುತ್ತೆ, ಒಂದು ಶನಿವಾರ ಭಾನುವಾರ ಬಂತು ಅಂದ್ರೆ ಒಂದು ಬಟ್ಟೆ ಎಲ್ಲಾರ್ದು ಮಡಿಸಿಡೋದು ಬರುತ್ತೆ, ಅಂಥದ್ರಲ್ಲಿ ತೊಡ್ಕೊಂಡಾಗ ಮಕ್ಳಿಗೆ ಆ ಜವಾಬ್ದಾರಿನೂ ಇರುತ್ತೆ. ನನ್ಗೆ ಬರೀ ದುಡಿಯೋದು ಬರೀ ಖರ್ಚು ಮಾಡೋಕ್ಕಲ್ಲ, ನನಗೆ ನಂದೇ ಆದ ಜವಾಬ್ದಾರಿಗಳು ಇದೆ ಅಂತ. ವೀಕ್ಷಕರೇ, ನಮ್ಮ ಒಂದು ಅಭಿಪ್ರಾಯ ಏನಂದ್ರೆ, ನಿಮ್ಮ ಮಕ್ಕಳು ದುಡಿಯೋಕೆ ಶುರು ಮಾಡಿದ ತಕ್ಷಣ ಅವರೆಲ್ಲೋ ಎಂಜಾಯ್ ಮಾಡ್ತಾರಪ್ಪ ಅಂತ ನಿಮ್ಮ ಸಮಯವನ್ನು ನೀವು ಕಡಿಮೆ ಮಾಡ್ಕೋಬೇಡಿ. ಮಕ್ಕಳ ಜೊತೆ ಕಳೆಯೋ ಸಮಯವನ್ನು ಅವ್ರ ಜೊತೆಲಿ ಖಂಡಿತ ನೀವು ಇರಬೇಕು. 3 ವಾರ ಅವರು ಅವ್ರ ಫ್ರೆಂಡ್ಸ್ ಜೊತೆ ಇದ್ದರೆ 1 ವಾರವನ್ನು ನೀವೇನು ಮಾಡಿ ನಿಮ್ಮ ಜೊತೆಲಿ, ಅಂದರೆ ಆವಾಗಲೂ ಸಹಿತ ಮಕ್ಕಳು ದೊಡ್ಡವರಾಗಿ ಇಂಡಿಪೆಂಡೆಂಟ್ ಆಗಿ ಅವರಿಗೊಂದು ಮದುವೆ ಆಗಿ ಮಕ್ಕಳಾಗೋವರೆಗೂ ಆದರೂ ಅಟ್ಲೀಸ್ಟ್ ನೀವು ಅವ್ರ ಜೊತೆ ಸಮಯವನ್ನು ಕಳಿಲೇಬೇಕು. ಮುಂದಿನದು ಅವರವರ ಫ್ಯಾಮಿಲಿ ಪರಿಸ್ಥಿತಿಗೆ ತಕ್ಕ ಹಾಗೆ ಇರುತ್ತೆ. ಇನ್ನೊಂದು ಮೇಡಮ್, ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಈ ಕ್ವಾಂಟಿಟಿ ಟೈಮ್, ಅಂದರೆ ಸಮಯದ ಒಂದು ಪ್ರಮಾಣ ಅಥವಾ ಗುಣಮಟ್ಟದ ಸಮಯ, ಇವೆರಡರಲ್ಲಿ ಕೆಲವರು ಹೇಳ್ತಾರೆ ನಾನು ಇಷ್ಟೊತ್ತು ಕಳೆದೆ ಅಷ್ಟೊತ್ತು ಕಳೆದೆ, ಯಾವುದು ಕರೆಕ್ಟ್ ಇವತ್ತಿನ ಒಂದು ಕರೆಂಟ್ ಜನರೇಷನ್ಗೆ ಹೇಳಿ ಮೇಡಮ್? ಸಮಯದ ಗುಣಮಟ್ಟ ಹೆಚ್ಚು ಅಪ್ಲಿಕಬಲ್ಲು, ಸಮಯದ ಪ್ರಮಾಣ ಹೆಚ್ಚು ಅಪ್ಲಿಕಬಲ್ಲು? ಹೇಳಬೇಕು ಅಂದರೆ ಯಾವುದು ಒಂದು ಹೆಚ್ಚು ಒಂದು ಕಡಿಮೆ ಅಂತ ಹೇಳೋಕ್ಕಾಗಲ್ಲ. ಪ್ರಮಾಣ ಇಲ್ಲ ಅಂದರೆ ಅದ್ರಲ್ಲಿ ಗುಣಮಟ್ಟದ ಸಮಯ ಕಳೆಯೋಕ್ಕೆ ಸಮಯ ಇಲ್ಲ, ಮತ್ತೆ ಗುಣಮಟ್ಟದ ಸಮಯ ಕಳೆಯೋಕ್ಕೆ ಒಂದು ಟೈಮ್ ಟೇಬಲ್ ಮಾಡೋಕ್ಕಾಗಲ್ಲ. ಎರಡು ಒಂದೇ ನಾಣ್ಯದ ಎರಡು ಮುಖ ಇದ್ದಾಗ, ಪ್ರಮಾಣ ಇದ್ದಾಗಲೇ ನೀವು ಗುಣಮಟ್ಟದ ಸಮಯ ಕಳಿಯೋಕ್ಕಾಗೋದು. ನಾನು ಒಂದು ದಿವಸದಲ್ಲಿ ಒಂದು 4 ಅವರ್ 6 ಅವರ್ ಮನೆಯಲ್ಲಿ ಮಕ್ಕಳ ಜೊತೆ ಇರ್ತೀನಿ ಅಂದರೆ ಆ 6 ಅವರಲ್ಲಿ 60 ನಿಮಿಷ ನಾನು ಹೆಂಗೆ ಮಕ್ಕಳಿಗಾಗಿ ಗುಣಮಟ್ಟದ ಸಮಯ ಕೊಡ್ಬೋದು ಅಂತ ಹೇಳ್ಬೋದು. ನಾನು ಇವಾಗ ಈಗ ಬಂದಿದ್ದೀನಿ, ಈಗ ನಾನು 15 ನಿಮಿಷ ನಿನಗೆ ಟೈಮ್ ಕೊಡ್ತೀನಿ ಮಾತಾಡು ಅಂದರೆ ಯಾರೂ ಹಂಗೆ ಮಾತಾಡೋಕ್ಕಾಗಲ್ಲ. ಮನುಷ್ಯ ಎಲ್ಲ ಮನೋಜೀವಿಗಳು, ಅವ್ರಿಗೆ ಅನ್ನಿಸ್ದಾಗ ಮಾತಾಡಬೇಕು, ಅನ್ನಿಸ್ದಾಗ ಮಾತಾಡ್ತಾರೆ. ಯಾವಾಗ ಅನ್ಸತ್ತೋ ಅವಾಗ ಗುಣಮಟ್ಟದ ಸಮಯ ಕೊಡಿ. ಇವಾಗ ನಾನು ಮಾತಾಡೋಕೆ ಶುರು ಮಾಡಿದ್ದೀನಿ, ಇಲ್ಲ ನನಗೆ ಟಿವಿನಲ್ಲಿ ಬರ್ತಿರೋ ಪ್ರೋಗ್ರಾಮ್ ಇಂಪಾರ್ಟೆಂಟ್ ಆಗಲ್ಲ, ಮಾತು ಇಂಪಾರ್ಟೆಂಟ್ ಆಗುತ್ತೆ, ಅವಾಗ ಟಿವಿ ಆಫ್ ಮಾಡ್ಬಿಟ್ಟು ಎಲ್ಲರೂ ಒಟ್ಟಿಗೆ ಕೂತ್ಕೊಳ್ಳಿ. ಇರೋ ಪ್ರಮಾಣದ ಸಮಯದಲ್ಲಿ ಜಾಸ್ತಿ ಇರ್ಬೋದು ಕಮ್ಮಿ ಇರ್ಬೋದು, ಇರೋ ಪ್ರಮಾಣದ ಸಮಯದಲ್ಲಿ ಗುಣಮಟ್ಟದ ಸಮಯನ ಹುಡುಕೋದು ಕಲೀರಿ ಅಂತ ಮುಖ್ಯ ಬರುತ್ತೆ ಮೇಡಮ್. ಇವಾಗ ನೀವು ಹೇಳಿದಾಗೆ ಒಂದು ಮಗು, ಒಂದು ದೊಡ್ಡ ಮಗುನೇ ಇರ್ಬೋದು ಅಥವಾ ಚಿಕ್ಕ ಮಗುನೇ ಇರ್ಬೋದು, ಎರಡು ಈಕ್ವಲ್ ಆಗಿರಬೇಕು ಅಂದರೆ ಸ್ವಲ್ಪ ಸಲಹೆಗಳು ಕೊಡಿ. ಅಂದರೆ ಪ್ರಮಾಣದ ಒಂದು ಸಮಯ ಕಳೆಯುವಾಗ ಎಷ್ಟು ಪ್ರಮಾಣ ದಿನಕ್ಕೆ ಒಂದು ಸಾಮಾನ್ಯವಾಗಿ ಕಳಿಬೇಕು, ಇಲ್ಲ ಗುಣಮಟ್ಟದ ಒಂದು ಸಮಯವನ್ನು ಕಳಿಬೇಕು ಅಂದರೆ ಜನರಲ್ ಆಗಿ ಎಲ್ಲರೂ ಮಾಡುವಂಥ ಎಲ್ಲ ಏಜ್ ಎಲ್ಲ ವಯೋಮಾನದವ್ರಿಗೂ ಒಂದು ಅನುಗುಣವಾಗಿಯೂ ಸಲಹೆ ಕೊಡಿ. ನಮ್ಮದೇ 2 ಮಕ್ಕಳಾದರೂ ಇಲ್ಲ ಟ್ವಿನ್ಸೇ ಆಗಲಿ, ಬೆಳೆಯೋ ರೀತಿ ಡಿಫ್ರೆಂಟೇ ಆಗುತ್ತೆ, ಎಲ್ಲ ಬೇರೆಯೇ ಆಗುತ್ತೆ. ಒಂದು ಮಾವಿನ ಬೀಜ, ಒಂದು ಹಲಸಿನ ಬೀಜ ಹಾಕಿದ್ರೆ ಮಾವಿನ ಬೀಜದಿಂದ ಮಾವಿನ ಮರನೇ ಬೆಳೆಯೋದು, ಹಲಸಿನ ಬೀಜದಿಂದ ಹಲಸಿನ ಮರನೇ ಬೆಳೆಯೋದು. ಅದೇ ಥರ ಒಂದು ಮಗು ಅನ್ನೋದು ಬಂದಾಗ ಪ್ರಪಂಚಕ್ಕೆ ಅವ್ರವ್ರದೇ ಆದ ಒಂದು ಬುದ್ಧಿಶಕ್ತಿ ಇರುತ್ತೆ. ನಾವು ಗುಣಮಟ್ಟದ ಸಮಯ ಏನಕ್ಕೆ ಕೊಡ್ತೀವಿ ಅಂದರೆ ಬೆಳೆಸೋ ರೀತಿ ಮಾರ್ಗದಲ್ಲಿ ಅವರು ಒಳ್ಳೆ ರೀತಿಲಿ ಒಳ್ಳೆ ಮನುಷ್ಯರಾಗಿ ಬದುಕಲಿ ಅಂತ. ನಾವು ಬರೀ ಪ್ರಮಾಣದ ಸಮಯ ನಾವು ಇರ್ತೀವಿ, ಆದರೆ ಇದ್ದರೂ ನಾವು ನಮ್ಮ ಪ್ರಪಂಚದಲ್ಲಿ ಇರ್ತೀವಿ ಅಂತ ಆದಾಗ ಆ ಗುಣಮಟ್ಟದ ಸಮಯ ಮಕ್ಕಳಿಗೆ ಕೊಡಲಿಲ್ಲ ಅಂದಾಗ ಆ ಮಕ್ಕಳು ಬರೀ ಅವ್ರವ್ರಿಗೇನೇನು ಇತ್ತೋ ಅದರಲ್ಲಿ ಬೆಳ್ಕೊಂಡು ಹೋಗ್ತಾರೆ. ಅದೇ ನಾವು ಕೊಡೋದು ಅದಕ್ಕೆ ವ್ಯಾಲ್ಯೂ ಅಂತ ಹೇಳ್ತೀವಿ. ನಾವು ಕೊಡೋದು ಮುಖ್ಯ ಆಗೋದು ಏನು ಅಂದರೆ ನಾನು ಕೊಡೋ ಗುಣಮಟ್ಟದ ಸಮಯದಲ್ಲಿ ಒಂದು ಮನುಷ್ಯನ ಒಂದು ಆಕಾರ ಕೊಡ್ತಿದ್ದೀವಿ, ಅದಕ್ಕೊಂದು ಒಳ್ಳೆ ಬುದ್ಧಿ ಕೊಡ್ತಿದ್ದೀವಿ. ಹಾಗಾಗಿ ಗುಣಮಟ್ಟದ ಸಮಯ ತುಂಬ ಮುಖ್ಯ ಆಗುತ್ತೆ ಇರೋ ಪ್ರಮಾಣದ ಸಮಯದಲ್ಲಿ. ಗುಣಮಟ್ಟದ ಸಮಯ ಯಾವುದೇ ವಯಸ್ಕರ ಮಕ್ಕಳಾಗಲಿ ಅವರ ಜೊತೆ ಕಳೆಯೋ ಹೊತ್ತನ್ನು ಅವ್ರಿಗಾಗಿ ಅಂತ ಸೀಮಿತವಾಗಿದೆ.
ಮೇಡಮ್, ಇನ್ನೊಂದು, ಯಾವಾಗಲೂ ನಾವು ನೋಡ್ತಿರ್ತೀವಿ ಕೆಲವು ಪೇರೆಂಟ್ಸ್ ಮಕ್ಕಳ ಹಿಂದೆನೇ ಇರ್ತಾರೆ, ಅಂದರೆ ಮಕ್ಕಳ ಸುತ್ತಮುತ್ತ ಇರೋದು ಯಾವಾಗಲೂ ಮಕ್ಕಳ ಜೊತೆಲೇ ಟೈಮ್ ಸ್ಪೆಂಡ್ ಮಾಡೋವಂಥ ಪೇರೆಂಟ್ಸು ಖಂಡಿತ ಒಳ್ಳೆ ಪೇರೆಂಟ್ಸ ಅಥವಾ ಅಲ್ವಾ? ಅಲ್ಲ ಅಂದರೆ ಯಾಕೆ? ಅವರು ಅದನ್ನು ಹೇಗೆ ಸುಧಾರಿಸ್ಕೋಬೋದು ಹೇಳಿ. ಖಂಡಿತ ಅಲ್ಲ. ಇವಾಗ ಮುಂಚೆನೂ ಮಾತಾಡಿದ್ವಿ ನಾವು, ತುಂಬ ಹಚ್ಕೊಂಬಿಡೋದು ಕಷ್ಟ ಮಕ್ಕಳನ್ನ, ಅದೇ ಥರ ಮಕ್ಕಳು ನಮ್ಮನ್ನು ತುಂಬ ಹಚ್ಕೊಂಬಿಡೋದು ಕಷ್ಟ. ಎಲ್ಲದಕ್ಕೂ ಒಂದು ಸೀಮಾರೇಖೆ ಅಂತ ಇರುತ್ತೆ. ನಾವು ಒಂದು ಅಲ್ಲಿಗೆ ಅವ್ರಿಗೆ ಅವ್ರದ್ದೇ ಆದ ಸ್ವಾತಂತ್ರ್ಯ ಕೊಡಬೇಕು. ನಮ್ಮ ಮಗು ಇಲ್ಲಿ ಆಡೋಕ್ಕೆ ಹೋಯ್ತು, ಆ ಮಗು ಹಿಂದೆ ನಾನು ಹೋಗ್ತೀನಿ, ನನ್ನ ಮಗು ಒಂದು ಕ್ಲಾಸ್ಗೆ ಹೋಯ್ತು, ಆ ಮಗು ಒಂದು ಕ್ಲಾಸ್ನಲ್ಲೇ ಕಾಯ್ತಾ ಕೂತ್ಕೋತೀನಿ ಅಂದರೆ ಆ ಮಗುಗೆ ಸ್ವಾತಂತ್ರ್ಯವಾಗಿ ಯೋಚನೆ ಮಾಡೋ ಶಕ್ತಿ ಕುಂದುತ್ತಾ ಹೋಗುತ್ತೆ. ಯಾಕೆ? ಎಲ್ಲದಕ್ಕೂ ಯೋಚನೆ ಮಾಡೋಕ್ಕೆ ನಮ್ಮ ತಾಯಿ ಇದ್ದಾರೆ, ನಮ್ಮ ತಂದೆ ಇದ್ದಾರೆ ಅಂತ ಆಗ್ಬಿಡುತ್ತೆ. ಮುಂದೆ ಅವ್ನ ಬದುಕಿ ಬಾಳಬೇಕು ಅಂದರೆ ಅವ್ರಿಗೆ ಸ್ವಾತಂತ್ರ್ಯವಾಗಿ ಯೋಚನೆ ಮಾಡೋ ಶಕ್ತಿನೂ ಬೆಳಿಬೇಕು. ಹಂಗೆ ಬೆಳಿಬೇಕು ಅಂದರೆ ಅವ್ರನ್ನ ಬಿಡಬೇಕು. ಒಂದು ನಾವು ಮಕ್ಕಳಲ್ಲಿದ್ದಾಗ ಒಂದು ಕೊತ್ತಂಬರಿ ಸೊಪ್ಪು ತೊಗೊಂಬ ಒಂದು ಇದನ್ನು ತೊಗೊಂಬ ಅಂತ ಒಬ್ಬರನ್ನೇ ಕಳಿಸೋರು. ಒಂದು ಸ್ಕೂಲಿಗೆ ಕಳಿಸ್ಬೇಕು ಅಂದರೆ ನಾವು ಎಷ್ಟೊಂದು, ನಮ್ಮ ಸ್ಕೂಲ್ 2 ಕಿಲೋಮೀಟರ್ ಒಳಗಿತ್ತು ಅಂದರೆ ನಡ್ಕೊಂಡು ಹೋಗಿದ್ದೀವಿ, ಸೈಕಲಲ್ಲಿ ಹೋಗಿದ್ದೀವಿ, ನಮಗೆ ನಮ್ಮದೇ ಅದು ಸೆನ್ಸ್ ಬಂದಿದೆ. ಈ ಕಾಲದಲ್ಲಿ ಏನಾಗಿದೆ, ಎಲ್ಲದಕ್ಕೂ ಒಂದು ಸ್ಕೂಲ್ ಬಸ್ ನೋಡು, ಇಲ್ಲ ನೀನೇ ಕರ್ಕೊಂಡು ಹೋಗಿ ಡೋರಿಗೆ ಡ್ರಾಪ್ ಮಾಡು, ಡೋರನ್ನು ಪಿಕ್ ಮಾಡು, ತುಂಬ ಪ್ರೊಟೆಕ್ಷನ್ ಕೊಟ್ಬಿಟ್ಟಾಗ ಆ ಮಕ್ಕಳಿಗೆ ಹೇಗೆ ಬೆಳಿಬೇಕು ಅಂತ ಅರ್ಥ ಆಗಲ್ಲ. ಇಲ್ಲಿ ಒಂದು ಚಿಕ್ಕ ಕತೆ ಹೇಳ್ತಾನೆ. ಒಂದು ಮನುಷ್ಯನಿಗೆ ಒಂದು ಮೊಟ್ಟೆ ಕಾಣಿಸ್ತಂತೆ, ಆ ಮೊಟ್ಟೆ ಚಿಟ್ಟೆ ಮೊಟ್ಟೆ ಆಗಿತ್ತಂತೆ. ಅದ್ರ ದಿನ ಅದನ್ನು ನೋಡೋನಂತೆ, ಒಂದು ವಾರ ಆಗ್ತಿದ್ದಂಗೆ ಅದು ಚಿಟ್ಟೆ ಮೊಟ್ಟೆ ಓಡ್ಕೊಂಡು ಅದರಿಂದ ಕ್ಯಾಟರ್ಪಿಲ್ಲರ್ ಆಚೆ ಬಂತು, ಕಂಬಳಿ ಹುಳ. ಅದು ಆಚೆ ಬಂದು ಅದು ಓಡಾಡ್ಕೊಂಡು ಅದು ಬೆಳ್ಕೊಂಡು ಹಾಲು ಗಿಡಗಳನ್ನೆಲ್ಲ ತಿನ್ಕೊಂಡು ಬೆಳೀತಂತೆ. ಆಮೇಲೆ ಒಂದು ದಿವಸ ಅದ್ರ ಸುತ್ತಲೂ ಒಂದು ಗೂಡು ಕಟ್ಕೊಂಡು ಅದು ಪ್ಯೂಪ ಅಂತಾರೆ ಕಟ್ಕೊತಂತೆ. ಇವನು ದಿನ ನೋಡೋನಂತೆ, ಇವಾಗ ನಾನು ಅದರಿಂದ ಚಿಟ್ಟೆ ಹೊರಗೆ ಬರೋದು ನೋಡಲೇಬೇಕು ಅಂತ. ಆ ಚಿಟ್ಟೆ ಹೊರಗೆ ಬರೋ ವಾರ ಬಂದಾಗ ಅದು ಹೊಡಿಯೋಕ್ಕೆ ಶುರು ಮಾಡ್ಕೋತು, ತೆಗಿಯೋಕ್ಕೆ ಶುರು ಮಾಡ್ತು. 1 ಗಂಟೆ ಟೈಮ್ ಹೊಡಿತು, 2 ಗಂಟೆ ಟೈಮ್ ಹೊಡಿತು, ಆಗಲೂ ಸುಸ್ತಾಗಿ ಒಳಗೆ ಕೂತ್ಕೋತು. ಇವನು ಅಯ್ಯೋ ಪಾಪ, ಆ ಕಂಬಳಿ ಹುಳಕ್ಕೆ ಸುಸ್ತಾಗಿ ಹೋಗ್ಬಿಟ್ಟಿದೆ, ಈಗ ಚಿಟ್ಟೆ ಆಗ್ತಿಲ್ಲ ಅಂತ ಹೇಳಿ ಒಂದು ಸಣ್ಣ ಕತ್ತರಿ ತೊಗೊಂಬಂದು ಕತ್ತರಿಸಿ ಅದನ್ನು ಹೊರಗೆ ಬಿಟ್ಟನಂತೆ. ಹೊರಗೆ ಬಿಟ್ಟಾಗ ನೋಡ್ತಾನೆ ಅದ್ರ ರೆಕ್ಕೆ ಬೆಳೆದಿಲ್ಲ, ಅದರ ತಲೆ ಎಷ್ಟು ದಪ್ಪ ಇದೆ, ಅದಕ್ಕೆ ಹಾರಕ್ಕೆ ಆಗಿಲ್ಲ, ಕೊನೆಗೆ ಹಾಗೆ ಕೂತು ಕೂತು ಕೂತುನೇ ಅದ್ರ ಜೀವ ಹೋಯ್ತಂತೆ. ಇದರಿಂದ ಏನಾಯಿತು ಅದಕ್ಕೆ ಅವನಿಗೆ ಆಶ್ಚರ್ಯ ಆಯ್ತದೆ, ಯಾಕೆ ಹೀಗಾಯಿತು, ನಾನು ಅದಕ್ಕೆ ಸಹಾಯ ತಾನೇ ಮಾಡಿದ್ದು ಅಂತ. ಹುಡುಕಿ ಓದಿದಾಗ ಗೊತ್ತಾಯಿತು, ಅದು ಅದನ್ನ ಗೂಡನ್ನು ಒಡ್ಕೊಂಡು ಆಚೆ ಬರಬೇಕಾದ್ರೆ ಅದ್ರ ನೆತ್ತಿಗೆ ಏಟು ಬಿದ್ದು 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 ರಕ್ತ ಚಾಲನೆ ಅದ್ರ ರೆಕ್ಕೆಗೆ ಹೋಗಿ ರೆಕ್ಕೆ ಬೆಳೆಯತ್ತೆ, ತಲೆ ಪ್ರಮಾಣ ಕಮ್ಮಿ ಆಗುತ್ತೆ, ರೆಕ್ಕೆ ದೊಡ್ಡದಾಗ್ತಾ ಹೋಗುತ್ತೆ, ಹಂಗಾಗಿ ಅದು ಆಚೆ ಬರುತ್ತೆ ಅಂತ. ಅಂದರೆ ಜೀವನದಲ್ಲಿ ನಮ್ಮ ಮಕ್ಕಳಿಗೆ ಅವರು ಕಷ್ಟಪಡಲೇಬೇಕು. ಅವ್ರು ಕಷ್ಟಪಟ್ಟರೇ ಅವರಿಗೆ ಆ ಶಕ್ತಿ ಬರೋದು, ಎಲ್ಲೆಲ್ಲಿ ಶಕ್ತಿ ಬರಬೇಕು ಅವಾಗ ಅವ್ರ ಬೆಳವಣಿಗೆ ಆಗಿ ನಿಲ್ಲೋದು. ನಾವು ಎಲ್ಲದಕ್ಕೂ ಸಹಾಯ ಮಾಡ್ತೀವಿ ಅಂತ ಹೋದಾಗ ಆ ಮಕ್ಕಳ ಬೆಳವಣಿಗೆ ಸಂಪೂರ್ಣ ಆಗಲ್ಲ. ಜೀವನ ನಾವು ಏನು ಹೇಳ್ತೀವಿ ಅಂದರೆ, ಯಾವಾಗಲೂ ಮಕ್ಕಳನ್ನ ದಾರಿಗೆ ತಯಾರಿ ಮಾಡಿ, ದಾರಿನ ಮಕ್ಕಳಿಗಾಗಿ ತಯಾರು ಮಾಡೋಕ್ಕೆ ಹೋಗಬೇಡಿ. ಖಂಡಿತ ತುಂಬ ಒಳ್ಳೆಯ ಒಂದು ನೀತಿಯನ್ನು ಹೇಳಿದ್ರಿ. ಅಂದರೆ ಮಕ್ಕಳಿಗೋಸ್ಕರ ನೀವು ದಾರಿಯನ್ನು ತಯಾರು ಮಾಡಬೇಡಿ, ದಾರಿಗೋಸ್ಕರ ಮಕ್ಕಳನ್ನ ತಯಾರು ಮಾಡಿ. ಮತ್ತು ಇದೆಲ್ಲದರ ಜೊತೆನಲ್ಲಿ ಇನ್ನೊಂದೇನಂದರೆ, ಸಿಟಿನಲ್ಲಿ ಸುಮಾರು ಜನ ನಾವು ನೋಡೋದು ವರ್ಕಿಂಗ್ ವುಮೆನ್, ಉದ್ಯೋಗಸ್ಥ ಮಹಿಳೆಯರು. ಅವ್ರಿಗೆ ನಿಜವಾಗ್ಲೂ ಮೇಡಮ್ ನಾವು ಅದು ಸೂಪರ್ ವುಮೆನ್ ಅಂತ ಹೇಳಿದ್ರು ತಪ್ಪಿಲ್ಲ. ಯಾಕಂದರೆ ಮನೇಲಿ ಮಾಡ್ತಾರೆ, ಆಚೆ ಮಾಡ್ತಾರೆ, ಮಕ್ಕಳು ನೋಡ್ಕೋತಾರೆ, ಅತ್ತೆ ಮಾವನ ನೋಡ್ಕೋತಾರೆ, ಅವ್ರ ಅಪ್ಪ ಅಮ್ಮನೂ ನೋಡ್ಕೋತಾರೆ. ಇವಾಗ ಎಲ್ಲ ಕಡೆ ಬಂದ್ಬಿಟ್ಟಿದೆ, ಹೆಣ್ಮಕ್ಳು ಜವಾಬ್ದಾರಿ ಪೇರೆಂಟ್ಸ್ ತಗೋತಾ ಇದ್ದಾರೆ. ಖಂಡಿತ ಇದು ಒಳ್ಳೆ ವಿಷಯನೇ. ಸೊ ಇಷ್ಟೆಲ್ಲ ಜವಾಬ್ದಾರಿಗಳನ್ನು ಒಂದು ಹೆಣ್ಣು ಹೆಂಗಸು ನಿಭಾಯಿಸುವಾಗ ಸಮಯದ ಅಭಾವ ಇದ್ದೇ ಇರುತ್ತೆ. ಅದನ್ನು ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ? ಮುಖ್ಯವಾಗಿ ಒಂದು ಹೆಣ್ಮಗುಗೆ ಅರ್ಥ ಆಗಬೇಕಿರೋದು, ಈಗ ನಾನು ಎಲ್ಲದಲ್ಲೂ 100% ಆಗೋಕ್ಕಾಗಲ್ಲ. ಒಂದು 100% ತಾಯಿ ಆಗೋಕ್ಕಲ್ಲ, 100% ಹೆಂಡತಿ ಆಗೋಕ್ಕಲ್ಲ, 100% ಸೊಸೆ ಆಗೋಕ್ಕಾಗಲ್ಲ, 100% ಮಗಳಾಗೋಕ್ಕಾಗಲ್ಲ. ಯಾಕೆಂದರೆ ನಾನು 4 ಡ್ಯೂಟಿ 4 ರೋಲ್ ಮಾಡ್ತಾ ಇದ್ದೀನಿ. 4 ರೋಲಲ್ಲಿ ನಾನು ಫಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ತೊಗೋಬೇಕು 60%ಗೆ ಸಾಕು ಅಂತ. ಎರಡನೇದಾಗಿ ನಮ್ಮ ಜವಾಬ್ದಾರಿನ ಹಂಚ್ಕೊಳ್ಳೋದು ಕಲಿಬೇಕು. ಮುಂಚೆ ಯಾವಾಗಲೂ ಒಂದು ತಮಾಷೆ ಅಂತ ಮಾಡೋರು, ಒಂದು ತಾಯಿ ಕಾಣಿಸಿದ ತಕ್ಷಣ ತಾಯಿಗೆ ಕೇಳ್ತಾರಂತೆ, ಊಟ ಏನು ಇವತ್ತು, ತಿಂಡಿ ಏನು ಅಂತ ಒಂದು ಮಕ್ಕಳು ಕೇಳೋ ಪ್ರಶ್ನೆ. ನನ್ನ ಬ್ಯಾಗ್ ಎಲ್ಲಿದೆ, ನನ್ನ ಬುಕ್ ಎಲ್ಲಿದೆ, ನನ್ನ ಹೋಮ್ವರ್ಕ್ ಎಲ್ಲಿದೆ, ನಂದು ಇವತ್ತೇನು ಕ್ಲಾಸ್ ಇದೆ ಅಂತೆಲ್ಲ ಕೇಳ್ಕೊಂಡು ಬರ್ತಾರಂತೆ. ಅದೇ ಒಂದು ತಂದೆ ಕಾಣಿಸಿದ ತಕ್ಷಣ ಮಕ್ಕಳು ಕೇಳೋದು ಒಂದೇ ಪ್ರಶ್ನೆ ಅಂತೆ, ತಾಯಿ ಎಲ್ಲಿ ಅಂತ. ಅದು ಮುಂಚೆ ಚೆನ್ನಾಗಿತ್ತು, ಯಾಕೆಂದರೆ ತಾಯಿ ಬರೀ ಮನೇನ ಮಾತ್ರ ಸೀಮಿತ ಆಗಿದ್ರು. ಈಗ ಒಂದು ತಾಯಿನೂ ಹೊರಗೆ ಹೋದಾಗ ಮುಖ್ಯವಾಗಿ ಬರೋದು ಆ ತಂದೆಗೂ ಅಷ್ಟು ಪ್ರಶ್ನೆನೂ ಅನ್ವಯ ಆಗತ್ತೆ. ಅಂದರೆ ನಮ್ಮ ಕೆಲಸ ಕಾರ್ಯಗಳನ್ನ ಸಮವಾಗಿ ಹಂಚ್ಕೋಬೇಕು. ಒಂದು ಮನೆಯಲ್ಲಿ ನಾನು ಅಡುಗೆ ಮಾಡ್ತಿದ್ರೆ ನೀನು ಬಟ್ಟೆ ಒಗೆಯೋ ಕೆಲಸ ತೊಗೊಳ್ಳಿ ಜವಾಬ್ದಾರಿ, ಇಲ್ಲ ನಿಮ್ಗೆ ಅಡುಗೆ ಇಷ್ಟ ಆಗುತ್ತೆ ನೀವು ಅಡುಗೆ ಮಾಡಿ ನಾನು ಬಟ್ಟೆ ಒಗೆಯೋ ಜವಾಬ್ದಾರಿ ತೊಗೋತೀನಿ. ಹಾಗೆ ನಮಗೆ ಯಾವ್ದು ಇಷ್ಟ ಆಗುತ್ತೋ, ಯಾಕೆಂದರೆ ಹೊರಗೆ ದುಡಿಯೋಕ್ಕೂ ನಾನು ರೆಡಿ ಇದ್ದಾಗ ಒಂದು ಹೆಂಗಸು ಅಂದೋಳು ಸಮವಾಗಿ ಎಲ್ಲರೂ ಭುಜ ಕೊಡಬೇಕು. ಒಂದು ಅತ್ತೆ ಮಾವ ಆಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಅವರು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದಾಗಲೇ ಒಂದು ಕುಟುಂಬ ಒಂದು ಮಹಿಳೆಗೆ ಇದು ಕೊಡೋಕ್ಕಾಗೋದು. ಆವಾಗ ಅವ್ರಿಗೆ ಸಮಯದ ಅಭಾವ ಅನಿಸಲ್ಲ, ಯಾಕೆಂದರೆ ಎಲ್ಲದಲ್ಲೂ 100% ಅವ್ರು ಒಬ್ಬರೇ ಕೊಡಬೇಕು ಅಂದಾಗ ಖಂಡಿತ ಅವರು ಒಂದು ಮನುಷ್ಯರು.
ಅವ್ರಿಗೆ ಆ ಸಮಯದ ಅಭಾವ ಆಗೇ ಆಗತ್ತೆ, ಅವ್ರಿಗೂ 24 ಗಂಟೆ ಟೈಮೇ ಇರೋದು ಅಂತ ತಿಳಿಸ್ತಾನೆ. ಮೇಡಮ್, ಇವಾಗ ತಾನೇ ನೀವು ಉದ್ಯೋಗಸ್ಥ ಮಹಿಳೆಯರ ಬಗ್ಗೆ ಹೇಳ್ತಾ ಇದ್ರಿ, ಇವಾಗ ಮತ್ತೆ ಹೌಸ್ ವೈಫ್ ಅನ್ನೋ ಕಾನ್ಸೆಪ್ಟ್ ಬರ್ತಾ ಇದೆ, ಅದನ್ನು ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ? ಅದಾದ್ರ ಕೇಸಸ್ ಬಂದಿತ್ತಾ ನಿಮ್ಮ ಹತ್ರ ಅದ್ರ ಬಗ್ಗೆ ಒಂದು ಅಡ್ವೈಸ್ಗಾಗಲಿ ಅಥವಾ ಕೌನ್ಸಿಲಿಂಗಿಗಾಗಲಿ? ಖಂಡಿತ, ನಾನು ಎರಡು ಥರ ರೀತಿನೂ ನೋಡಿದ್ದೀನಿ. ಒಂದು ಕೇಸಲ್ಲಿ ಏನಾಗಿತ್ತು ಅಂದರೆ, ಮಹಿಳೆಗೆ ಅವ್ನಿಗೇನು ಇಷ್ಟ, ಅವಳು ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಮನೆಯಲ್ಲಿ ಹೌಸ್ ವೈಫ್ ಆಗಿ ಇರೋಕ್ಕೆ ಇಷ್ಟಪಡ್ತಾರ, ಇಲ್ಲ ಅವ್ರು ಹೊರಗೆ ಉದ್ಯೋಗನೂ ಮಾಡಿಕೊಂಡು ಮನೆಯೂ ನೋಡ್ಕೋಬೇಕು ಅಂತಿದ್ದಾರ? ಹೊರಗೆ ಉದ್ಯೋಗ ಮಾಡೋರು ಹೌಸ್ ವೈಫ್ ಅಲ್ಲ ಅನ್ನೋದು ಖಂಡಿತ ಸುಳ್ಳು. ಯಾಕೆಂದರೆ ಅವ್ರು ಹೊರಗೂ ಕೆಲಸ ಮಾಡ್ತಾರೆ, ಮನೆದೂ ಕೆಲಸ ಮಾಡ್ತಾರೆ. ಅದೇ ಒಂದು ಹೌಸ್ ವೈಫ್ ಅನ್ನೋರು ಬರೀ ಮನೆ ಕೆಲಸ ನೋಡ್ತಾರೆ, ಮನೆ ಚೊಕ್ಕಟ್ಟು ಮಾಡ್ಕೊಂಡು ಇರೋಕ್ಕಾಗತ್ತೆ. ಒಂದು ಮಹಿಳೆಗೆ ಆ ಸ್ವಾತಂತ್ರ್ಯ ನಾವು ಅವ್ರಿಗೆ ಕೊಡಬೇಕು, ಅವ್ರಿಗೇನು ಚಾಯ್ಸ್ ಮಾಡ್ತಾರೆ ಅವ್ರಿಗೇನು ಅಂತ. ಅದೇ ಥರ ಒಂದು ಹೌಸ್ ವೈಫ್ ಆಗಿದ ತಕ್ಷಣ ಅವ್ರ ಹತ್ರ ತುಂಬ ಪ್ರಮಾಣದ ಸಮಯ ಇದೆ, ನಾನು ಎಲ್ಲ ಸಮಯ ಮಕ್ಕಳು ಕೊಡ್ತೀನಿ ಅನ್ನೋದು ಸುಳ್ಳು. ಅವರು ಅವ್ರದೇ ಆದ ಚಟುವಟಿಕೆಗಳಲ್ಲಿ ತೊಡ್ಕೊಂಡಿರ್ತಾರೆ, ಅವ್ರ ಮನೆ ಕ್ಲೀನಿಂಗಲ್ಲೇ ಬ್ಯುಸಿ ಇರ್ಬೋದು ಅವ್ರಿಗೆ, ಇಲ್ಲ ಮನೆಗೆ ಬೆಳಗ್ಗೆ ತಿಂಡಿ ಮಾಡು, ಮಧ್ಯಾಹ್ನಕ್ಕೆ ಅಡುಗೆ ಮಾಡು, ರಾತ್ರಿ ಊಟಕ್ಕೆ ರೆಡಿ ಮಾಡು ಅನ್ನೋದ್ರಲ್ಲೇ ಬ್ಯುಸಿ ಇರ್ಬೋದು. ಇನ್ನೊಂದು ಏನಾಗ್ತಾ ಇದೆ ಅಂದರೆ, ಮನೆ ಚಿಕ್ಕದಿರಲಿ ದೊಡ್ಡದಿರಲಿ ಎಷ್ಟೇ ಕೆಲಸಗಳಿರಲಿ, ಕಡಿಮೆ ಇರಲಿ ಜಾಸ್ತಿ ಇರಲಿ, ಹೇಗೋ ಮನೇಲಿ ಇರ್ತೀಯಲ್ಲ, ಕೆಲಸ ತೊಳ್ಯಾಕೆ ಎಲ್ಲ ನೀನೇ ಮಾಡು. ಖಂಡಿತ. ಅಲ್ಲೇನಂದ್ರೆ ಪಾತ್ರನೂ ತೊಳಿಬೇಕು, ಬಟ್ಟೆನೂ ಒಗಿಬೇಕು, ಮಕ್ಕಳಿಗೆ ಹೋಮ್ವರ್ಕು ಮಾಡಿಸ್ಬೇಕು, ಅಡುಗೆನೂ ಮಾಡಬೇಕು, ಗಂಡ ಮತ್ತು ಈ ಮಿಕ್ಕಿದ ಕೆಲಸಗಳು ಆಚೆ ಕಡೆ ಹೋಗೋದು ಕೆಲವ್ರಿಗೆ ಬರುತ್ತೆ, ತರಕಾರಿ ತೊಗೊಂಬ, ಸಾಮಾನು ತೊಗೊಂಬ. ಸೊ ಈ ಥರ ಇದ್ದಾಗ ಮಕ್ಕಳಿಗೆ ಅವರು ಸಮಯ ಕೊಡೋದು ಖಂಡಿತ ಅಷ್ಟೊಂದೇನು ಇದಾಗಿರಲ್ಲ, ಆ ಟೆನ್ಷನ್ ಪ್ರೆಷರಲ್ಲೇ ಇರ್ತಾರೆ. ಖಂಡಿತ, ಅವ್ರ ಮನೆ ಜವಾಬ್ದಾರಿ ಸಂಪೂರ್ಣವಾಗಿ ಅವ್ರ ತಲೆ ಮೇಲೆ ಬಂದಿರೋದ್ರಿಂದ ಅವ್ರ ಹತ್ರ ಸಮಯದ ಪ್ರಮಾಣ ಅಂದ್ಕೊಳ್ಳೋದು ಸುಳ್ಳು. ಅವ್ರದ್ದು ಅಷ್ಟೇ ಬ್ಯುಸಿ ಆಗೋಗಿರ್ತಾರೆ. ನೀವು ಹೇಳಿದ ನಿಜ, ಅವರೊಂದು ಅಂಗಡಿಗೆ ಹೋಗಿ ತರಕಾರಿ ತರೋದಿರ್ಬೋದು, ಅದೇ ಸಮಯಕ್ಕೆ ಮಕ್ಕಳು ಬಂದಿರ್ತಾರೆ, ಅವ್ರ ಹೋಮ್ವರ್ಕ್ ನೋಡ್ಕೊಳ್ಳೋಣ ಇಲ್ಲ ರಾತ್ರಿ ಅಡುಗೆಗಿಡೋಣ, ಎಲ್ಲದೂ ಬರುತ್ತೆ. ಈ ಆ ಥರ ಬಂದಾಗ ತುಂಬ ಕಷ್ಟ ಆಗುತ್ತೆ, ಅವಾಗ ಅವ್ರಿಗೂ ಗುಣಮಟ್ಟದ ಸಮಯ ಅನ್ವಯಿಸುತ್ತೆ. ಅಂದರೆ ನಾನು ಇವಾಗ ಅಡುಗೆ 7 ಗಂಟೆ ಅಷ್ಟೊತ್ತಿಗೆ ನನ್ನ ಮಕ್ಕಳ ಜೊತೆ ಹೋಮ್ವರ್ಕ್ ಕೂತ್ಕೋಬೇಕು ಅಂದರೆ ಅದಕ್ಕೆ ಮುಂಚೆ ಅಡುಗೆ ಮಾಡ್ಕೋತೀನಿ. ಅವಾಗ ಏನಾಗುತ್ತೆ, ಮನೇಲಿರೋ ಬೇರೆ ವಯಸ್ಕರಿರ್ಬೋದು ಇಲ್ಲ ಗಂಡ ಇರ್ಬೋದು, ಅದನ್ನು ಒಪ್ಕೋಬೇಕು, ನನಗೆ ಬಿಸಿ ಬಿಸಿ ಸ್ಟವ್ವಿಂದನೇ ತಟ್ಟೆಗೆ ಬರಬೇಕು ಅನ್ನೋದು ಬಿಡಬೇಕು. ನಾನು 6 ಗಂಟೆ ಕೆಲಸ ಅಡುಗೆ ಮುಗಿಸ್ಬಿಡ್ತೀನಿ ಅಂದರೆ 7 ಗಂಟೆಯಿಂದ ಮಕ್ಕಳ ಜೊತೆ ಸಮಯ ಕಳಿಬೋದಾ ಅಂತ. ನನಗೆ ಈ ಥರದೊಂದು ಕೇಸ್ ಬಂದಿತ್ತು, ಗಂಡ ಹೆಂಡತಿ ಇಬ್ಬರು ಕಾಲೇಜಿಂದ ಓದ್ಕೊಂಡು ಒಟ್ಟಿಗೆ ಬಂದಿದ್ದವರು, ಇಬ್ಬರು ಒಟ್ಟಿಗೆ ಒಂದು ಕಂಪ್ನಿ ಜಾಯಿನ್ ಆದರು, ಅಲ್ಲಿ ಕೆಲಸಕ್ಕೆ ಸೇರಿಕೊಂಡು 2 ವರ್ಷಕ್ಕೆ ಇವಳು ಮದುವೆನೂ ಆಯಿತು, ಅಪ್ಪ ಅಮ್ಮನಿಗೆಲ್ಲ ಒಪ್ಪಿಸಿ ಮದುವೆ ಆಗಿಬಿಟ್ರು. ಮದುವೆ ಆದಮೇಲೆ ಆ ಹುಡುಗಿ ಬಸ್ರಿ ಆಗಿದ ತಕ್ಷಣ ಕೆಲಸ ಬಿಟ್ಲು, ಕೆಲಸ ಬಿಟ್ಟು ಮಗು ಹುಟ್ಟು 2 ವರ್ಷದ ತನಕ ಅವಳು ಕೆಲಸಕ್ಕೆ ವಾಪಸ್ ಹೋಗಲಿಲ್ಲ. ಅವಳಲ್ಲಿ ಒಂಥರ ಕುಂದು ಭಾವನೆ ಬರೋಕ್ಕೆ ಶುರು ಆಗೋಗ್ಬಿಡ್ತು. ಅವ್ರ ಗಂಡ ಪ್ರಾಜೆಕ್ಟ್ ಲೀಡ್ ಆದ, ನೆಕ್ಸ್ಟು ಲಂಡನ್ಗೆ ಹೋಗೋ ಆಪರ್ಚುನಿಟಿ ಸಿಕ್ತು, ನನ್ನ ಗಂಡ ಬೆಳೀತಿದ್ದಾನೆ, ನಾನು ಅದೇ ಇಂಜಿನಿಯರಿಗೆ ಓದಿದ್ದು, ಇಬ್ರಿಗೂ ಕಾಂಪಸ್ ಇಂಟರ್ವ್ಯೂನಲ್ಲಿ ಅದೇ ಕಂಪ್ನೀಲಿ ಕೆಲಸ ಸಿಕ್ತು, ನನ್ನ ಜೀವನ ಈ ಮಗುವಿಂದ ಹಾಳಾಗೋಯ್ತು, ಈ ಮಗುವಿಂದ ಹಾಳಾಗೋಯ್ತು ಅನ್ನೋ ಆ ಭಾವನೆ ಬಂದ್ಬಿಡ್ತು. ಯಾವ ಲೆವೆಲ್ಗೆ ಅಂದರೆ ಅವ್ರಿಗೆ ಸೈಕಾಲಜಿ ಟ್ರೀಟ್ಮೆಂಟ್ ಕೊಡಬೇಕಾಯ್ತು. ಯಾಕೆಂದರೆ ನಾನು ಅದೇ ಹೇಳಿದೆ, ಒಂದು ಹೆಣ್ಮಕ್ಳಿಗೆ ಆ ಸ್ವಾತಂತ್ರ್ಯ ಕೊಡಬೇಕು ಅವ್ರಿಗೇನು ಇಷ್ಟ ಅಂತ. ಆವಾಗ ಅವ್ರಿಗೆ ನನ್ನ ಮಗು ಜೊತೆ ನನ್ನ ಕೆರಿಯರು ನೋಡ್ಕೋಬೇಕು ಅಂತಿದ್ರೆ, ಒಂದು ಅವ್ರ ಮಾನಸಿಕವಾಗಿ ತಯಾರೇ ಆಗಿರಲಿಲ್ಲ ಮಗು ಹುಟ್ಟಿದ್ರೆ ಇಷ್ಟು ಜವಾಬ್ದಾರಿ ಬರುತ್ತೆ ಅಂತ. ಆ ಪರಿಸ್ಥಿತಿನಲ್ಲಿ ಆ ಮಗುಗೆ ಎಷ್ಟು ಪರಿಣಾಮ ಬೀಳ್ತಿತ್ತು ಅಂದರೆ, ಆ ಮಗು ಹೊಂದುತ್ತಾನೇ ಇರಲಿಲ್ಲ ಸ್ಕೂಲಲ್ಲಿ ಬಂದ್ರೂ ಯಾವುದಕ್ಕೂ. ಯಾಕೆಂದರೆ ಆ ಮಗುಗೆ ಸ್ಕೂಲು ಅಂದರೆ ಪನಿಷ್ಮೆಂಟ್ ಅಂತ ಆಗೋಗ್ಬಿಟ್ಟಿತ್ತು. ನಿನ್ನ ಸ್ಕೂಲ್ಗಾದರೂ ಹೋದರೆ ನಾನು ಕೆಲಸ ಹುಡುಕ್ಬೋದು, ನಿನ್ನ ಸ್ಕೂಲ್ಗೆ ಹೋದರೆ ನಾನು ಕೆಲಸ ಹುಡುಕ್ಬೋದು ಅನ್ನೋ ಮನಸ್ಥಿತಿ. ಹಾಗಾಗಿ ಬರೀ ಹೌಸ್ ವೈಫ್ ಆಗಿದ್ದರೆ ನಾವು ಗುಣಮಟ್ಟದ ಟೈಮ್ ಕೊಡ್ತೀವಿಲ್ಲ, ಪ್ರಮಾಣದ ಟೈಮ್ ಸಮಯ ಕೊಡೋದ್ರಿಂದ ಮಕ್ಕಳು ಬೆಳವಣಿಗೆ ಆಗುತ್ತೆ ಅಂತಲ್ಲ, ಆ ಮಾನಸಿಕ ಸ್ಥಿತಿನೂ ಮುಖ್ಯ ಆಗತ್ತೆ ಅವಾಗ. ಖಂಡಿತ. ಇನ್ನೊಂದು ಮೇಡಮ್, ಇವಾಗ ನಾನು ಹೇಳಿದಾಗೆ ಉದ್ಯೋಗಸ್ಥ ಮಹಿಳೆಯರು ಎಲ್ಲ ಆಯಿತು, ಈಗ ಉದ್ಯೋಗಸ್ಥ ಮಹಿಳೆ ಇರ್ಬೋದು ಇಲ್ಲ ಹೌಸ್ ವೈಫ್ ಇರ್ಬೋದು, ಗೃಹಿಣಿ ಆಗಿರೋ ಮಹಿಳೆ ತಾಯಿ ಇರ್ಬೋದು, ಅಜ್ಜ ಅಜ್ಜಿಯರ ವಿಷಯಕ್ಕೆ ತೊಗೊಂಡ್ರೆ, ಈ ಅಜ್ಜ ಅಜ್ಜಿ ಕೆಲವರು ಕೆಲವು ಮನೆಗಳಲ್ಲಿ ಹೇಳ್ತಾರೆ, ಮಕ್ಕಳನ್ನ ಏನಾದರೂ ನೋಡ್ಕೊಳ್ಳೋದೋ ಮಾಡ್ಕೊಳ್ಳೋದೋ ಬಂದಾಗ ಹೇಳ್ತಾರೆ, ನಾವು ಇವನ್ನೆಲ್ಲ ಮಾಡಿ ಮುಗಿಸಿದ್ದೀವಿ, ಇನ್ನೇನಿದ್ರೂ ನೀವು ಮಾಡಿಕೊಡಿ, ನಾವಿವಾಗ ಫ್ರೀ ಆಗಿರಬೇಕು, ನಾವಿವಾಗ ನಮ್ಮದೇ ಆಗಿರೋ ಜೀವನವನ್ನು ನಡೆಸಬೇಕು ಅಂತ ಅವ್ರು ಹೇಳ್ತಾರೆ. ಸೊ ಇದು ಎಷ್ಟು ಮಟ್ಟಿಗೆ ಅವರು ಮಕ್ಕಳಿಗೆ ಸಮಯ ಕೊಡೋಕ್ಕಾಗತ್ತೆ, ಮೊಮ್ಮಕ್ಕಳಿಗೆ ಅವ್ರಿಗೆ ಪ್ರೀತಿ ಇರುತ್ತೆ ಮನಸ್ಸಿನಲ್ಲಿದ್ದರೆ ಏನು ಪ್ರಯೋಜನ? ಅವ್ರು ತೋರಿಸ್ಬೇಕು, ಆ ಮಕ್ಕಳಿಗೆ ಪ್ರೀತಿ ಬರೋಂಗೆ ಮಾಡಬೇಕು ಮತ್ತು ಉಪಯೋಗ ಆಗಬೇಕು. ಅವ್ರ ಮಕ್ಕಳು ಮೊಮ್ಮಕ್ಕಳಿಗೆ ತಾನೇ ಮಾಡೋದು, ಅವ್ರ ಮೊಮ್ಮಕ್ಕಳಿಗೆ ಮಾಡಿದ್ರೆ ಮಗಂಗೆ ಮಾಡ್ದಂಗೆ ಅಥವಾ ಮಗಳಿಗೆ ಮಾಡ್ದಂಗೆ. ಸೊ ಇಂಥ ಒಂದು ಪರಿಸ್ಥಿತಿನಲ್ಲಿ ಅವ್ರು ಯಾವ ರೀತಿ ಸಮಯವನ್ನು ಕೊಡ್ಬೋದು, ಅವ್ರ ಬಿಹೇವಿಯರ್ ಹೇಗಿರಬೇಕು ಮೇಡಮ್? ಖಂಡಿತ, ಇದರಲ್ಲಿ 2 ರೀತಿಯಲ್ಲಿ ನೋಡ್ಬೋದು. ಒಂದು, ಅವ್ರು ಹೇಳಿದ್ದು ಸರಿ ಅಂತಲೂ ಹೇಳ್ಬೋದು. ಈಗ ನಾವು ನಮ್ಮ ಮಕ್ಕಳನ್ನ ನೋಡ್ಕೊಂಡಾಯ್ತು, ಈಗ ನೀವು ನಿಮ್ಮ ಮಕ್ಕಳು ಮಾಡ್ಕೊಂಡಿದ್ರಂದ್ರೆ ಅದು ನಿಮ್ಮ ಜವಾಬ್ದಾರಿ ಅಂತ ಬರುತ್ತೆ. ಅದೇ ರೀತಿ ನಿಮಗೂ ಮೊಮ್ಮಕ್ಕಳೇ ಅವರು, ನೀವು ಹೇಳಿದ್ದು ಆ ರೀತಿನೂ ಕರೆಕ್ಟು. ಈಗ ಒಂದು ಅಜ್ಜಿ ತಾತ ಅಂದರೆ ಅವ್ರಿಂದ ಅಪೇಕ್ಷೆಗಳು ತುಂಬ ಇರುತ್ತೆ ಒಂದು ಮೊಮ್ಮಕ್ಕಳಿಗೆ, ಒಂದು ಮುಗಿಸೋದಾಗಲಿ, ಒಂದು ಕತೆ ಹೇಳೋದಾಗಲಿ, ಒಂದು ಆಟ ಆಡೋದಾಗಲಿ, ಅದರದ್ದೇ ಇರೋ ಮಹತ್ವ ಬೇರೆಯೇ ಇದೆ. ಆವಾಗ ಒಂದು ಅಜ್ಜ ಅಜ್ಜಿಗೂ ಆ ಜವಾಬ್ದಾರಿ ಬರುತ್ತೆ. ಈಗ ಒಂದು ಮನೆಗೆ ಒಂದು ಮಗು ಬರುತ್ತೆ ಅಂದರೆ ಅದು ಬರೀ ತಂದೆ ತಾಯಿ ಜವಾಬ್ದಾರಿ ಅಲ್ಲ, ನಾವೆಲ್ಲ ಒಟ್ಟುಗಿರೋ ಕುಟುಂಬ, ಒಂದು ಜಾಯಿಂಟ್ ಫ್ಯಾಮಿಲಿ ಥರನೇ ಇರಬೇಕು ಅಂತಿದ್ದಾಗ
ನಮ್ಮದೇ ಆದ ಜವಾಬ್ದಾರಿಗಳು ಇರುತ್ತೆ. ಪೂರ್ತಿ ದಿವಸ ಅಜ್ಜ ಅಜ್ಜಿನೇ ಮಕ್ಕಳು ನೋಡ್ಕೊಳ್ಳಿ ಅಂತಲೂ ಹೇಳಲ್ಲ. ಅವರು ಅವ್ರದ್ದು ಶಾಲೆಗೆ ಹೋಗಿ ಬಂದಾಗ ಒಂದು ವರ್ಕಿಂಗ್ ಲೇಡಿ ಇದ್ದಾರೆ, ಒಂದು ಆಚೆ ಹೋಗ್ತಾರೆ, ಅವ್ರು ಕೆಲಸ ಮಾಡ್ಕೊಂಬರ್ತಾರೆ ಅಂದರೆ 4 ಗಂಟೆಗೆ ಮಗು ಬರುತ್ತೆ, ಅವ್ರು ಕೆಲಸ ಮಾಡ್ಕೊಂಬರೋದು 6 ಗಂಟೆ ಆಗುತ್ತೆ. ಆ 4 ರಿಂದ 6 ನೀವು ನೋಡ್ಕೊಳ್ಳೋಕ್ಕಾಗತ್ತಾ? ಅವಾಗಲೂ ಯಾಕೆ ಬೇರೆ ಸ್ಕೂಲ್ಗೆ ಹಾಕಿ ಇಲ್ಲ ಡೇಕೇರ್ಗೆ ಹಾಕಿ ಅಂತ ಹೇಳೋದು ತಪ್ಪಾಗತ್ತೆ. ಒಂದು 2 ಗಂಟೆ ಟೈಮ್ ನಿಮ್ಮ ಮೊಮ್ಮಕ್ಳ ಜೊತೆ ಕಾಲ ಕಳೆಯೋದ್ರಲ್ಲಿ ಆ ಮೊಮ್ಮಕ್ಳಿಗೆ ಬರೋ ಆ ಪ್ರೀತಿ, ಆ ಅನುಭವದ ಬಾಂಧವ್ಯ ಬಾಂಧವ್ಯ ಎಲ್ಲ ತುಂಬ ಚೆನ್ನಾಗಿ ಒಳ್ಳೇದಾಗತ್ತೆ. ಆ ಮಕ್ಳಿಗೆ ಒಂದು ಒಳ್ಳೆ ರೀತಿ ಮಾರ್ಗನೂ ಸಿಗತ್ತೆ. ಮೇಡಮ್, ಒಟ್ಟಾರೆಯಾಗಿ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ? ಒಟ್ಟಾರೆಯಾಗಿ ಏನು ಹೇಳಬೇಕು ಅಂದರೆ, ಪ್ರಮಾಣದ ಸಮಯ ಮುಖ್ಯ, ಆದರೆ ಅದರಲ್ಲಿ ಎಷ್ಟು ಗುಣಮಟ್ಟದ ಸಮಯ ಕಳಿತೀವಿ ಮಕ್ಕಳ ಜೊತೆ ಅನ್ನೋದು ತುಂಬ ಬಹಳ ಮುಖ್ಯ ಆಗುತ್ತೆ. ಆ ಗುಣಮಟ್ಟದ ಸಮಯ ಹೆಂಗೆ ಕಳಿಬೋದು ಅಂದರೆ, ಒಂದು ದಿನಚರಿ ಕೆಲಸ ಇರ್ಬೋದು, ಒಂದು ಅದಕ್ಕೆ ಡೈಲಿ ರೊಟೀನ್ ಅಂತೀವಿ. ಒಂದು ಎದ್ದಾಗಿಂದ ಒಂದು ಸ್ನಾನ ಮಾಡೋದಾಗಲಿ, ಒಂದು ಹಲ್ಲುಜ್ಜೋದಿಂದ ಚಿಕ್ಕ ಮಕ್ಕಳ ಜೊತೆ ತಂದೆ ತಾಯಿಯರು ಹಲ್ಲು ಒದ್ದು ಉಜ್ಕೊಂಡು ಬರ್ಬೋದು. ಆ ಥರ ದಿನಚರಿ ಕೆಲಸದಲ್ಲಿ ಹೇಗೆ ಅವ್ರಿಗೆ ಸಮಯ ಕೊಡ್ಬೋದು. ಆಮೇಲೆ 1-on-1 ಅಂತ ಹೇಳಿದ್ವಲ್ಲ, 1-on-1 ಅಂದರೆ ಮಕ್ಕಳಿಗೆ ಅವ್ರಿಗೆ ಆದ ಸಮಯ ಸ್ಪೆಸಿಫಿಕ್ ಆಗಿ ಕೊಡೋ ಸಮಯ ಕೊಡೋದು, ಅದನ್ನು ಇಂಪಾರ್ಟೆಂಟ್ ಆಗುತ್ತೆ. ಮೂರನೇದಾಗಿ ಹೇಳೋದು ಫ್ಯಾಮಿಲಿ ಟೈಮ್ ಅಂತ. ಒಟ್ಟಾಗಿ ಕೂತ್ಕೊಂಡು ಊಟ ಮಾಡೋದಿರ್ಬೋದು, ಒಟ್ಟಾಗಿ ಒಂದು ಪಾರ್ಕಲ್ಲಿ ಹೋಗಿ ಆಡ್ಕೊಂಬರೋದಿರ್ಬೋದು, ಇಲ್ಲ ಒಂದು ಸಿನಿಮಾಗೆ ಹೋಗಿ ನೋಡ್ಕೊಂಬರ್ಬೋದು. ಅದು ಬಿಟ್ಟು ಹಾಬೀಸ್ ಮಾತಾಡಿದ್ವಿ. ಒಂದು ಮಕ್ಕಳಾದ ಅವ್ರದ್ದೇ ಹಾಬೀಸ್ ಇರುತ್ತೆ, ತಂದೆ ತಾಯಿದು ಅವ್ರದ್ದೇ ಹಾಬೀಸ್ ಇರುತ್ತೆ. ಒಟ್ಟಿಗೆ ಒಂದೇ ಸಿಂಗಲ್ ಹಾಬಿ ಹೇಗೆ ಮಾಡೋದು? ಒಂದು ಟ್ರೆಕ್ಕಿಂಗೆ ಹೋಗಿ ಬಂದು ಎಲ್ಲ ಒಟ್ಟಿಗೆ ಹೋಗಿ ಬರೋಣ, ಇಲ್ಲ ಒಂದು ವೆಕೇಷನ್ ಹೋಗಿ ಬರೋಣ, ಇಲ್ಲ ಎಲ್ಲೂ ಬೇಡ, ಒಂದು ನದಿ ದಡಕ್ಕೆ ಹೋಗಿ ಕೆರೆ ದಡಕ್ಕೆ ಹೋಗಿ ಸುಮ್ಮನೆ ಕೂತ್ಕೊಂಡು ಪಿಕ್ನಿಕ್ ಮಾಡ್ಕೊಂಬರೋದು. ಹಾಗೆ ಸಮಯ ಕಳೆಯೋದಕ್ಕೆ ಗುಣಮಟ್ಟದ ಸಮಯ ಅಂತ ಹೇಳ್ತೀವಿ. ಇರೋ ಪ್ರಮಾಣ, ನಮ್ಮ ಹತ್ರ ಇಷ್ಟು ಪ್ರಮಾಣ ಇರ್ಬೋದು, ಇಷ್ಟಿರ್ಬೋದು, ಇಷ್ಟಿರ್ಬೋದು, ಅದರಲ್ಲಿ ಎಷ್ಟು ಗುಣಮಟ್ಟದ ಸಮಯ ಕಳಿತೀವಿ ನಮ್ಮ ಮಕ್ಕಳ ಜೊತೆ ಅನ್ನೋದಕ್ಕೆ ಅದರಲ್ಲಿ ಅವ್ರ ಬೆಳವಣಿಗೆ ಮುಖ್ಯವಾಗಿ ಅಡಗಿದೆ. ಖಂಡಿತ. ವೀಕ್ಷಕರೇ, ಇವತ್ತು ಮಾಲಿನಿ ಭರದ್ವಾಜ್ ಮೇಡಮ್ ಅವರು ಬಂದು ಒಂದು ಮಗುವಿನ ಒಂದು ಪ್ರತಿಯೊಂದು ಹಂತದ ಬೆಳವಣಿಗೆಯಲ್ಲೂ ಪೋಷಕರು ಯಾವ ರೀತಿ ಅವರು ಸಮಯವನ್ನು ಮೀಸಲಿಡಬೇಕು ಮಕ್ಕಳಿಗೆ ಮತ್ತು ಕೆಲವು ಟಿಪ್ಸ್ಗಳನ್ನು ನೀಡಿದ್ದಾರೆ, ಹಾಗೂ ಉದ್ಯೋಗಸ್ಥ ಮಹಿಳೆಯರು ಹಾಗೂ ಗೃಹಿಣಿಯರ ಒಂದು ಜವಾಬ್ದಾರಿಗಳು, ಕರ್ತವ್ಯಗಳು, ಮತ್ತು ತಂದೆ ಆದವ್ರಿಗೆ ಬೇರೆ ಸಪ್ರೇಟಾಗಿ ಯಾವ ರೀತಿ ಒಂದು ಸಮಯವನ್ನು ಮೀಸಲಿಡಬೇಕು, ಮತ್ತು ಈವನ್ ಅಜ್ಜ ಅಜ್ಜಿನೂ ಅವ್ರು ಬಿಟ್ಟಿಲ್ಲ, ಅದನ್ನೂ ಸಹಿತ ಅವ್ರು ಮೆನ್ಷನ್ ಮಾಡಿದ್ದಾರೆ. ಇವತ್ತಿನ ಈ ವಿಚಾರ ವಿನಿಮಯದಿಂದ ತುಂಬ ಉಪಯುಕ್ತ ಮಾಹಿತಿಯನ್ನು ನಮಗೆಲ್ಲ ಮಾಲಿನಿ ಭರದ್ವಾಜ್ ಮೇಡಮ್ ಅವರು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಬಸವ ಟಿ ವಿ ತಂಡದ ಪರವಾಗಿ ಧನ್ಯವಾದಗಳು. ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಮ್ಮೆ ಬರ್ತೇವೆ. ಅಲ್ಲಿಯವರೆಗೂ ನಿರಂತರವಾಗಿ ವೀಕ್ಷಿಸ್ತೀರಿ ಬಸವ ಟಿ ವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ. ಬಸವಲಿಂಗಾ.